ಎಲ್ರಿಗೂ ಶುಭೋದಯ. ನಾನು ಧಾತ್ರಿ ಕೇರಿಂಗ್ ವಿತ್ ಕಲರ್ ಮಾನಸಿಕ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಸಂಸ್ಥೆಯಿಂದ ಶಿಕ್ಷಕರ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ತರಬೇತಿ ಡಯಟ್ ರಾಮನಗರ ಮತ್ತು ಕೇರಿಂಗ್ ವಿತ್ ಕಲರ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ. ಈ ದಿನದ ವಿಷಯ ಸಮಮಿತಿ. ಈ ಮಾಡ್ಯೂಲ್ ಗಣಿತ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ 3ನೇ ಮಾಡ್ಯೂಲ್ ಆಗಿರುತ್ತೆ. ಈಗ ನಮ್ಮ ಮುಂದೆ ನಮ್ಮ ನೋಡಲ್ ಆಫೀಸರ್ ಈ ಎಲ್ಲಾ ತರಬೇತಿಗಳಿಗೂ ಓವರ್ ಆಲ್ ಇನ್ಚಾರ್ಜ್ ಆಗಿರುವಂತ ಶ್ರೀಮತಿ ಭಾರತಿ ಮೇಡಮ್ ಅವರಿದ್ದಾರೆ. ಇವರು ಹಿರಿಯ ಉಪನ್ಯಾಸಕರು ಡಯಟ್. ಇವರಿಂದ ಸ್ವಾಗತ ನುಡಿ. ಹಾಗೇನೆ ಈ ದಿನದ ಸಂಪನ್ಮೂಲ ವ್ಯಕ್ತಿಗಳನ್ನ ಸಹ ಇವರು ಪರಿಚಯ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಎಲ್ಲ ಸಮಸ್ತ ಶಿಕ್ಷಕರ ವೃಂದಕ್ಕೆ ಬೆಳಗಿನ ಶುಭೋದಯಗಳನ್ನ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ದಿನ ಗಣಿತದ 3ನೇ ಮಾಡ್ಯೂಲ್ ಸಮಮಿತಿ ವಿಷಯವಸ್ತುವನ್ನು ತಗೊಂಡು ತರಬೇತಿ ಆನ್ಲೈನ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಈ ದಿನದ ಈ ಕಾರ್ಯಕ್ರಮಕ್ಕೆ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡಲ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ರೂಪಲಕ್ಷ್ಮಿ MP ಉಪನ್ಯಾಸಕರು ಡಯಟ್ ರಾಮನಗರ ಅವ್ರನ್ನ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಇಲಾಖೆಯಿಂದಾನೂ ಇದ್ದಾರೆ ಮತ್ತು CWP ಕಡೆಯಿಂದನೂ ಇದ್ದಾರೆ. ಈ ಇದ್ರೊಳಗೆ ನಮ್ಮ ಇಲಾಖೆಯಿಂದ ಶ್ರೀಯುತ ಶ್ರೀನಿವಾಸ್ ಸಹ ಶಿಕ್ಷಕರು GHPS ಮೈನ್ ಶಾಲೆ ರಾಮನಗರ ಟೌನ್ ಹಾಗೂ ಶ್ರೀಯುತ ರಾಜಣ್ಣ MG ಸಹ ಶಿಕ್ಷಕರು GMPS ಬಿಡದಿ ರಾಮನಗರ ಇವರಿಬ್ರು ಇಲಾಖೆಯ ಪರವಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಾಗೂ ಸುಗಮಕಾರರಾಗಿ ಈ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಬ್ಬರನ್ನು ಕೂಡ ತುಂಬಾ ಕೃತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೀನಿ. ಹಾಗೇನೆ ನಮ್ಮ CWC ಸಂಸ್ಥೆಯ ಕಡೆಯಿಂದ ಮಲ್ಲೇಶ್ ಮತ್ತು ವಿಶ್ವಜ ಇಬ್ರು ಕೂಡ ಅವರ ಸಂಸ್ಥೆಯ ಕಡೆಯಿಂದ ನಮ್ಮ ಜೊತೆಯಲ್ಲಿ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಸುಗಮಕಾರರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಎಲ್ಲ ಶಿಕ್ಷಕ ಮಿತ್ರರಿಗೂ ಬೆಳಗಿನ ಶುಭೋದಯಗಳು. ನಾನು ರಾಮನಗರ ಜಿಲ್ಲೆಯ ಶಾಲೆಗಳನ್ನು ಪ್ರತಿನಿಧಿಸುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಸದಾ ಮಕ್ಕಳ ಕಲರವದೊಂದಿಗೆ ಜ್ಞಾನವನ್ನು ಹಂಚುವ ಕೇಂದ್ರವಾಗಿದ್ದೇನೆ, ಚಟುವಟಿಕೆಗಳ ಆಗರವಾಗಿದ್ದೇನೆ. ಆದರೆ ಈಗ ಈ COVID-19 ಸಾಂಕ್ರಾಮಿಕ ರೋಗದಿಂದಾಗಿ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಜ್ಞಾನ ಹಂಚುವ ಪ್ರಕ್ರಿಯೆ ಸ್ವಲ್ಪ ಶಬ್ದವಾಗಿತ್ತು, ನನಗೆ ಬೇಸರವೂ ಆಗಿತ್ತು. ಆದರೆ ಈಗ ಪರಿಸ್ಥಿತಿ ಸುಧಾರಿಸುತ್ತಿದೆ. ಸಾಂಕ್ರಾಮಿಕ ರೋಗಕ್ಕೆ ಲಸಿಕೆ ಪಡೆಯುವ ಹಂತ ಬಂದಿದೆ. ಮಕ್ಕಳು ವಿದ್ಯಾಗಮ, ರೇಡಿಯೋ ಪಾಠ ಮತ್ತು ಯೂಟ್ಯೂಬ್ನ ಪಾಠಗಳ ಮೂಲಕ ತುಂಬಾ ಚಟುವಟಿಕೆಯುಕ್ತವಾಗಿ ಕೂಡುವಂತೆಯೂ ಮಾಡಿರುವುದು ನನಗೆ ವಸಂತದ ಆಗಮವಾಗಿ ಜ್ಞಾನಧಾರೆಯ ದೇಗುಲವಾಗುತ್ತಿದ್ದೇನೆ. ನಾನು ಈ ಶಾಲೆಯ ಶಿಕ್ಷಕರು ಯಾರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಪರಿಚಯವನ್ನು ಮಾಡಿಕೊಡ್ತೇನೆ. ಬನ್ನಿ. ಈ ಶಾಲೆಯಲ್ಲಿ 2 ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಒಬ್ಬರು ಶ್ರೀನಿವಾಸ್ ಜಿ, ಮತ್ತೊಬ್ಬರು ಅವರ ಸಹೋದ್ಯೋಗಿಯಾಗಿ ರಾಜಣ್ಣ MG. ಮಕ್ಕಳು ಶಾಲೆಗೆ ಬರುವಂತಹ ಸಮಯ ಆಗ್ತಾ ಇದೆ. ಬನ್ನಿ, ಮಕ್ಕಳ ಮಾತುಕತೆಯನ್ನ ನಾವು ಈಗ ಗಮನಿಸೋಣ. ಹಾಯ್ ರವಿ, ಹೇಗಿದ್ದೀರಾ? ಹಾ ರೇಖಾ, ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ರವಿ, ಆದ್ರೆ ಎಷ್ಟೊಂದು ಸ್ಕೂಲ್ನ ಮಿಸ್ ಮಾಡ್ಕೊಂತಿದ್ದೆ ಗೊತ್ತಾ. ನಾನು ಎಷ್ಟು ದಿನ ಆಯ್ತು ಸ್ಕೂಲ್ ಕಡೆ ಬಂದು. ನಾನಂತೂ ನಮ್ಮ ಶ್ರೀನಿವಾಸ್ ಸರ್ನ, ರಾಜಣ್ಣ ಸರ್ನ, ನಿನ್ನನ್ನ, ಎಲ್ಲ ಫ್ರೆಂಡ್ಸ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಇವತ್ತಂತೂ ತುಂಬಾ ಖುಷಿ ಆಗ್ತಿದೆ ಶಾಲೆ ಓಪನ್ ಆಗಿದ್ದು. ನಿಜ ರೇಖಾ, ನನಗೂನು ಹಂಗೆ ಆಗಿತ್ತು. ಶಾಲೆಗೆ ಬಂದಿದ್ದು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ವಾಪಸ್ ಮನೆಗೆ ಹೋಗೋದೇ ಬೇಡ ಅನ್ನೋಷ್ಟು ಖುಷಿ ಆಗ್ತಿದೆ ನನಗಂತೂ. ರವಿ, ಅಲ್ಲಿ ನೋಡು ಸರ್ ಬರ್ತಾ ಇದಾರೆ ಅನ್ಸುತ್ತೆ. ಇಬ್ರು ಬಂದ್ರು, ಶ್ರೀನಿವಾಸ್ ಸರ್ ಬಂದ್ರು, ರಾಜಣ್ಣ ಸರ್ ಬಂದ್ರು. ಹೇಗಿದ್ದೀರಿ ಎಲ್ರು? ಚೆನ್ನಾಗಿದ್ದೀವಿ ಸರ್. ಎಲ್ರು ಚೆನ್ನಾಗಿದ್ದೀರಿ? ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ಇವತ್ತು, ಯಾಕೆಂದ್ರೆ ಹಲವು ದಿನಗಳ ನಂತರ ಸ್ಕೂಲ್ ಬಂದಿದ್ದೇವೆ ಎಲ್ರು, ಹೌದಲ್ವಾ? ಈಗಾಗಲೇ ನೀವು ಆನ್ಲೈನ್ ಕ್ಲಾಸ್ ಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ಕಲ್ತಿದ್ದೀರಿ ಅಲ್ವೇ? COVID-19 ಕಾರಣದಿಂದಾಗಿ ಅನೇಕ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ನಾವು ಶಾಲೆಯಲ್ಲಿ ಕಲಿಯಬೇಕಾಗಿದೆ. ಈಗ ನಾನ್ ನಿಮ್ಗೆ ಒಂದು ವಿಶೇಷವಾದ ವಿಚಾರವನ್ನ ತೋರಿಸ್ಬೇಕು ಅನ್ಕೊಂಡಿದ್ದೇನೆ. ನೋಡಿ ಇಲ್ಲಿ ಮಕ್ಕಳೇ, ವಾಸ್ತುಶಿಲ್ಪದ ಅದ್ಭುತ ವಿಸ್ಮಯನಿಸುವ ಈ ಕಟ್ಟಡ ಯಾವುದು ನಿಮಗೆ ಗೊತ್ತೇ ಮಕ್ಕಳೇ? ತಾಜ್ ಮಹಲ್ ಅಲ್ವಾ ಸರ್? ಹೌದು ಹೌದು, ತಾಜ್ ಮಹಲ್. ಹಾಗಾದ್ರೆ ಇದನ್ನ ನೀವು ಎಲ್ಲಾದರೂ ನೋಡಿದೀರಾ ಮಕ್ಕಳೇ? ಸರ್ ಬರೀ ಚಿತ್ರಗಳಲ್ಲಿ ನೋಡಿರೋದು ಅಷ್ಟೇ ಸರ್, ನಾವು ಡೈರೆಕ್ಟ್ ಆಗಿ ಹೋಗಿ ನೋಡೇ ಇಲ್ಲ. ಹೌದಾ? ಹಾಗಾದ್ರೆ ಅದನ್ನ ಒಂದು ವಿಡಿಯೋ ತುಣುಕು ಮೂಲಕ ತೋರಿಸ್ತೇನೆ. ಇಲ್ಲದ ಕೆಲವು ವಿಚಾರಗಳನ್ನ ಸಹ ತಿಳಿಸ್ತೇನೆ. ಓಕೆ, ನೋಡೋಣ ಅದನ್ನ. ಹೂ ಸರ್ ಹೇಳಿ ಮಕ್ಕಳೇ, ತಾಜ್ ಮಹಲ್ ಅನ್ನ ಮೊಘಲ್ ದೊರೆ ಶಹಜಹಾನ್ ತನ್ನ ಪ್ರೀತಿಯ ಪತ್ನಿ ಮಮ್ತಾಜ್ಲ ನೆನಪಿಗಾಗಿ ನಿರ್ಮಿಸುತ್ತಾನೆ. ಇದರ ನಿರ್ಮಾಣವು ಕ್ರಿಸ್ತಶಕ 1631ರಲ್ಲಿ ಆರಂಭ ಆಗುತ್ತೆ. ಈ ಭವ್ಯವಾದ ಐತಿಹಾಸಿಕ ಕಟ್ಟಡವನ್ನ ನಿರ್ಮಿಸೋದಿಕ್ಕೆ ಸುಮಾರು 22 ವರ್ಷ ಬೇಕಾಯ್ತಂತೆ. ತಾಜ್ ಮಹಲಿನ ವಾಸ್ತುಶಿಲ್ಪವು ಪರ್ಷಿಯನ್, ಇಸ್ಲಾಮಿಕ್ ಹಾಗೂ ಭಾರತೀಯ ವಾಸ್ತುಶಿಲ್ಪ ಶೈಲಿಯ ಸಂಯೋಜನೆಯಿಂದ ಕೂಡಿದೆ. ಈ ಕಟ್ಟಡದ ನಿರ್ಮಾಣ ವೆಚ್ಚವು ಅಂದಾಜು 320 ಮಿಲಿಯನ್ ಭಾರತೀಯ ರೂಪಾಯಿಗಳಾಗಿದೆ. ಅಲ್ಲದೆ ಸುಮಾರು 20,000 ಜನರು ರಾತ್ರಿ ಹಗಲೆನ್ನದೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು ಎನ್ನಲಾಗಿದೆ. ಕಟ್ಟಡಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಸಾಗಿಸಲು 1,000 ಆನೆಗಳನ್ನು ಬಳಸಲಾಗಿತ್ತಂತೆ. ಹಾಗೆಯೇ 30 ವಿವಿಧ ಬಗೆಯ ಬೆಲೆ ಬಾಳುವ ಗ್ರಾನೈಟ್ಸ್ ಗಳನ್ನು ಸಹ ಬಳಸಲಾಗಿದೆ. ತಾಜ್ ಮಹಲ್ ಕಟ್ಟಡವು ಒಳಗಡೆ ಇರುವ 2 ಗೋರಿಗಳನ್ನು ಹೊರತುಪಡಿಸಿ ಎಲ್ಲಾ ಆಯಾಮಗಳಲ್ಲಿ ಸಮಮಿತಿಗೆ ಅದ್ಭುತವಾದ ಉದಾಹರಣೆಯಾಗಿದೆ ಅಂತ ನಾವು ಗುರುತಿಸಬಹುದು. ಯಾಕೆಂದ್ರೆ ಪುರುಷ ಮತ್ತು ಮಹಿಳೆಯ ಗೋರಿಯ ಅಳತೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಅಲ್ಲಿ ಸಮಮಿತಿ ಕಂಡು ಬರುವುದಿಲ್ಲವಷ್ಟೇ. ತಾಜ್ ಮಹಲ್ ದಿನದ ಬೇರೆ ಬೇರೆ ವೇಳೆಯಲ್ಲಿ ವಿವಿಧ ಬಣ್ಣಗಳಲ್ಲಿ ಗೋಚರಿಸುತ್ತೆ. ಬೆಳಗಿನ ಜಾವದಲ್ಲಿ ಗುಲಾಬಿ ಬಣ್ಣದಿಂದ, ಮಧ್ಯಾಹ್ನದ ವೇಳೆ ಬಿಳಿಯ ಬಣ್ಣದಿಂದ ಹಾಗೂ ರಾತ್ರಿಯ ವೇಳೆ ಗೋಲ್ಡನ್ ಬಣ್ಣದಿಂದ ಗೋಚರಿಸುತ್ತೆ. ಎಂತಹ ವಿಶಿಷ್ಟ ವಿಸ್ಮಯದ ವಿನೂತನ ಕಟ್ಟಡವಲ್ಲವೇ ಈ ನಮ್ಮ ತಾಜ್ ಮಹಲ್ ಮಕ್ಕಳೇ? ಸರ್, ಈ ಕಟ್ಟಡ ಇಷ್ಟು ಸುಂದರವಾಗಿರೋದಕ್ಕೆ ಕಾರಣ ಅದು ಸಮಮಿತಿಯ ಪರಿಕಲ್ಪನೆಯಲ್ಲಿ ನಿರ್ಮಾಣವಾಗಿರುವುದರಿಂದಲೇ ಆಗಿದೆ ಮಕ್ಕಳೇ. ಅಲ್ಲದೆ ಇದ್ರ ಮುಂದೆ ನಿಂತು ನೋಡಿದಾಗ ಅದರ ಎಡ ಮತ್ತು ಬಲಭಾಗಗಳು ಒಂದೇ ರೀತಿಯಲ್ಲಿ ಕಂಡು ಬರುವಂತಹ ಒಂದು ಸೊಬಗಿದೆಯಲ್ಲ, ಅದು ಕಣ್ಣಿಗೆ ಆನಂದ ನೀಡುವಂಥದ್ದು, ಮುದ ನೀಡುವಂಥದ್ದು ಮಕ್ಕಳೇ. ಇಂತಹದೇ ಸಮಮಿತಿಯನ್ನು ತೋರುವ ಅನೇಕ ವಾಸ್ತುಶಿಲ್ಪ ವಿನ್ಯಾಸಗಳಲ್ಲಿ ತಮಿಳುನಾಡಿನ ತಿರುವಣಾಮಲೈ ಗೋಪುರ, ನಮ್ಮ ಮುರುಡೇಶ್ವರದ ಶಿವ ಟೆಂಪಲ್, ನಮ್ಮ ಹೆಮ್ಮೆಯ ವಿಧಾನಸೌಧ ಇತ್ಯಾದಿಗಳನ್ನು ಸಹ ನಾವು ಪರಿಗಣಿಸಬಹುದಾಗಿದೆ. ಹೇಗನ್ನಿಸ್ತು ಮಕ್ಕಳೇ? ಸರ್, ನನ್ಗೊಂದು ಡೌಟ್ ಇದೆ ಸರ್. ಹಾ, ಹೇಳು ರವಿ. ಇವಿಷ್ಟೆಲ್ಲಾ ಹೇಳುವಾಗ ಎಲ್ಲಾ ಒಂದು ವಾಸ್ತುಶಿಲ್ಪವನ್ನ ಹೇಳಿದ್ರಿ, ಅದರಲ್ಲಿ ಸಮಮಿತಿಗೆ ತುಂಬಾ ಅದ್ಭುತವಾದ ಉದಾಹರಣೆ ಆಗಿದೆ ಅಂತ ಹೇಳಿದ್ರಿ. ಸಮಮಿತಿ ಅಂದ್ರೆ ಏನ್ ಸರ್? ಹಾ, ಹೇಳ್ತೇನೆ ಕೇಳು ರವಿ. ತಾಜ್ ಮಹಲ್ ಹತ್ರ ಒಂದು ಚಿಟ್ಟೆ ಬಂದು ಕೂರ್ತು, ಗೊತ್ತಿದ್ಯಾ? ನೋಡಿ ಇಲ್ಲಿ ಬಂತು ಈಗ. ಅದು ಆ ಚಿಟ್ಟೆ ನೀವು ಗಮನಿಸಿ, ಅದರ ದೇಹದ 2 ಬದಿಯ ರೆಕ್ಕೆಗಳು ಏಕ್ ಕಾಣಿಸ್ತವೆ ನಿಮ್ಗೆ? ಅದು ಒಂದರ ಮೇಲೆ ಒಂದು ಸಂಪೂರ್ಣವಾಗಿ ಹೋಲಿಕೆ ಆಗುತ್ತೆ, ಸಮ್ಮಿಳಿತ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್ ರವಿ. ಹೌದು, ಚಿಟ್ಟೆಯ ದೇಹವನ್ನೇ ಒಂದು ರೇಖೆಯಾಗಿ ಪರಿಗಣಿಸಿದ್ರೆ ಅದರ ರೆಕ್ಕೆಗಳು ಒಂದೇ ರೀತಿಯಲ್ಲಿ ಹೋಲ್ತವೆ. ಆದ್ದರಿಂದ ಈ ಚಿಟ್ಟೆಯು ಸಮಮಿತಿಯನ್ನು ಹೊಂದಿದೆ ಎನ್ನುತ್ತೇವೆ. ಕೆಲವು ಚಿತ್ರಗಳನ್ನು, ಇದನ್ನ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ, ಕೆಲವು ಚಿತ್ರಗಳನ್ನ ನೋಡಿದಾಗ ಅವುಗಳು ಸಮ ಪ್ರಮಾಣದಲ್ಲಿ ಸಮತೋಲನವಾಗಿರ್ತವೆ. ಆ ಚಿತ್ರಗಳನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸಮಮಿತಿಯಲ್ಲಿವೆ ಅಂತ ಹೇಳ್ತೇವೆ. ಯಾವುದೇ ಒಂದು ರೇಖೆಯ 2 ಕಡೆಗಳಲ್ಲೂ ಇರುವ ನಿಯಮಿತ ಸಮತೋಲನವುಳ್ಳ ವ್ಯವಸ್ಥಿತ ರಚನೆಯನ್ನ ನಾವೇನಂತ ಹೇಳ್ಬೋದು? ಸಮಮಿತಿ ಅಂತ ಹೇಳ್ಬೋದು ಮಕ್ಕಳೇ. ಜೊತೆಗೆ ಇನ್ನು ಸುಲಭವಾಗಿ ಹೇಳ್ಬೋದು ಅಂದ್ರೆ, ನಿಮ್ಗೆ ಸುಲಭವಾಗಿ ಅರ್ಥ ಆಗೋ ರೀತಿಯ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ಬೇಕು ಅಂದ್ರೆ, ಒಂದು ರೇಖೆಯ ಉದ್ದಕ್ಕೂ ಚಿತ್ರವನ್ನ ಮಡಿಸಿದಾಗ, ಒಂದು ರೇಖೆ ಹೇಳ್ತೀವಿ, ಆ ಚಿತ್ರವನ್ನ ಮಡಿಸಿದಾಗ ಆ ರೇಖೆಯ ಉದ್ದಕ್ಕೂ ಚಿತ್ರದ 2 ಭಾಗಗಳು ಒಂದೇ ರೀತಿ ಇದ್ರೆ ಅಥವಾ ಸಮ್ಮಿಳಿತವಾದ್ರೆ, ಒಂದ್ರ ಮೇಲೊಂದು ಸಮ್ಮಿಳಿತ ಆದ್ರೆ ಆ ಚಿತ್ರವು ರೇಖಾ ಸಮಮಿತಿಯನ್ನು ಹೊಂದಿರುತ್ತದೆ ಅಂತ ಹೇಳ್ತೇವೆ. ಆ ರೇಖೆಯನ್ನು ಏನಂತ ಕರಿಬಹುದಾಗಾದ್ರೆ ಸಮಮಿತಿ ರೇಖೆ ಅಥವಾ ಸಮಮಿತಿಯ ಅಕ್ಷ ಎನ್ನುತ್ತೇವೆ. ಲೈನ್ ಆಫ್ ಸಿಮಿಟ್ರಿ ಅಥವಾ ಆಕ್ಸಿಸ್ ಆಫ್ ಸಿಮಿಟ್ರಿ, ಈ 2 ಪದಗಳು ಒಂದೇ ಅರ್ಥವನ್ನ ನೀಡ್ತವೆ. ಹಾಗಾದ್ರೆ ನಾನು ಈಗ ನಿಮ್ಗೆ ಇನ್ನೊಂದು ವಿಚಾರ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಸಮಮಿತಿಯನ್ನ ನಾವು ಎಲ್ಲೆಲ್ಲ ನೋಡ್ಬೋದು ಅಂತ ಹೇಳ್ತೇನೆ, ಕೇಳಿ ಮಕ್ಕಳೇ. ತುಂಬಾ ಕಡೆ ನಾವು ಈ ಸಮಮಿತಿಯನ್ನ ಕಾಣಿಸ್ತೇವೆ. ಅದರಲ್ಲಿ ಕೆಲವನ್ನ ನಾನು ತಗೊಂಡಿದ್ದೀನಿ. ನಾವು ನಿರ್ಮಿಸುವ ಸರ್ಕಾರಿ ಕಟ್ಟಡಗಳು, ನೀವು ಗಮನಿಸ್ತೀರಿ, ಎಲ್ಲ ಸರ್ಕಾರಿ ಕಟ್ಟಡಗಳನ್ನ ಸಮಮಿತಿಯ ವಿನ್ಯಾಸಗಳಲ್ಲೇ ನಾವು ಸಾಮಾನ್ಯವಾಗಿ ನಿರ್ಮಿಸ್ತೇವೆ. ಜೊತೆಗೆ ರಸ್ತೆಯಲ್ಲಿನ ಮಾರ್ಗಸೂಚಿ ಸಂಕೇತಗಳನ್ನ ಅಬ್ಸರ್ವ್ ಮಾಡಿ ಆಗಿದೆ. ನೀವು ರಸ್ತೆನಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಅಲ್ಲೂ ಕೂಡ ಈ ಒಂದು ಸಮಮಿತಿಯನ್ನ ಕಾಣ್ತೇವೆ. ಪ್ರಕೃತಿಯಲ್ಲಿ ಪಕ್ಷಿಗಳ ಗರಿಗಳು, ಸ್ಟಾರ್ ಫಿಶು, ಏಡಿ, ಈ ತರದ ಜೀವಿಗಳು, ಜೀವ ವೈವಿಧ್ಯಗಳಲ್ಲೂ ಕೂಡ ಈ ಸಮಮಿತಿಯನ್ನ ನಾವು ಕಾಣ್ತಾ ಇದ್ದೇವೆ. ಹಾಗೆ ರಂಗೋಲಿ ವಿನ್ಯಾಸಗಳು, ಅಲಂಕಾರದ ಕಾಗದಗಳು, ಮನೆಗಳಲ್ಲಿ, ಮದುವೆ ಮಂಟಪಗಳಲ್ಲಿ, ಬೇರೆ ಬೇರೆ ಪ್ರೋಗ್ರಾಮ್ಗಳಲ್ಲಿ ಅಲಂಕಾರಿಕ ಕಾಗದಗಳನ್ನ ನಾವು ನೋಡ್ತೇವೆ. ಅಲ್ಲೂ ಕೂಡ ಈ ಒಂದು ಸಮಮಿತಿಯ ಅನ್ವಯ ವಿನ್ಯಾಸಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ತುಂಬಾ ಅದ್ಭುತ ಅನ್ನೋ ಒಂದು ವಿಚಾರವನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೋಚ್ ಅನ್ನೋ ಸ್ನೋಫ್ಲೇಕ್ ಸಮಮಿತಿ, ಕೋಚ್ನ ಸ್ನೋಫ್ಲೇಕ್ ಸಮಮಿತಿ ಅಂತ ಇರುತ್ತೆ. ಅದರಲ್ಲಿ ನೀವು ಕೂಡ ಬ್ರೌಸ್ ಮಾಡ್ಬೋದು. ಫ್ರಾಕ್ಟಲ್ಸ್ ಅಂತ ಟೈಪ್ ಮಾಡಿದ್ರೆ FRACTALS ಈ ತರ ಟೈಪ್ ಮಾಡಿ ನೀವು ಬ್ರೌಸ್ ಮಾಡಿದ್ರೆ ಅನೇಕ ಸುಂದರ ವಿನ್ಯಾಸಗಳು ದೊರೀತವೆ. ನೀವು ಕೂಡ ಅವನ್ನ ನೋಡ್ಬೋದು. ಆ ವಿನ್ಯಾಸಗಳು ತುಂಬಾ ಆಕರ್ಷಕವಾಗಿರ್ತವೆ, ತುಂಬಾ ವೈವಿಧ್ಯಮಯವಾಗಿರ್ತವೆ. ಅವನ್ನ ನೀವು ಖಂಡಿತ ನೋಡ್ಬೇಕು ಮಕ್ಕಳೇ, ತುಂಬಾ ಚೆನ್ನಾಗಿರುತ್ತೆ. ಅವು ಏನು ಪ್ರಕೃತಿಯಲ್ಲೂ ಕೂಡ ಕಾಣುವಂತ ಒಂದು ಚಿತ್ರಣಗಳು ಆಗಿರ್ತವೆ. ಓಕೆ ಮಕ್ಕಳೇ, ಇಲ್ಲಿವರೆಗೂ ಇಷ್ಟು ವಿಚಾರ ತಿಳ್ಕೊಂಡ್ರಲ್ವಾ? ಸಮಮಿತಿಯನ್ನ ತೋರಿಸುವ ಯಾವುದಾದರೂ ಸಂದರ್ಭಗಳು ನಿಮ್ ಗಮನಕ್ಕೆ ಬಂದಿದೆಯೇ ಮಕ್ಕಳೇ? ರೇಖಾ, ಫಸ್ಟ್ ನೀನ್ ಹೇಳಬ ನೋಡೋಣ. ನೀವು ಚಿಟ್ಟೆ ಅಂತ ಹೇಳಿದ ತಕ್ಷಣ ನಂಗೆ ನೆನಪಾಯ್ತು, ನೀವು ಲಾಸ್ಟ್ ಟೈಮ್ ನಮ್ಗೆ ಒಂದು ಆರ್ಟ್ ಅಂಡ್ ಕ್ರಾಫ್ಟ್ ವರ್ಕ್ ಹೇಳ್ಕೊಟ್ಟಿದ್ರಿ. ಅಲ್ಲಿ ಯಾವುದೇ ಒಂದು ಕ್ರಾಫ್ಟ್ ನ ತಯಾರಿ ಮಾಡ್ಬೇಕಾದ್ರೂ ಈ ಸಮಮಿತಿ ಬಳಕೆ ಆಗಿದೆ ಅಂತ ಅನ್ನಿಸ್ತಿದೆ. ಫಾರ್ ಎಕ್ಸಾಂಪಲ್, ನೀವು ನಮ್ಗೆ ಚಿಟ್ಟೆನೇ ಮಾಡೋದು ಹೇಳ್ಕೊಟ್ಟಿದ್ರಿ ಸರ್. ಅದನ್ನ ಮಾಡ್ಬೇಕಾದ್ರೆ ಏನ್ ಹೇಳಿದ್ರಿ, ಒಂದ್ ಹಾಳೆ ತಗೊಂಡು ಅದನ್ನ ಅರ್ಧಕ್ಕೆ ನೀಟಾಗಿ ಮಡ್ಚಿ ಒಂದ್ ಕಡೆ ಮಾತ್ರ ಒಂದ್ ರೆಕ್ಕೆನ ಬಿಡಿಸು ಅಂತ ಹೇಳಿದ್ರಿ. ಅದೇ ಬಿಡಿಸಿ ಅದನ್ನ ಕತ್ತರಿಸಿ ಓಪನ್ ಮಾಡು ಅಂತ ಹೇಳಿದಾಗ ನಾನು ಓಪನ್ ಮಾಡ್ದೆ. ನೋಡಿದ್ರೆ ಎರಡೂ ಕಡೆ ರೆಕ್ಕೆ ಬಂದ್ಬಿಟ್ಟು ಒಳ್ಳೆ ಚಿಟ್ಟೆ ಆಗಿತ್ತು ಸರ್. ಅದು ಕೂಡ ಸಮಮಿತಿ ಅನ್ಸುತ್ತಲ್ಲ ಸರ್? ಓ, ವೆರಿ ಗುಡ್ ರೇಖಾ, ತುಂಬಾ ಒಳ್ಳೆ ಉದಾಹರಣೆನೇ ನೀಡಿರುವೆ. ತುಂಬಾ ತುಂಬಾ ಚೆನ್ನಾಗಿತ್ತು ನೀನ್ ಉದಾಹರಣೆ ಹೇಳಿದ್ದು. ಈ ಪ್ರವಿ, ನೀನ್ ಹೇಳಪ್ಪ ನೋಡೋಣ, ನೀನೊಂದು ಉದಾಹರಣೆ. ಹೌದು ಸರ್, ನನ್ಗೂ ಕೂಡ ಒಂದ್ ಸಂದರ್ಭ ನೆನಪಾಗ್ತಿದೆ. ನಾವೆಲ್ಲರೂ ಶರ್ಟ್ ಮತ್ತೆ ಪ್ಯಾಂಟ್ ಹೊಲ್ಸಕ್ಕೆ ಅಂತ ಟೈಲರ್ ಶಾಪ್ ಹೋಗ್ತೀವಲ್ಲ, ಅವರು ಮೆಜರ್ಮೆಂಟ್ ತಗೋತಾರೆ ಸ್ಟಿಚ್ ಮಾಡೋ ಮೊದಲು. ಅವ್ರ ಮೆಜರ್ಮೆಂಟ್ ತಗೊಂಡಿದ್ದನ್ನ ನಾವು ಕೊಡ್ತಕ್ಕಂತಹ ಬಟ್ಟೆನಲ್ಲಿ ಒಂದು ಕಡೆ ಮಾತ್ರ ಅಳತೆ ಮಾಡಿ ಆ ಬಟ್ಟೆನ ಫೋಲ್ಡ್ ಮಾಡ್ತಾರೆ. ಫೋಲ್ಡ್ ಮಾಡಿ ಒಂದು ಕಡೆ ಅದನ್ನ ಮಾರ್ಕ್ ಮಾಡಿ ಬಟ್ಟೆನ ಯಾವ ಮೆಜರ್ಮೆಂಟ್ ಹಾಕಿರ್ತಾರೋ ಆ ತರ ಕಟ್ ಮಾಡ್ತಾರೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಬಟ್ಟೆಯ ಎರಡೂ ಕಡೆ ನಮ್ಗೆ ಒಂದೇ ತರನಾದಂತಹ ಅಳತೆ ಬಂದಿರುತ್ತೆ. ಹಾಗಿದ್ರೆ ನಾನು ಅದನ್ನು ಕೂಡ ಸಮಮಿತಿ ಕಲ್ಪನೆಗೆ ಹೊಂದಾಣಿಕೆ ಮಾಡ್ಕೋಬಹುದಲ್ಲ ಸರ್? ಒಂದು ಡೌಟ್ ಆಗ್ತಿದೆ ಸರ್, ನೀವು ಸಮಮಿತಿ ಸಮಮಿತಿ ಅಂತಿದ್ರಲ್ಲ, ಅದು ಅಷ್ಟೊಂದು ಇಂಪಾರ್ಟೆಂಟ್ ಸರ್, ಬೇಕೇ ಬೇಕಾ? ಒಂದ್ ವೇಳೆ ಸಮಮಿತಿ ಇಲ್ದಿದ್ರೆ ಹೇಗಾಗಿರುತ್ತೆ? ಓ, ವೆರಿ ಗುಡ್ ಕ್ವಶನ್ ರೇಖಾ. ಓ, ಶ್ರೀನಿವಾಸ್ ಬಂದ್ರು. ಶ್ರೀನಿವಾಸು ಈ ಪ್ರಶ್ನೆಗೆ ನಿಮ್ಗೆ ಉತ್ತರಿಸ್ತಾರೆ, ಕೇಳೋಣ ಮಕ್ಕಳೇ. ಆ ಮಕ್ಕಳ, ನೀವೀಗ ಸಮಮಿತಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಪ್ರಕೃತಿಯಲ್ಲಿ ಕೂಡ ನಾವು ಅನೇಕ ವಸ್ತುಗಳಲ್ಲಿ ಸಮಮಿತಿಗಳನ್ನ ಕಾಣ್ತಾ ಇರೋದನ್ನು ಕೂಡ ನೋಡಿದ್ದೀರಾ. ಈಗ ಬನ್ನಿ, ಸಮಮಿತಿ ಆಕೃತಿಯಲ್ಲಿ ಆ ವಸ್ತುಗಳು ಇಲ್ಲ ಅಂದ್ರೆ ಹೇಗ್ ಕಾಣಿಸ್ತಿದ್ದು ಅನ್ನೋದನ್ನ ಗಮನಿಸೋಣ. ನೋಡಿ ಮಕ್ಕಳ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಚಿಟ್ಟೆ. ಚಿಟ್ಟೆಯ ಅರ್ಧ ಭಾಗವನ್ನ ಮಾತ್ರ ಗಣನೆ ತಗೊಂಡಿದೀವಿ. ಇಲ್ಲಿ ಒಂದು ಭಾಗವನ್ನ, ಮತ್ತೊಂದು ಬೇರೆ ಚಿತ್ರದ ಅರ್ಧ ಭಾಗವನ್ನ ಆ ಚಿಟ್ಟೆಗೆ ಜೋಡಣೆ ಮಾಡಿದೀವಿ. ಈಗ ನೋಡೋದಿಕ್ಕೆ ಮಕ್ಕಳ, ಚಿಟ್ಟೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇಲ್ಲ ಸರ್. ಯಾಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ? ಮೊದಲನೇ ಬಣ್ಣದ್ದೇ ಮತ್ತೆ ಅದೇ ಆಕಾರ ಎರಡೂ ಕಡೆ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ ನನ್ಗೆ. ಆ ಚಿಟ್ಟೆಯ ಸೌಂದರ್ಯ ಹೆಚ್ಚಬೇಕು ಅಂದ್ರೆ ಎರಡೂ ಕೂಡ ಸಮಮಿತಿ ಆಕೃತಿಯಲ್ಲೇ ಹೋಲುವಂತಹ ಆ ಭಾಗ ಎರಡೂ ಕಡೆ ಇದ್ದಾಗ ಅದು ನೋಡೋದಿಕ್ಕೆ ಸುಂದರವಾಗಿ ಕಾಣಿಸುತ್ತೆ. ನೋಡಿ, ಇದು ಒಂದು ಕಾರಣ ಇರ್ಬೋದು. ನೆಕ್ಸ್ಟ್ ಎರಡನೇ ನೋಡಿ ಮಕ್ಕಳ, ಒಂದು ಕನ್ನಡಕ ಇದೆ. ಕನ್ನಡಕದ ಒಂದು ಭಾಗದ ಅಳತೆ ಮತ್ತೊಂದು ಭಾಗದ ಅಳತೆ ಬೇರೆ ಬೇರೆ ಇದೆ. ರವಿ, ಈ ಕನ್ನಡಕ ನಿನಗೆ ಕೊಡೋಣ ಹಾಕೋತಿಯಾ? ಇಲ್ಲ ಸರ್, ಅದು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನೋಡೋದಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಇದು ಸಮಮಿತಿಯಲ್ಲಿ ಇಲ್ಲ. ಸಮಮಿತಿಯಲ್ಲಿ ಇದ್ದಾಗ ಅದು ನೋಡೋದಿಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತದೆ. ಅದು ಕೂಡ ಸಮಮಿತಿಯಲ್ಲಿ ಇಲ್ಲದೆ ಇರೋದು ಕೂಡ ಸೌಂದರ್ಯಯುತವಾಗಿ ಕಾಣೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೂರನೇದು ನೋಡಿ, ಒಂದು ಟಿ ಶರ್ಟ್ ಇದೆ. ಆ ಟಿ ಶರ್ಟ್ ನ ಒಂದು ಭಾಗ, ಅರ್ಧ ಭಾಗ ಒಂದು ಅಳತೆಯದ್ದು, ಮತ್ತೊಂದು ಅರ್ಧ ಭಾಗದ ಮತ್ತೊಂದು ಅಳತೆಯದನ್ನ ಜೋಡಣೆ ಮಾಡಿದೀವಿ. ಇದನ್ನ ಈಗ ನಾವು ಧರಿಸಿ ಓಡಾಡ್ಬೋದಾ? ಆಗೋದಿಲ್ಲ ಸರ್. ಇದನ್ನ ಫ್ಯಾಷನ್ ಅಂತ ಹೇಳ್ತಾರೆ, ಆದ್ರೆ ಅದು ನೋಡಕ್ಕೆ ಆಕ್ವರ್ಡ್ ಆಗಿ ಕಾಣಿಸುತ್ತೆ, ಹಾಗಾಗಿ ನಾನಂತೂ ಇದನ್ನ ಧರಿಸೋದಿಲ್ಲ ಸರ್. ಫ್ಯಾಷನ್ ಆಗಿರ್ಬೋದು ಆದ್ರೆ ನೋಡೋದಕ್ಕೆ ಇದು ನೀನು ಹೇಳಿದಾಗೆ ಅಕ್ವರ್ಡ್ ಆಗಿ ಕಾಣಿಸುತ್ತೆ, ಹಾಗಾದ್ರೆ ಅದು ನೋಡೋದಕ್ಕೆ ಸುಂದರವಾಗಿ ಕಾಣಿಸೋದಿಲ್ಲ. ಅಂದ್ರೆ ಒಂದು ವಸ್ತುವಿನ ಸೌಂದರ್ಯವನ್ನ ಹೆಚ್ಚಿಸಬೇಕಾದ್ರೆ ಆ ವಸ್ತುಗಳು ಸಮಮಿತಿಯಲ್ಲಿ ಇರಬೇಕು ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿತದೆ. ಮಗ್ನ ನೋಡಿ ಮುಂದೆ ನೋಡೋಣ. ಈ ಪ್ರಕೃತಿಯಲ್ಲಿ ಸೌಂದರ್ಯದ ಸೊಬಗನ್ನ ನೋಡೋದಾದ್ರೆ ಸಮಮಿತಿಯಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನ ಜೇನು ಮಕರಂದವನ್ನ ಹೀರಿ ಗೂಡಿನಲ್ಲಿ ಸಂಗ್ರಹ ಮಾಡುತ್ತೆ. ನೋಡಿ ಈ ಚೀನಿನ ಗೂಡಿನ ರಚನೆಯನ್ನ ನಾವು ಗಮನಿಸಿದಾಗ ಆ ರಚನೆ ಸಮಮಿತಿಯಲ್ಲಿರೋದ್ರಿಂದ ಆ ಗೂಡಿನ ಸೊಬಗು ನಮಗೆ ಅತ್ಯಂತ ಉನ್ನತವಾಗಿ ಕಾಣೋ ಹಾಗೆ ಮಾಡುತ್ತೆ. ಹಾಗೆ ಬೆಳೀತಾ ಇರ್ತಕ್ಕಂತಹ ಗಿಡಗಳನ್ನ ಗಮನಿಸಿದಾಗ ಆ ಗಿಡದ ತುದಿಯಲ್ಲಿ ಬೆಳವಣಿಗೆ ಆಗ್ತಾ ಇರ್ತದೆ. ಆ ಗಿಡಗಳ ತುದಿಯನ್ನ ಗಮನಿಸಿದಾಗ ಆ ಎರಡೂ ಎಲೆಗಳು ವಿರುದ್ಧವಾಗಿರ್ತಕ್ಕಂತಹ ಎಲೆಗಳು ಪರಸ್ಪರ ಸಮಮಿತಿಯಲ್ಲಿರೋದ್ರಿಂದ ಆ ಗಿಡದ ಸೌಂದರ್ಯ ನಮಗೆ ಅಂದವಾಗಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಅಲ್ವಾ ಮಕ್ಕಳ? ನವಿಲಿನ ಗರಿಯನ್ನ ತೆಗೆದುಕೊಂಡ್ರೆ ಆ ನವಿಲಿನ ಗರಿ ಕೂಡ ಸಮಮಿತಿಯಲ್ಲಿ ರಚನೆ ಆಗಿರತಕ್ಕಂಥದನ್ನ ನಾವು ಪ್ರಕೃತಿಯಲ್ಲಿ ಕಾಣಬಹುದು. ಆ ಸಮಮಿತಿಯಲ್ಲಿ ಇರೋದ್ರಿಂದ ಆ ನವಿಲಿನ ಗರಿಯ ಸೌಂದರ್ಯ ಹೆಚ್ಚು ಸೊಬಗಾಗಿ ಕಾಣುತ್ತೆ. ಹಾಗೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ, ಹುಲಿಯ ಮುಖವನ್ನ ನೋಡಿ ಆ ಹುಲಿಯ ಮುಖದಲ್ಲೂ ಕೂಡ ನಾವು ಸಮಮಿತಿಯನ್ನ ಕಾಣಬಹುದು. ಆದ್ರೆ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದನ್ನ ಗಮನಿಸಬೇಕು. ಮುಖದ ಛಾಯೆಯನ್ನ ತೆಗೆದುಕೊಂಡಾಗ ಎರಡೂ ಭಾಗದಲ್ಲಿ ಯಾವುದೇ ಕಲೆಗಳಾಗ್ಲಿ ಗುರುತುಗಳಾಗ್ಲಿ ಮಚ್ಚೆಗಳಾಗ್ಲಿ ಈ ಚಿತ್ರದಲ್ಲಿ ಇಲ್ಲ. ಆದ್ರಿಂದ ಇದು ಕೂಡ ಒಂದು ಸಮಮಿತಿಯ ಮುಖಭಾವವನ್ನ ಹೋಲೋದ್ರಿಂದ ಈ ಸೌಂದರ್ಯ ಅಂತಕ್ಕಂಥದ್ದು ಹುಲಿಯ ಸೌಂದರ್ಯ ಉತ್ತಮವಾಗಿ ಇದೆ. ಮಕ್ಕಳ ನೋಡಿದ್ರಲ್ಲ, ಪ್ರಕೃತಿಯಲ್ಲಿ ಇಷ್ಟೆಲ್ಲಾ ಸೌಂದರ್ಯಯುತವಾಗಿ ಕಾಣೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅವು ಸಮಮಿತಿಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಆ ವಸ್ತುಗಳು ಸಮಮಿತಿಯಲ್ಲಿ ರಚನೆ ಆಗಿರೋದ್ರಿಂದ ವಸ್ತುಗಳೆಲ್ಲವೂ ಕೂಡ ಸೌಂದರ್ಯಯುತವಾಗಿ ಕಾಣೋದಕ್ಕೆ ಸಾಧ್ಯ ಆಗಿದೆ. ಮಕ್ಕಳ ಈಗ ಸಮಮಿತಿ ಅರ್ಥ ಆಯ್ತು, ಸಮಮಿತಿಯಲ್ಲಿರ್ತಕ್ಕಂಥ ವಸ್ತುಗಳು ಗೊತ್ತಾಯ್ತು. ಇದುವರೆಗೂ ಸಮಮಿತಿಯ ವ್ಯಾಖ್ಯಾನಗಳ ಬಗ್ಗೆ ಹಲವು ಉದಾಹರಣೆಗಳ ಮೂಲಕ ಸಾಕಷ್ಟು ತಿಳ್ಕೊಂಡ್ರಿ ಅಲ್ವಾ? ಈಗ ನಿಮ್ಗೊಂದು ಪ್ರಶ್ನೆ ಇದೆ ಮಕ್ಕಳೇ. ಇಲ್ಲಿ 10 ರೂಪಾಯಿ ನೋಟಿದೆ, ಗಮನಿಸ್ತಾ ಇದ್ದೀರಲ್ವಾ? ಸೂಕ್ಷ್ಮ ಗಮನಿಸಿ, ಇದರಲ್ಲಿ 2 ರೇಖೆಗಳನ್ನ ಎಳೆಯಲಾಗಿದೆ, AB ಇನ್ನೊಂದು CD. ಓಕೆ, ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ. ರೇಖಾ, ಗೊತ್ತಾಗ್ತಾ ಇದೆಯಾ? ಈಗ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಮತ್ತೊಮ್ಮೆ. 10 ರೂಪಾಯಿ ನೋಟಿನ ಮೇಲೆ ಹಾದು ಹೋಗಿರುವ ರೇಖೆಗಳಲ್ಲಿ ಸಮಮಿತಿ ರೇಖೆಯು ಇದಾಗಿದೆ. ಆಪ್ಷನ್ 1 AB, 2ನೇದು CD, 3 AB ಮತ್ತು CD, 4 ಯಾವುದು ಅಲ್ಲ. ಗೊತ್ತಾಗ್ತಿದ್ಯಾ ಆನ್ಸರು? ಸರ್ ನನಗೆ ಚಿತ್ರ ಇನ್ನೊಂದ್ಸರಿ ನೋಡ್ಬೇಕು ಅನಿಸ್ತಾ ಇದೆ ಸರ್. ಹೌದಾ, ಇನ್ನೊಂದ್ಸಲ ಹಾಕೋಣ. ಚಿತ್ರ ಇನ್ನೊಂದ್ಸಲ ಗಮನಿಸಿ ನೋಡಿ. 10 ರೂಪಾಯಿ ನೋಟು AB ಮತ್ತು CD ಸಮಮಿತಿ ರೇಖೆಗಳಾಗಿದ್ಯಾ ಅನ್ನೋದು. ರವಿ, ನಿಂಗೆ ಗೊತ್ತಾಗ್ತಿದ್ಯಾ? ನನಗೆ ತುಂಬಾ ಕಷ್ಟ ಆಗ್ತಿದೆ ರೇಖಾ. ಯೋಚನೆ ಮಾಡ್ತೀರಿ ಮಕ್ಳೇ. ನೋಡಿ ಈ ಚಿತ್ರನ ಮತ್ತೊಮ್ಮೆ ಗಮನಿಸಿ. ಈಗ ನೀವು AB ರೇಖೆ ಮೇಲೆ ಈ ಒಂದು ಚಿತ್ರವನ್ನ ಮಡಚಿ, ಆಗ 2 ಭಾಗದ ಚಿತ್ರಗಳಿಗೆ ಹೋಲಿಕೆ ಇದೆಯಾ ನೋಡಿ. ರೈಟ್ ಸೈಡ್ ಅಲ್ಲಿ ಗಾಂಧಿ ಚಿತ್ರ ಇದೆ, ಗಾಂಧೀಜಿಯವರು, ಬಟ್ ಲೆಫ್ಟ್ ಸೈಡ್ ಅಲ್ಲಿ ಬ್ಲಾಂಕ್ ಇದೆ. ಹೌದಾ, ಗೊತ್ತಾಗ್ತಿದ್ಯಾ? ಅದೇ ರೀತಿ CD ರೇಖೆ ಮೇಲೆ ಚಿತ್ರನ ಮಡಚಿ ನೋಡಿ. ಮೇಲ್ಭಾಗದಲ್ಲಿ ರೈಟ್ ಸೈಡ್ ಅಲ್ಲಿ ಸೀರೀಸ್ ನಂಬರ್ ಸೀರೀಸ್ ಇದ್ರೆ ನೋಟೊಂದು, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಸಾಕಷ್ಟು ವ್ಯತ್ಯಾಸಗಳನ್ನ ಒಳಗೊಂಡಿದೆ ಈ ನೋಟು. ಆಯತಾಕಾರದಲ್ಲಿದೆ ನಿಜ, ಬಟ್ ನಾವು ಸಮಮಿತಿ ನೋಡ್ಬೇಕಾದ್ರೆ ಅದರಲ್ಲಿನ ಚಿತ್ರಣವನ್ನು ಕೂಡ ಗಮನಿಸ್ಬೇಕಾಗತ್ತೆ ಅನ್ನೋದು ಇದ್ರಲ್ಲಿ ಗೊತ್ತಾಗತ್ತೆ. ಹಾಗಾದ್ರೆ ಇಲ್ಲಿ AB ಮತ್ತೆ CD ಸಮಮಿತಿ ರೇಖೆಗಳು ಅಂತ ನಾವು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ, ಯಾವುದು ಅಲ್ಲ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಗೊತ್ತಾಯ್ತಾ ಮಕ್ಕಳೇ? ರೇಖಾ, ಸಮಮಿತಿ ಹೊಂದಿರುವ ಇನ್ನೂ ಕೆಲವು ಸಂಗತಿಗಳನ್ನ ನೀನು ಹೇಳೋದಿಕ್ ಸಾಧ್ಯ ಆಗುತ್ತಮ್ಮ? ಹ್ಞೂ ಸರ್, ಹೇಳ್ತೀನಿ. ನೀವ್ ಇಷ್ಟೊಂದು ಹೇಳಿದಾಗ ನಂಗೆ ಎಷ್ಟೊಂದು ಉದಾಹರಣೆಗಳು ನೆನಪಾಗ್ತಿದೆ ಸರ್. ನಮ್ಗೆ ಫ್ರೀ ಇದ್ದಾಗೆಲ್ಲ ನೀವು ನಮ್ಮನ್ನ ಆವರಣ ಕರ್ಕೊಂಡೋಗ್ತೀರಲ್ಲ ಆಟಾಡಕ್ಕೆ, ಅಲ್ಲಿ ನೀವು ಬಾಲ್ಸ್ ಕೊಡ್ತೀರಾ, ನಮ್ಗೆ ಫುಟ್ಬಾಲ್ ಕೊಡ್ತೀರಾ, ವಾಲಿಬಾಲ್ ಕೊಡ್ತೀರಾ, ಅದೆಲ್ಲ ಕೂಡ ಸಮಮಿತಿ ಅಂತ ಅನ್ನಿಸ್ತದೆ ಸರ್ ನನ್ಗೆ. अदाद्मेले नाव लास्ट टाइम नम्म मनेयल्ली ट्रिप होगिद्वी सर अल्ली केलवोंदु टेंपल्स देवस्थानल्ल नोडिद्वी ಅದಕ್ಕೆ ಗೋಪುರಗಳನ್ನ ಅಬ್ಸರ್ವ್ ಮಾಡ್ದೆ ಸರ್. ನಾನು ನೋಡಿ ಸುತ್ತಕೊಂಡು ಬರ್ತೀನಿ, ಎಲ್ಲ ಒಂದೇ ತರ ಕಾಣ್ತಿತ್ತು. ನನಗೆ ಈಗ ಅನಿಸ್ತಿದೆ ಅದು ಸಮಮಿತಿ ಅಂತ. ಅದ್ರ ಜೊತೆಗೆ ನಾನು ಆರ್ಟ್ ಅಂಡ್ ಕ್ರಾಫ್ಟ್ ಮಾಡೋದಕ್ಕೆ, ಬಟ್ಟೆ ಕತ್ತರಿಸಕ್ಕೆ ಎಲ್ಲ ಸಿಸರ್ ಯೂಸ್ ಮಾಡ್ತೀನಲ್ಲ ಸರ್, ಕತ್ರಿ, ಅದು ಸಮಮಿತಿ ಅಂತಿದೆ. ಹಾಗೆ ನಾನು ನಾಲ್ಕನೇ ಹೋದಾಗ ಲೋಟಸ್ ಮಹಲ್ ಅಂತ ಒಂದು ಕಟ್ಟಡನ ನೋಡಿದೆ ಸರ್. ಅಲ್ಲಿ ಕೆಳಗೆ ನಿಂತ್ಕೊಂಡು ನೋಡ್ತೀನಿ, ಸುತ್ತ ಅದು ಒಂದೇ ತರ ಕಾಣ್ತಾ ಇತ್ತು. ಇದೆಲ್ಲ ಕೂಡ ಸಮಮಿತಿ ಅಲ್ವಾ ಸರ್? ವೆರಿ ಗುಡ್, ವೆರಿ ಗುಡ್ ರೇಖಾ. ನೀನ್ ತುಂಬಾ ಸೂಕ್ತವಾದ ಉದಾಹರಣೆಗಳನ್ನೇ ನೀಡಿದೀಯಾ. ಕೀಪ್ ಇಟ್ ಅಪ್ ರೇಖಾ, ಕೀಪ್ ಇಟ್ ಅಪ್. ಇದುವರೆಗೂ ನೀವು ಸಾಕಷ್ಟು ಉದಾಹರಣೆಗಳ ಮೂಲಕ, ಅದರಲ್ಲೂ ಪ್ರಕೃತಿಯಲ್ಲಿ ಮತ್ತೆ ವಾಸ್ತು ವಿನ್ಯಾಸಗಳಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ಸಮಮಿತಿ ಕಂಡು ಬರುವುದನ್ನ ಅಭ್ಯಾಸ ಮಾಡಿದ್ದೀರಿ, ಹೌದಲ್ವಾ? ಈಗ ನಾವು ಬರೆಯುತ್ತಿರುವ ಇಂಗ್ಲಿಷ್ ನ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಸಮಮಿತಿ ಇದೆಯೇ ಅನ್ನೋದನ್ನ ಪರೀಕ್ಷಿಸೋಣ ಮಕ್ಕಳೇ. ಈಗ ನೀವು ನೋಟ್ಬುಕ್ ತಗೊಳ್ಳಿ, ಹಾಗೆ ಇಂಗ್ಲಿಷ್ ವರ್ಣಮಾಲೆಯ ಯಾವ ಅಕ್ಷರಗಳು ಸಮಮಿತಿ ಹೊಂದಿವೆ ಅನ್ನೋದನ್ನ ನೀವು ನೋಟ್ ಮಾಡಬೇಕು. ಜೊತೆಗೆ ಸಮಮಿತಿ ರೇಖೆಯನ್ನು ಸಹ ಅದರಲ್ಲಿ ಎಳಿಬೇಕಾಗುತ್ತೆ ಮಕ್ಕಳೇ. ತೋರ್ಸು ರವಿ, ನೋಡ ಏನ್ ಮಾಡಿದ್ಯಾ ರೇಖಾ, ತೋರ್ಸಮ್ಮ. ಹಾ ಸರ್, ನಾವು ಕೇವಲ 2 ಲೆಟರ್ ಗಳಿಗೆ ಮಾತ್ರ ಮಾಡಿದೀನಿ ಸರ್. ನಾನು ಹೇಗೆ ಸಮಮಿತಿ ರೇಖೆನ ಎಳೆದಿದ್ದೀನಿ, ರೇಖಾ ಬಿಗೆ ಸಮಮಿತಿ ರೇಖೆ. ಸರಿಯಾದ ಅಕ್ಷರಗಳನ್ನೇ ಸೆಲೆಕ್ಟ್ ಮಾಡಿದೀರಿ, ಬಟ್ ಆದ್ರೆ ಏನ್ ಸಮಮಿತಿ ರೇಖೆ ಎಳೆದ್ರಿ ಅದರಲ್ಲಿ ಸ್ವಲ್ಪ ತಪ್ಪಾಗಿದೆ. ಆ ಅಕ್ಷರಗಳನ್ನ ಗಮನಿಸೋಣ, ಆಗ ನಿಮ್ಗೆ ಏನ್ ತಪ್ಪಾಗಿದೆ ಅನ್ನೋದನ್ನ ಗಮನಿಸ್ತೀವಿ. ರವಿ, ನೀನು ಹೇಗೆ ಮಾಡಿದ್ಯಲ್ಲ, ಅಡ್ಡ ಸಮಮಿತಿ ರೇಖೆ ಎಳೆದಿದೆ. ಬಟ್ ಇಲ್ಲಿ ನಮ್ ಶಿಕ್ಷಕರು ಹೇಗ್ ಮಾಡ್ಕೊಟ್ಟಿದ್ದಾರೆ ನೋಡು, ಎ ಲಂಬ ಸಮಮಿತಿ ರೇಖೆಯನ್ನ ಹೊಂದಿದೆ. ಅದರ ರೇಖೆಯ ಮಧ್ಯೆ ನೀವು ಮಡಿಸಿದಾಗ 2 ಭಾಗಗಳು ಒಂದ್ರ ಮೇಲೊಂದು ಸರಿಯಾಗಿ ಹೋಲಿಕೆ ಆಗುವಂತೆ ಕೊಡುತ್ತೆ. ಹಾಗೆ ನೀನ್ ನೋಡಮ್ಮ, ಡಿಯನ್ನ ಅಡ್ಡ ಸಮಮಿತಿ ರೇಖೆ ಎಳೆದಾಗ ಮಾತ್ರ ಅದು ಒಂದ್ರ ಮೇಲೆ ಒಂದು ಪರಸ್ಪರ ಸೇರ್ಲಿಕ್ಕೆ ಸಾಧ್ಯ ಆಗುತ್ತೆ, ಒಂದೇ ತರ ಕಾಣುತ್ತೆ. ಹಾಗೆ ಸಿ, ಡಿ, ಇ, ಕೆ ಇವೆಲ್ಲ ಅಡ್ಡ ಸಮಮಿತಿ ರೇಖೆಯನ್ನ ಹೊಂದಿವೆ. ಹಾಗೆ ಎಂ, ಯು, ಟಿ, ವಿ, ಡಬ್ಲ್ಯೂ, ವೈ ಇವೆಲ್ಲ ಲಂಬ ಸಮಮಿತಿ ರೇಖೆಯನ್ನ ಹೊಂದಿದವೆ. ಹಾಗೆ ಎಚ್, ಐ, ಓ ಮತ್ತೆ ಎಕ್ಸ್ ಈ 4 ಅಕ್ಷರಗಳು ಎರಡೂ ಅನ್ನು ಹೊಂದಿವೆ. ಲಂಬ ಸಮಮಿತಿ ರೇಖೆ ಮತ್ತು ಅಡ್ಡ ಸಮಮಿತಿ ರೇಖೆಗಳನ್ನು ಎರಡನ್ನೂ ಹೊಂದಿವೆ. ಎಲ್ಲವುಗಳನ್ನ ಕೂಡ ನಮ್ಮ ಶಿಕ್ಷಕರು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ, ಹೌದಲ್ವಾ? ಹಾಗಾದ್ರೆ ಸಮಮಿತಿ ಹೊಂದಿಲ್ಲದ ಅಕ್ಷರಗಳು ಕೂಡ ಇದಾವೆ. ಯಾವಿರ್ಬೋದವು? ಎಫ್ ಇದೆ, ಜಿ ಇದೆ, ಜೆ ಇದೆ, ಎಲ್ ಇದೆ, ಎನ್ ಇದೆ, ಪಿ, ಕ್ಯೂ, ಆರ್, ಎಸ್, ಝೆಡ್ ಈ ತರ. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಗಮನಿಸಿದ್ರೆ ಎಲ್ಲವನು ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ನೀವು ಇವನ್ನ ನೋಟ್ ಮಾಡ್ಕೊಳ್ಳಿ, ನಿಮ್ ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ಶ್ರೀನಿವಾಸ್ ಸರ್, ನೀವೇನಾದ್ರೂ ಹೇಳಕ್ ಬಯಸ್ತೀರಾ? ಹಾ ಸರ್, ಹೇಳ್ತೇನೆ. ನೋಡಿ ಮಕ್ಕಳ, ಇಲ್ಲಿವರೆಗೂ ನೀವು ಇಂಗ್ಲಿಷ್ ವರ್ಣಮಾಲೆಯ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಯಾವುದು ಸಮಮಿತಿ ಇದೆ, ಯಾವುದು ಸಮಮಿತಿ ಇಲ್ಲ ಅನ್ನೋದನ್ನ ತಿಳ್ಕೊಂಡ್ರ. ಈಗ 0 ಹಿಂದೂ ಅರೇಬಿಕ್ ಸಂಖ್ಯೆಗಳಾಗಿರ್ತಕ್ಕಂಥ ದಶಮಾನ ಪದ್ಧತಿಯಲ್ಲಿ ಬಳಕೆ ಮಾಡ್ತಾ ಇರತಕ್ಕಂತಹ 0 ಇಂದ 9 ಅಂಕಿಗಳಲ್ಲಿ ಸಮಮಿತಿಯನ್ನ ಹೊಂದಿರುವ ಅಂಕಿಗಳನ್ನ ಪಟ್ಟಿ ಮಾಡಿ ಮಕ್ಕಳ. ಮಾಡ್ಬೋದಾ ಮಕ್ಕಳ ನೀವು? ಹೂ ಸರ್, ಟ್ರೈ ಮಾಡ್ತೀವಿ. ರವಿ, ನಿಂಗೆ ಗೊತ್ತಾಗ್ತಿದ್ಯಾ ರವಿ? ಇಲ್ಲ ರೇಖಾ, ಪ್ಲೀಸ್ ಹೆಲ್ಪ್ ಮಾಡು. ರವಿ, ಕಂಪ್ಲೀಟ್ ಮಾಡ್ದ ನೀನು? ಸರ್ ನನಗೆ ಗೊತ್ತಾಗ್ತಾ ಇಲ್ಲ ಸರ್, ನೀವೇ ಹೇಳ್ತೀರಾ? ಹಾ ಹೇಳ್ತೀನಿ ರವಿ. ಸಮಮಿತಿಯನ್ನ ಹೊಂದಿರತಕ್ಕಂತಹ ಸಂಖ್ಯೆಗಳು 0 ಇಂದ 9 ಇರ್ತಕ್ಕಂಥವು. 0 ಇದೆ, 3 ಇದೆ, 8 ಇದೆ. 0 ಲಂಬ ರೇಖೆ ಮತ್ತು ಅಡ್ಡ ರೇಖೆ ಎರಡೂ ಸಮಮಿತಿ ರೇಖೆಗಳನ್ನ ಒಳಗೊಂಡಿದೆ. 3 ಎನ್ನುವ ಸಂಖ್ಯೆ ಅಡ್ಡ ಸಮಮಿತಿ ರೇಖೆಯನ್ನು ಹೊಂದಿದೆ. ಹಾಗೆ 8 ಎನ್ನುವ ರೇಖೆ ಅಡ್ಡ ಸಮಮಿತಿ ಮತ್ತು ಲಂಬ ಸಮಮಿತಿ ಎರಡೂ ರೇಖೆಗಳನ್ನ ಹೊಂದಿದೆ. ಮಕ್ಕಳ, ಈ 3 ಅಂಕಿಗಳ ಅಂತ ಯೋಚಿಸಬಹುದು ಅಲ್ವಾ? ಇನ್ನು 1 ನೀವು ಪರಿಗಣಿಸೋದಾದ್ರೆ ಅದು ಬರೆಯುವ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಕೆಲವರು 1 ಐ ಆಕಾರದಲ್ಲಿ ಬರೀತಾರೆ. ಐ ಆಕಾರದಲ್ಲಿ 1 ಬರೆದಾಗ ಅದು ಅಡ್ಡ ಮತ್ತು ಲಂಬ ಎರಡೂ ಸಮಮಿತಿ ರೇಖೆಗಳು ಸಿಗುತ್ತೆ. ಆದ್ರೆ ಅದನ್ನ ನಾವು ಈ ಕಂಪ್ಯೂಟರ್ ಅಕ್ಷರಗಳಲ್ಲಿ ಮತ್ತೆ ಬೇರೆ ಕೆಳಭಾಗದಲ್ಲಿ ಗೆರೆ ಎಳಿತಕ್ಕಂಥದ್ದು, ಮೇಲ್ಭಾಗದಲ್ಲಿ ಗೆರೆ ಎಳಿತಕ್ಕಂಥದ್ದು ಈಗ ಮಾಡಿದಾಗ ಅವು ಏನಾಗ್ತವೆ? ಸಮಮಿತಿ ರೇಖೆಗಳು ಬರೋದಿಲ್ಲ. ಉಳಿದ 1, 2, 4, 5, 6, 7, 9 ಈ ಸಂಖ್ಯೆಗಳು ಕೂಡ ಸಮಮಿತಿಯ ಸಂಖ್ಯೆಗಳು ಆಗಿರೋದೇ ಇಲ್ಲ. ಅರ್ಥ ಆಯ್ತಾ ಮಕ್ಕಳ? ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್. ಸರ್ ನಾವು ಎಷ್ಟೊಂದ್ ದಿನ ಆದ್ಮೇಲೆ ಸ್ಕೂಲ್ಗೆ ಬಂದಿದೀವಿ. ಬೆಳಿಗ್ಗೆಯಿಂದ ಪಾಠ ಮಾಡ್ತಿದ್ದೀರಾ, ಪ್ಲೀಸ್ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಸರ್ ನಮ್ಮನ್ನ ಇವತ್ತು? ಓ ಸರ್. ಮಕ್ಕಳ ಈಗ ನೀವೆಲ್ಲ ತುಂಬಾ ಈ ಸಾಂಕ್ರಾಮಿಕ ರೋಗ ಬೇರೆ ಇರೋದ್ರಿಂದ ತುಂಬಾ ಬೋರ್ ಆಗಿತ್ತಲ್ವಾ ಮನೆಯಲ್ಲೆಲ್ಲ ಕೂತ್ಕೊಂಡು. ನಾವು ಒಂದು ನಿರ್ಧಾರವನ್ನ ತೆಗೆದುಕೋತೀವಿ. ರಾಜಣ್ಣ ಸರ್, ಮಕ್ಕಳೆಲ್ಲ ಈ ರೀತಿ ಕೇಳ್ತಾ ಇದಾರೆ. ಓಕೆ, ನಾವು ಈಗ ಎಲ್ಲಾದ್ರೂ ಪ್ರವಾಸಕ್ಕೆ ಇವರನ್ನ ಕರ್ಕೊಂಡು ಹೋಗೋಣ. ಬಟ್ ಇವತ್ತೇ ಆಗಲ್ಲ, ನಾವು ಸ್ವಲ್ಪ ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೋತೀವಿ ಮಕ್ಕಳ. ನೀವು ಕೂಡ ಮನೆಯಲ್ಲಿ ಹೋಗಿ ಪೋಷಕರ ಒಪ್ಪಿಗೆಯನ್ನು ತಗೋಬೇಕಲ್ವಾ? ಒಪ್ಪಿಗೆ ಪತ್ರವನ್ನ ನಾವು ನಿಮ್ಗೆ ಈಗ ಕೊಡ್ತೀವಿ. ಮನೆಯಲ್ಲಿ ಹೋಗಿ ಇವತ್ತೆಲ್ಲ ಒಪ್ಪಿಗೆ ತಗೊಂಡು ಬೆಳಗ್ಗೆ ನೀವು ಪ್ರವಾಸಕ್ಕೆ ಸಿದ್ಧರಾಗಿ ಬನ್ನಿ. ಬಸ್ಸಿನ ವ್ಯವಸ್ಥೆ ಅವೆಲ್ಲವನ್ನು ಕೂಡ ನಾವು ಶಾಲೆಯಲ್ಲಿ ಮಾಡ್ಕೊಂಡಿರ್ತೀವಿ ಮಕ್ಕಳ. ಬೆಳಗ್ಗೆ ಎಲ್ಲ ಬರ್ತಿರಲ್ಲ, ನೀವೇನ್ ಮಾಡ್ಬೇಕು ಅಂತ, ಬರ್ಬೇಕಾದ್ರೆ ಮಾಸ್ಕ್ ಕೊಡ್ಬೇಕು, ಸ್ಯಾನಿಟೈಸ್ ತರಬೇಕು ಮತ್ತು ಬಿಸಿ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡ್ಕೊ ಬಂದಿರ್ಬೇಕು ಮಕ್ಕಳ. ಜಾಗರೂಕರಾಗಿರ್ಬೇಕು, ಯಾಕೆಂದ್ರೆ ಇದು ಸಾಂಕ್ರಾಮಿಕ ರೋಗ ಹರಡುವಂತ ಸಂದರ್ಭ ಇರುತ್ತೆ. ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ನಾವು ಕೂಡ ಪ್ರವಾಸಕ್ಕೆ ಹೋಗೋಣ ಮಕ್ಕಳ. ಬೆಳಗ್ಗೆ ಎಂದಿನಂತೆ ಪ್ರವಾಸಕ್ಕೆ ಸಿದ್ಧತೆಯಾಗಿ ಶಾಲಾ ವ್ಯಾನು ಒಂದು ಪ್ರವಾಸದ ವಾಹನ ಬಂದಿದೆ. ಮಕ್ಕಳು ಪೂರ್ವ ಸಿದ್ಧತೆಯೊಂದಿಗೆ ವಾಹನವನ್ನು ಏರಿ ಕುಳಿತಿದ್ದಾರೆ. ಪ್ರತಿ ಬಸ್ನಲ್ಲಿ ಸಾಮಾಜಿಕ ಅಂತರದೊಂದಿಗೆ ಕೇವಲ 10 ಮಕ್ಕಳನ್ನ ಕೂರುವಂತಹ ವ್ಯವಸ್ಥೆ ಇರತಕ್ಕಂತಹ ಬಸ್ಗಳನ್ನ ಮಾತ್ರ ಮಾಡಲಾಗಿದೆ. ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ನಾವು ಪ್ರವಾಸಕ್ಕೆ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಬಸ್ಸು ಕೂಡ ಈಗ ಚಲಿಸ್ತಾ ಇದೆ. ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಮೊದಲ ಸ್ಥಳವಾಗಿ ಬಸ್ಸು ವಸ್ತು ಸಂಗ್ರಹಾಲಯ ಮ್ಯೂಸಿಯಂಗೆ ಬಂದಿದೆ ಮಕ್ಕಳ. ಮ್ಯೂಸಿಯಂ ಬಂತು, ಎಲ್ಲರೂ ಕೂಡ ಸಾಮಾಜಿಕ ಅಂತರದೊಂದಿಗೆ ನಿಧಾನವಾಗಿ ಇಳಿದು ಒಳಗ ಭಾಗಕ್ಕೆ ಬನ್ನಿ. ಇಲ್ಲಿ ವಸ್ತು ಸಂಗ್ರಹಾಲಯ ಆಗಿರೋದ್ರಿಂದ ನಿಶ್ಶಬ್ದತೆಯನ್ನ ಕಾಪಾಡಿ, ಯಾವುದೇ ವಸ್ತುಗಳನ್ನ ಮುಟ್ಟಬೇಡಿ. ಏಕೆಂದ್ರೆ ಮತ್ತೊಬ್ಬರು ಆ ವಸ್ತುಗಳನ್ನ ಮುಟ್ಟಿರೋದ್ರಿಂದ ನಿಮಗೂ ಕೂಡ ರೋಗಗಳು ಹರಡ್ಬಿಡ್ತವೆ, ವೈರಾಣು ಹರಡುತ್ತೆ. ಅದರಿಂದ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿ ವಸ್ತು ಸಂಗ್ರಹಾಲಯದಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ವೀಕ್ಷಣೆ ಮಾಡಿ, ಆಮೇಲೆ ನಿಮಗೆ ಚರ್ಚೆಯನ್ನ ಮಾಡೋಣ. ಓಕೆ ಸರ್. ಓಕೆ ಸರ್. ರೇಖಾ, ಅಲ್ಲಿ ಗೋಡೆ ಮೇಲೆ ಒಂದು ಚಿತ್ರ ಹಾಕಿದ ನೋಡು, ಪೇಂಟಿಂಗ್. ಅದರಲ್ಲಿರೋರು ನನ್ನೇ ನೋಡ್ತಾ ಇದಾರೆ ನೋಡು. ಇಲ್ಲ ರವಿ, ಅವ್ರು ನನ್ನನ್ನ ನೋಡ್ತಾ ಇದಾರೆ. ನಾನು ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಿನ್ನೇನೇನು ನೋಡ್ತಿಲ್ಲ. ಸುಳ್ಳು ಹೇಳ್ತಾ ಇದೀಯ ನೀನು. ನೀನ್ ಸುಳ್ಳು ಹೇಳ್ತಾ ಇರೋದು, ಅವ್ರು ನೋಡ್ತಾ ಇರೋದು ನನ್ನನ್ನೇ. ಇಲ್ಲ ನನ್ನನ್ನ. ಬಾ, ಬೇಕಾದ್ರೆ ಸರ್ನ ಕೇಳೋಣ ಯಾರು ನೋಡ್ತಿದಾರಂತ, ಅವರೇ ಹೇಳ್ತಾರೆ. ಹಾ ನಡಿ ಸರ್. ಅಲ್ಲಿ ನೋಡಿ ಸರ್, ಅಲ್ಲೊಂದು ಚಿತ್ರ ಕಾಣ್ತಾ ಇದೆಯಲ್ಲ, ಅದನ್ನ ನಾನು ಆಗ್ಲಿಂದ ನೋಡ್ತಿದ್ದೀನಿ. ಆ ಚಿತ್ರದಲ್ಲಿರೋರು ನನ್ನನ್ನು ನೋಡ್ತಿದ್ದಾರೆ ಸರ್, ಆದ್ರೆ ರವಿ ತನ್ನನ್ನು ನೋಡ್ತಿದ್ದಾನೆ ಅಂತ ಸುಳ್ಳು ಹೇಳ್ತಿದ್ದಾನೆ ಸರ್. ನೀವಾದ್ರೂ ಹೇಳಿ ಸರ್. ನೀವಿಬ್ರು ಹೇಳ್ತಾ ಇರೋದು ಸರಿನೇ. ಅದು ನಿನ್ನನ್ನು ನೋಡ್ತಾ ಇದೆ, ರವಿನೂ ಕೂಡ ನೋಡ್ತಾ ಇದೆ. ಈ ಚಿತ್ರದ ವಿಶೇಷತೆನೇ ಹಾಗೆ, ಯಾರೇ ಆ ಚಿತ್ರವನ್ನ ದೃಷ್ಟಿಸಿ ನೋಡಿದ್ರು ಅದು ಅವರನ್ನೇ ನೋಡುವ ರೀತಿಯಲ್ಲಿ ಕಾಣಿಸುತ್ತೆ. ಇದಕ್ಕಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಕಾರಣ ಏನಪ್ಪಾ ಅಂದ್ರೆ, ಮೊನಾಲಿಸಾ ಚಿತ್ರದಲ್ಲಿ ಕಾಣುವಂತಹ ಸಮಸೂತ್ರತೆ. ಈ ಸಮಸೂತ್ರತೆಯಿಂದ ಈ ಚಿತ್ರವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಚಿತ್ರವು ದೃಷ್ಟಿಸಿ ನೋಡುವವರನ್ನೇ ದೃಷ್ಟಿಸಿ ನೋಡುವ ಹಾಗೆ ಕಾಣೋದಿಕ್ಕೆ ಕಾರಣ ಆಗಿದೆ. ಈ ಒಂದು ಚಿತ್ರವನ್ನ ರಚಿಸಿರ್ತಕ್ಕಂತಹ ಕಲಾವಿದ ಲಿಯನಾರ್ಡೋ ಡಾವಿಂಚಿ. ಇವರು ಇಟಲಿ ದೇಶದವರು. ಈ ಕಲಾಕೃತಿಯಲ್ಲಿ ಇರ್ತಕ್ಕಂತಹ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಮೊನಾಲಿಸಾಲ ತುಟಿಯ ನಗು ಹಾಗೂ ಕಣ್ಣುಗಳಲ್ಲಿ ಕಾಣುವಂತಹ ದುಃಖದ ಛಾಯೆಯನ್ನ ನಾವು ಸುಲಭವಾಗಿ ಗುರುತಿಸಬಹುದು. ಈ ಒಂದು ಚಿತ್ರವನ್ನ ರಚನೆ ಮಾಡಿರ್ತಕ್ಕಂಥದ್ದು ಗೋಲ್ಡನ್ ಟ್ರಯಾಂಗಲ್ ಫೋಟೋಗ್ರಫಿಯ ನಿಯಮಗಳನ್ನ ಬಳಸಿ. ಗೋಲ್ಡನ್ ಟ್ರಯಾಂಗಲ್ ಫೋಟೋಗ್ರಫಿಯ ನಿಯಮಗಳನ್ನ ಬಳಸಿ ಈ ಒಂದು ಚಿತ್ರವನ್ನ ರಚನೆ ಮಾಡಿದ್ದಾರೆ. ಗೋಲ್ಡನ್ ಟ್ರಯಾಂಗಲ್ ಅಂತಕ್ಕಂಥದ್ದು ಒಂದು ಸಮದ್ವಿಬಾಹು ತ್ರಿಭುಜವಾಗಿರ್ತದೆ. ಇದರ ಕೋನಗಳ ಅಳತೆ, ಈ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಕೋನಗಳ ಅಳತೆ ಎಷ್ಟಿರ್ತದೆ ಅಂದ್ರೆ 1:2:2 ಅನುಪಾತದಲ್ಲಿ ಇರ್ತದೆ. ಈ ಒಂದು ಗೋಲ್ಡನ್ ಟ್ರಯಾಂಗಲ್ ನ ವಿಶೇಷವಾಗಿರ್ತಕ್ಕಂತಹ ರಚನೆಯಾಗಿದೆ. ಆ ರೀತಿ ಈ ಒಂದು ವಿಶೇಷ ನಿಯಮವನ್ನ ಅಳವಡಿಸಿಕೊಂಡು ರಚನೆ ಮಾಡಿರೋದ್ರಿಂದ ಇದು ತುಂಬಾ ಸುಂದರವಾಗಿ ಸೌಂದರ್ಯಯುತವಾಗಿ ಕಾಣ್ತಾ ಇದೆ ಮಕ್ಕಳ. ಗೊತ್ತಾಯ್ತಾ ಮಕ್ಕಳ? ಹೂ ಸರ್, ಗೊತ್ತಾಯ್ತು. ನೋಡ್ದಾ, ಹೇಳಿಲ್ವಾ ರವಿ, ಅದ್ ಎಲ್ರು ನೋಡ್ತಿದ್ದ, ಅದು ಸರ್ನ ಕೂಡ ನೋಡ್ತಾ ಇದ್ದ ಇವಾಗ. ಹಂಗಂದ್ರೆ ಸರ್, ಆದ್ರೆ ನನ್ಗೊಂದ್ ಡೌಟ್ ಇದೆ ಸರ್. ನಮ್ಗೆ ಯಾವಾಗ್ಲೂ ಈ ಸಮಮತೆ ಇರುವಂತ ವಸ್ತುಗಳನ್ನ ತುಂಬಾ ಇಷ್ಟ ಪಡ್ತೀವಿ ನಾವು. ಯಾಕೆ ಸರ್, ಯಾಕಿರ್ಬೋದದು? ಮಕ್ಕಳೇ, ಇದಕ್ಕೆ ನಮ್ಮ ಮಾನಸಿಕ ಕಾರಣವೇ ಆಗಿದೆ ಅನ್ನುವಂತ ಅಮೆರಿಕ ಬೌದ್ಧ ವಿಜ್ಞಾನಿ ಅಲನ್ ಲೈಟ್ ಮ್ಯಾನ್ ಹೇಳ್ತಾರೆ, ಅವರು ತಮ್ಮ ಆಕ್ಸಿಡೆಂಟಲ್ ಯೂನಿವರ್ಸ್ ದ ವರ್ಲ್ಡ್ ಯು ಥಾಟ್ ಯು ನ್ಯೂ ಎಂಬ ಪುಸ್ತಕದಲ್ಲಿ ಸಮಮಿತಿಯು ಕ್ರಮವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳುತ್ತೇನೆ ಮತ್ತು ಈ ವಿಚಿತ್ರ ವಿಶ್ವದಲ್ಲಿ ನಾವು ನಮ್ಮನ್ನು ಕಂಡುಕೊಳ್ಳುತ್ತೇವೆ ಎಂದು ಬರೆದಿದ್ದಾರೆ. ಸಮಮಿತಿ ನಮ್ಮ ಸುತ್ತಲಿನ ಪ್ರಪಂಚವನ್ನ ಅರಿತುಕೊಳ್ಳಲು ಸಹಾಯ ಮಾಡುತ್ತೆ. ಜೊತೆಗೆ ಇನ್ನೊಬ್ರು ಮನೋವಿಜ್ಞಾನ ಪ್ರಾಧ್ಯಾಪಕಿ, ಅರಿಜೋನಾ ವಿವಿಯ ಮನೋವಿಜ್ಞಾನ ಪ್ರಾಧ್ಯಾಪಕಿ ಮೇರಿ ಪೀಟರ್ಸನ್ ಹೇಳೋ ಪ್ರಕಾರ ಆಕಸ್ಮಿಕವಾದ ವಿಷಯಗಳನ್ನು ಮೆದುಳು ಇಷ್ಟಪಡುವುದಿಲ್ಲ ಎಂದು ಹೇಳುತ್ತಾರೆ. ಓಕೆ, ಯಾಕೆಂದ್ರೆ ಸಮಮಿತಿಯನ್ನ ನೋಡಿದಾಗ ನಮಗೆ ಒಂದು ರೀತಿಯ ಭಾವನಾತ್ಮಕ ಆನಂದ ದೊರೆಯುತ್ತೆ. ಆ ಕಾರಣದಿಂದ ನಾವು ಆ ಸಮಮಿತಿಯ ವಸ್ತುಗಳನ್ನ, ವಿನ್ಯಾಸಗಳನ್ನ, ಆ ವಾಸ್ತುಶಿಲ್ಪದ ಒಂದು ಸಮಮಿತಿಯಲ್ಲಿ ಇರೋದನ್ನೇ ನಾವು ಹೆಚ್ಚು ಇಷ್ಟಪಡ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಯಾಕಿರ್ಬೋದು? ಹೂ ಸರ್, ಗೊತ್ತಾಯ್ತು. ಆದ್ರೆ ನನ್ಗೆ ಒಬ್ಳು ಫ್ರೆಂಡ್ ಇದ್ದಾಳೆ ಸರ್, ಅವಳಿಗೆ ಈ ತರ ಸಮಮಿತಿ ಆಗಿರುವಂತ ವಸ್ತುಗಳನ್ನ ನೋಡಿದ್ರು ಸಾಕು ಸರ್ ತುಂಬಾ ಕೋಪ ಬರುತ್ತೆ, ತುಂಬಾ ಸಿಟ್ ಮಾಡ್ಕೊಂಡು ಕಿರ್ಚ್ ಬಿಡ್ತಾಳೆ. ನನ್ಗಂತೂ ಭಯಾನೇ ಆಗತ್ತೆ. ಯಾಕೆ ಸರ್? ಇದು ಕೆಲವರಲ್ಲಿ ಕಂಡುಬರುವಂತ ಒಂದು ವಿಚಿತ್ರವಾದ ಇನ್ಲೇಸ್ ಗಣಮ. ಇದು ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ಸಿಮಿಟ್ರೋಫೋಬಿಯಾ ಅಂತ ಕರೀತಾರೆ ಇದನ್ನ. ಇದನ್ನ ಯಾಕೆ ಈಗ ಆಗ್ಬೋದು, ಅವಳಿಗೆ ಯಾಕೆ ಆಗ್ಬೋದು ಅನ್ನೋದು ಒಂದು ರೀಸನ್ ಏನ್ ಹೇಳ್ಬೋದು ಅಂದ್ರೆ, ಯಾರಾದ್ರೂ ಅವರಿಗೆ ರಚನಾತ್ಮಕವಾಗಿ ಮತ್ತೆ ಸಮಮಿತಿಯಿಂದ ಕೂಡಿರುವ ಏನನ್ನಾದ್ರೂ ಮಾಡೋದಿಕ್ಕೆ ಹೇಳಿದಾಗ, ಒತ್ತಾಯ ಮಾಡಿದಾಗ, ಒತ್ತಡ ಏರೋದ್ರಿಂದ ಇದು ಉಂಟಾಗುತ್ತೆ ಅಂತ ಸಂಶೋಧಕರ ಅಭಿಪ್ರಾಯ. ಓಕೆ, ಇದನ್ನ ಮಾನಸಿಕ ತಜ್ಞರ ಬಳಿ ಕೌನ್ಸೆಲಿಂಗ್ ಪಡೆಯೋ ಮೂಲಕ ತುಂಬಾ ಸುಲಭವಾಗಿ ವಾಸಿ ಮಾಡಿಸ್ಕೋಬಹುದು. ನೀನು ಕೂಡ ಹೇಳು ನಿನ್ ಫ್ರೆಂಡ್ಗೆ, ಅವಳಿಗೆ ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ಕೌನ್ಸೆಲಿಂಗ್ ಪಡೆಯೋದಿಕ್ಕೆ, ಖಂಡಿತ ಅದು ಪರಿಹಾರ ಆಗುತ್ತೆ ಅಂತ. ಓಕೆ ಸರ್, ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್ ಹೇಳಿದಕ್ಕೆ. ಓಕೆ ನಮ್ಮ ಒಳ್ಳೇದಾಗಲಿ. ಮಕ್ಕಳ, ಬೆಳಗ್ಗೆಯಿಂದ ನಾವ್ ಇಲ್ಲೇ ಒಂದೇ ಸ್ಥಳವನ್ನ ನೋಡ್ತಾ ಇದೀವಿ, ವಸ್ತು ಸಂಗ್ರಹಾಲಯವನ್ನ. ಮುಂದೆ ಹೋಗೋಣ ಪ್ರವಾಸನ, ಕಾರಣಕ್ಕೆ ಕರ್ಕೊಂಡು ಹೋಗ್ತೀವಿ ಈಗ ಬೆಟ್ಟ ಗುಡ್ಡಗಳ ಪ್ರದೇಶಕ್ಕೆ. ಎಲ್ಲರೂ ಕೂಡ ಬನ್ನಿ, ಬೇಗ ಬಸ್ಸನ್ನ ಏರಿ. ಈಗ ಬೆಟ್ಟ ಗುಡ್ಡ ಪ್ರದೇಶ ಕೆಂಗಲ್ಗೆ ಹೋಗ್ಬಿಟ್ಟು ಬರೋಣ. ಆ ಕೆಂಗಲ್ ನಲ್ಲಿ ಬೆಟ್ಟ ಗುಡ್ಡಗಳನ್ನ ಇರ್ತಕ್ಕಂತಹ ಸೌಂದರ್ಯವನ್ನ, ಸೊಬಗನ್ನ ನಾವು ಗಮನಿಸೋಣ ಮಕ್ಕಳ. ಬಸ್ಸು ಮಕ್ಕಳನ್ನು ಹೊತ್ತ ಬಸ್ಸು ಚಾರಣಕ್ಕೆ ಬಂದಿದೆ, ಬೆಟ್ಟದ ಸ್ಥಳದಲ್ಲಿ ನಿಂತಿದೆ. ಮಕ್ಕಳು ನಿಧಾನವಾಗಿ ಬಸ್ಸಿನಿಂದ ಕೆಳಭಾಗಕ್ಕೆ ಇಳಿದು ಸಂಭಾಷಣೆಯನ್ನ ನಡೆಸ್ತಾ ಇದ್ದಾರೆ ಮಕ್ಕಳು, ಗಮನಿಸೋಣ ಬನ್ನಿ. ಹೇ ರೇಖಾ, ಬೆಟ್ಟ ಅಂತಾರೆ, ಬೆಟ್ಟದ ಮೇಲೆ ಏನು ಇಷ್ಟೊಂದು ಫ್ಯಾನ್ ಹಾಕಿದ್ದಾರೆ? ಓ ರವಿ ನೋಡು, ಎಷ್ಟು ದೊಡ್ಡ ದೊಡ್ಡ ಫ್ಯಾನ್ ಅದು. ಅದು ನೋಡು ಎಷ್ಟು ನಿಧಾನಕ್ಕೆ ಸುತ್ತಾ ಇದೆ. ಯಾಕೆ ಹಾಕಿರ್ಬೋದು? ಇಲ್ಲಿ ಯಾರಿಗೆ ಶಕೆ ಆಗುತ್ತೆ ಅಂತ ಹಾಕಿದ್ದಾರೆ ರೇಖಾನ? ನಂಗೂ ಗೊತ್ತಿಲ್ಲಪ್ಪ, ಬಾ ಸರ್ನ ಕೇಳೋಣ ಯಾಕೆ ಹಾಕಿದ್ದಾರೆ ಅಂತ. ಸರ್, ಯಾಕೆ ಸರ್ ಅಲ್ಲಿ ಅಷ್ಟು ದೊಡ್ಡ ದೊಡ್ಡ ಫ್ಯಾನ್ಗಳು ಹಾಕಿದ್ದಾರೆ, ಅದು ಅಷ್ಟು ನಿಧಾನಕ್ಕೆ ಸುತ್ತಾ ಇದೆ ಸರ್, ಯಾಕಿರ್ಬೋದು? ಇವನ್ನೇ ನಾವು ಗಾಳಿ ಚಕ್ರಗಳು ಅಂತ ಕರಿತೀವಿ. ಈ ಗಾಳಿ ಚಕ್ರಗಳನ್ನ ಹಾಕಿರ್ತಕ್ಕಂತಹ ಉದ್ದೇಶ ಇವುಗಳಿಂದ ವಿದ್ಯುತ್ತನ್ನ ತಯಾರು ಮಾಡೋದಕ್ಕೆ, ಇವುಗಳಿಂದ ವಿದ್ಯುತ್ತನ್ನ ಉತ್ಪಾದನೆ ಮಾಡೋದಕ್ಕೆ ಈ ಗಾಳಿ ಚಕ್ರಗಳನ್ನ ಬಳಸಿದ್ದೀವಿ. ನೋಡಿ ಮಕ್ಕಳ, ನೀವು ಚಕ್ರ ಏನ್ ಮಾಡ್ತಾ ಇದೆ? ತಿರುಗ್ತಾ ಇದೆ ನಿಧಾನಕ್ಕೆ. ತಿರುಗ್ತಾ ಇದೆ ಅಲ್ಲ, ಆ ತಿರುಗುವುದನ್ನೇ ಗಮನಿಸಿ. ಆ ಚಕ್ರ ತಿರುಗುವುದನ್ನ ನಾವು ಪರಿಭ್ರಮಣೆ ಅಂತ ಕರಿತೀವಿ. ಪರಿಭ್ರಮಣೆ ಅಂದ್ರೆ ತಿರುಗುವುದು ಅಥವಾ ಸುತ್ತುವುದನ್ನ. ಚಕ್ರ ತಿರುಗುವಂತಹ ಸಂದರ್ಭದಲ್ಲಿ ಮೂಲ ಚಕ್ರವನ್ನೇ ಹೋಲುವಂತಹ ಪರಿಸ್ಥಿತಿಗಳನ್ನು ಕೂಡ ನಾವು ಕಾಣಬಹುದು. ನೋಡಿ, ಇಲ್ಲಿ 3 ರೆಕ್ಕೆಗಳನ್ನ ಒಳಗೊಂಡಿರ್ತಕ್ಕಂತಹ ಚಕ್ರ ತಿರುಗ್ತಾ ಇದೆ. ತಿರುಗ್ಬೇಕಾದ್ರೆ ನೋಡಿ, ಆ ಚಕ್ರ ಒಂದು ನಿಂತಾಗ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ, ಅಂದ್ರೆ 120 ಡಿಗ್ರಿಗೆ ಒಂದು ಸಲ, ಮತ್ತೊಂದು ಸಲ 240 ಡಿಗ್ರಿಗೆ, ಮತ್ತೊಂದು ಸಲ 360 ಡಿಗ್ರಿಗೆ, ಆ ಒಂದು ಮೂಲ ರೆಕ್ಕೆಗಳನ್ನೇ ಹೋಲುವಂತಹ ಆಕೃತಿಯನ್ನ ನಾವು ಕಾಣ್ತೀವಿ ಅಲ್ವಾ ಮಕ್ಕಳ? ಗಮನಿಸ್ತಾ ಇದ್ದೀರಾ? ಆ 3 ಸಾರಿ ಒಂದು ಸುತ್ತಿಗೆ ಪರಿಭ್ರಮಣೆಯನ್ನ ಮಾಡ್ತಾ ಇದೆ. ಈ ಪರಿಭ್ರಮಣೆಯಲ್ಲಿ ಸಮಮಿತಿಯನ್ನ ನಾವು ಕಾಣಬಹುದು. ಅಂದ್ರೆ ಒಂದು ಸುತ್ತು ಸುತ್ತುವಾಗ 3 ಸನ್ನಿವೇಶಗಳಲ್ಲಿ ಆ ಚಕ್ರವು ಮೂಲ ಚಕ್ರವನ್ನ ಹೋಲುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಇಂತಹ ಸಮಮಿತಿಯನ್ನ ಅಂದ್ರೆ ಪರಿಭ್ರಮಣೆಯನ್ನ ಹೊಂದುವಂತಹ ಸಂದರ್ಭದಲ್ಲಿ ಸಮಮಿತಿ ಉಂಟಾದ್ರೆ ಆ ಒಂದು ಸಮಮಿತಿಯನ್ನ ನಾವು ಪರಿಭ್ರಮಣ ಸಮಮಿತಿ ಎಂದು ಕರೆಯುತ್ತೇವೆ. ಮಕ್ಕಳ ನೋಡಿ, ಡೆಫಿನೇಷನ್ ಅನ್ನು ನೋಡೋಣ. ವಸ್ತುವೊಂದು ಪರಿಭ್ರಮಣೆಯ ನಂತರ ಮೊದಲಿದ್ದಂತೆಯೇ ಗೋಚರಿಸಿದರೆ ಅದು ಪರಿಭ್ರಮಣ ಸಮಮಿತಿ ಹೊಂದಿದೆ ಎಂದು ಹೇಳುತ್ತೇವೆ ಅಲ್ವಾ. ನೋಡಿ ಈ ಡೆಫಿನೇಷನ್ ಅನ್ನು ನೋಡಿ ನೀವು ಚಿತ್ರವನ್ನ ಒಂದು ಸಾರಿ ಸ್ಮರಿಸಿಕೊಳ್ಳಿ. ಮೊದಲು ಚಕ್ರ ನಿಂತಿದ್ದು, ತಿರುಗಿದೆ ಒಂದು ಸುತ್ತು, ಮೂರು ಸಂದರ್ಭಗಳಲ್ಲೂ ಮೊದಲಿದ್ದ ಹಾಗೆ ಚಕ್ರ ಮೊದಲಿದ್ದ ಹಾಗೆ ಕಾಣಿಸ್ತು. ಅಂದ್ರೆ ಚಲಿಸುವಂತಹ ಸಂದರ್ಭದಲ್ಲಿ ಮೂರು ಸನ್ನಿವೇಶಗಳಲ್ಲಿ ಕಂಡಿತು. ಇದನ್ನೇ ನಾವು ಪರಿಭ್ರಮಣ ಸಮಮಿತಿ, ಸಮಮಿತಿಯು ಪರಿಭ್ರಮಣೆಯಲ್ಲೂ ಕೂಡ ಕಂಡು ಬರುತ್ತೆ ಅನ್ನೋದನ್ನ ಗೊತ್ತಾಗಿದೆ ಮಕ್ಕಳ. ಈಗ ನೋಡಿ ನಿಮಗೆ ಒಂದು ಸ್ಟಾರ್ ಅನ್ನ ತಂದಿದ್ದೀನಿ. ಆ ಸ್ಟಾರ್ ಅನ್ನ ಗಮನಿಸಿ ಮಕ್ಕಳ, ಈ ಚಿತ್ರ ಈ ರೀತಿ ಇದೆ. ಇದಕ್ಕೆ ಎಷ್ಟು ರೆಕ್ಕೆಗಳಿವೆ? ಸ್ಟಾರ್ ಗಳಿಗೆ 5 ರೆಕ್ಕೆಗಳು ಸರ್, 5 ರೆಕ್ಕೆಗಳಿದೆ ಅಲ್ವಾ. ಇದನ್ನ ಈಗ ನಾನು ಪರಿಭ್ರಮಣೆ ಮಾಡ್ತೀನಿ, ತಿರುಗಿಸ್ತೀನಿ. ಗಮನಿಸಿ ಮಕ್ಕಳ, ತಿರುಗಿಸಿದಾಗ ಅದು ಎಷ್ಟು ಸಾರಿ ಮೂಲ ಚಿತ್ರವನ್ನ ಹೋಲುತ್ತೆ ನೋಡಿ ಮಕ್ಕಳ. 1 ಸಾರಿ, 2 ಸಾರಿ, 3 ಬಾರಿ, 4 ಬಾರಿ, 5 ಬಾರಿ. ಮಕ್ಕಳ ಗಮನಿಸಿದ್ರ? ಈಗ 1 ಸುತ್ತು ಆಯ್ತು, ಮತ್ತೊಂದು ಮುಂದೆ ಚಲಿಸಿದ್ರೆ ಅದು 1 ಸುತ್ತು ಆದ್ಮೇಲೆ ಆಗೋಗುತ್ತೆ. ನಾವು 1 ಸುತ್ತು ಆ ಸ್ಟಾರ್ ಅನ್ನ ಚಲಿಸಿದಾಗ, ಪರಿಭ್ರಮಣೆಯನ್ನ ಮಾಡ್ಬೇಕಾದ್ರೆ ಆ ಒಂದು ಸ್ಟಾರು 5 ಬಾರಿ ಮೂಲ ಚಿತ್ರವನ್ನ ಹೋಲುವಂತಹ ಚಿತ್ರ ಮೂಡ್ತು, ಅಂದ್ರೆ ಸಮಮಿತಿಯನ್ನ ಕಾಣ್ತು. ಅಂದ್ರೆ ಪರಿಭ್ರಮಣ ಸಮಮಿತಿ. ಈ ಪರಿಭ್ರಮಣ ಸಮಮಿತಿ ಅಂದ್ರೆ 1 ಸುತ್ತು ಸುತ್ತುವಾಗ ಪರಿಭ್ರಮಣ ಸಮಮಿತಿ ಕ್ರಮ ಎಷ್ಟಿದೆ, ಸಂಖ್ಯೆ ಎಷ್ಟಿದೆ ಸರ್? ನೀವು ಫ್ಯಾನಿಗೆ ಹೋಲಿಕೆ ಮಾಡಿ ಹೇಳಿದ್ರಲ್ಲ, ಆತರ ನೋಡೋದಾದ್ರೆ ಈ ಸ್ಟಾರು 5 ಬಾರಿ ತನ್ನ ಮೂಲ ಆಕೃತಿನ ಪಡ್ಕೋತು. ಹಾಗಿದ್ರೆ ಇದರ ಪರಿಭ್ರಮಣ ಸಮಮಿತಿ ಕ್ರಮ 5 ಆಗಿರ್ತದೆ ಅಲ್ವಾ ಸರ್? ಖಂಡಿತ ರವಿ, ಸರಿಯಾಗಿ ತಿಳ್ಕೊಂಡಿದೀಯ ನೀನು. ನೋಡಿ, ಈ ಒಂದು ಸುತ್ತಿನಲ್ಲಿ ಅದು ಎಷ್ಟು ಬಾರಿ ಮೂಲ ಚಿತ್ರವನ್ನ ಹೋಲುವಂತಹ ಪರಿಭ್ರಮಣ ಸಮಮಿತಿಯನ್ನ ಹೊಂದುತ್ತದೆಯೋ ಅದನ್ನ ನಾವು ಪರಿಭ್ರಮಣ ಸಮಮಿತಿ ಕ್ರಮ ಅಂತ ಕರಿತೀವಿ. ಅಂದ್ರೆ ಒಂದು ಪೂರ್ಣ ಸುತ್ತಿನಲ್ಲಿ ವಸ್ತುವೊಂದು ಎಷ್ಟು ಬಾರಿ ಮೊದಲಿನಂತೆಯೇ ಕಾಣಿಸುತ್ತದೆಯೋ ಅದನ್ನು ಪರಿಭ್ರಮಣ ಸಮಮಿತಿಯ ಕ್ರಮ ಎನ್ನುತ್ತಾರೆ. ಈ ಕ್ರಮವನ್ನ ಯಾವಾಗ್ಲೂ ನಾವು ಸಂಖ್ಯೆಗಳಲ್ಲಿ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ಮಕ್ಕಳ, ಸಂಖ್ಯೆಗಳಲ್ಲಿ ಹೇಳ್ತೀವಿ ಪರಿಭ್ರಮಣ ಸಮಮಿತಿಯ ಕ್ರಮ ಅಂದ್ರೆ ಪರಿಭ್ರಮಣ ಸಮಮಿತಿಯಲ್ಲಿ ಉಂಟಾಗುವಂತಹ ಸಂಖ್ಯೆಗಳು. ಒಂದು ಸುತ್ತಿನಲ್ಲಿ ಉಂಟಾಗುವಂತಹ ಸಂಖ್ಯೆಗಳೇ ಪರಿಭ್ರಮಣ ಸಮಮಿತಿಯ ಕ್ರಮಗಳು ಆಗಿರ್ತವೆ ಮಕ್ಕಳ. ನೋಡಿ, ಒಂದು ವಿವಿಧ ಸನ್ನಿವೇಶಗಳನ್ನ ನಾವು ಉದಾಹರಣೆಗಳೊಂದಿಗೆ ವಿವರಿಸೋದಾದ್ರೆ ಮಕ್ಕಳ, ಒಂದು ಫ್ಯಾನ್ ಇದೆ. ಈ ಫ್ಯಾನ್ ನಿಮ್ಮ ಮನೆಗಳಲ್ಲಿ ನಾವು ಸೀಲಿಂಗ್ ಫ್ಯಾನ್ ಗಳನ್ನ ಗಮನಿಸಬಹುದು. ಈ ಫ್ಯಾನ್ಗೆ 3 ರೆಕ್ಕೆಗಳಿವೆ. ಈ 3 ರೆಕ್ಕೆಗಳನ್ನ ಗಮನಿಸೋದಾದ್ರೆ ಮಕ್ಕಳ, ಇದು ಒಂದು ಸುತ್ತನ್ನ ಸುತ್ತಬೇಕಾದ್ರೆ ಅದು ಪರಿಭ್ರಮಣ ಸಮಮಿತಿಯ ಕ್ರಮಗಳನ್ನ ಎಷ್ಟು ಹೊಂದಿರ್ತವೆ? 3. ಸರಿಯಾದ ಉತ್ತರ ರವಿ. ಹಾಗಾದ್ರೆ ನೋಡಿ, ಈ ಒಂದು ಪೂರ್ಣ ಸುತ್ತು ಸುತ್ತಬೇಕಾದ್ರೆ 360 ಡಿಗ್ರಿ ಆಯ್ತು. ಆ ಒಂದು ಪರಿಭ್ರಮಣ ಸಮಮಿತಿಯ ಕೋನ ಆ 3 ಸುತ್ತು, 3 ರೆಕ್ಕೆಗಳು ಒಂದು ಸುತ್ತು ಬರ್ಬೇಕಾದ್ರೆ ಪ್ರತಿ 120 ಡಿಗ್ರಿಗೆ, ಮೂಲ ಚಿತ್ರವನ್ನ ಹೋಲುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ 3 ರೆಕ್ಕೆಗಳಲ್ಲಿ. ಇನ್ನ 4 ರೆಕ್ಕೆಗಳನ್ನ ಒಳಗೊಂಡಿರ್ತಕ್ಕಂಥ ಫ್ಯಾನ್ ಅನ್ನ ಗಮನಿಸಿ. ಈ ಒಂದು ಫ್ಯಾನಿನಲ್ಲಿ ಪರಿಭ್ರಮಣ ಸಮಮಿತಿಯ ಕ್ರಮ ಎಷ್ಟಿರ್ಬೋದು? 4. ಸರಿ ಇದೆ ರೇಖಾ ನಿನ್ನ ಉತ್ತರ. ಇಲ್ಲಿ 4 ರೆಕ್ಕೆಗಳಿವೆ. 1 ಸುತ್ತಿನಲ್ಲಿ 4 ಬಾರಿ ಅವು ಪರಿಭ್ರಮಣ ಸಮಮಿತಿಯನ್ನ ಹೊಂದಿರ್ಬೋದು. ಹಾಗಾದ್ರೆ ಆ ಪರಿಭ್ರಮಣ ಸಮಮಿತಿಯ ಕೋನ ಇದಕ್ಕೆ 90 ಡಿಗ್ರಿ ಆಗಿರ್ತದೆ. ಮುಂದಿನ ಉದಾಹರಣೆಯನ್ನ ಗಮನಿಸೋಣ. ಹಾಗೆ ಈ ಒಂದು ಫ್ಯಾನ್ ನಲ್ಲಿ 5 ರೆಕ್ಕೆಗಳಿವೆ. 5 ರೆಕ್ಕೆಗಳಿದ್ದಾಗ ಈ ಪರಿಭ್ರಮಣ ಸಮಮಿತಿ ಕ್ರಮಗಳ ಸಂಖ್ಯೆ 5 ಆಗಿರ್ತದೆ. ಹಾಗೆ ಪರಿಭ್ರಮಣ ಸಮಮಿತಿಯ ಕೋನ 72 ಡಿಗ್ರಿ ಆಗಿರ್ತದೆ. 72 ಡಿಗ್ರಿಗಳಿಗೆ ಪ್ರತಿ ಬಾರಿಯೂ ಕೂಡ ಅದು ಪೂರ್ಣ ಮೂಲ ಚಿತ್ರವನ್ನ ಹೋಲುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಅಂದ್ರೆ ಪರಿಭ್ರಮಣ ಸಮಮಿತಿ ಉಂಟಾಗುತ್ತೆ. ನೋಡಿ, ನಾವು ಚಿಕ್ಕಂದಿನಂದರೆ ಬಾಲ್ಯದಲ್ಲಿ ಈ ಗರಿಗಳಿಂದ ಗಿರಿಗಿಟ್ಲೆಗಳನ್ನ ಮಾಡಿ ನಾವು ಆಟವನ್ನ ಆಡಿದೀವಿ, ಹೌದಲ್ವಾ? ಇದಕ್ಕೆ ಎಷ್ಟು ರೆಕ್ಕೆಗಳಿವೆ? 4 ಸರ್. ಹಾಗಾದ್ರೆ ಈ ಒಂದು ಪರಿಭ್ರಮಣ ಸಮಮಿತಿಯ ಕ್ರಮ ಎಷ್ಟಿರ್ಬೋದು ಹೇಳ್ತೀರಾ? ತುಂಬಾ ಸುಲಭ ಅಲ್ಲ ಸರ್, ಅದು 4. ವೆರಿ ಗುಡ್ ರವಿ, ಇದು 4 ಇರ್ತದೆ. ಕಾರಣ ಏನಪ್ಪಾ ಅಂದ್ರೆ ಅದಕ್ಕೆ 4 ರೆಕ್ಕೆಗಳಿವೆ. 4 ಸಂದರ್ಭಗಳಲ್ಲಿ ಅವು ಮೂಲ ಚಿತ್ರವನ್ನೇ ಹೋಲ್ತವೆ. ನೋಡಿ ಮಕ್ಕಳ, ನಿಮಗೊಂದು ಈಗ ಒಂದು ಪುಟ್ಟ ಪ್ರಶ್ನೆಯನ್ನ ಕೇಳ್ತೀನಿ, ನೀವು ಯೋಚಿಸಿ ಉತ್ತರ ಕೊಡಿ. ನೀವು ಯಾತ್ರೆಗಳಿಗೆ ಹೋದಾಗ ಈ ಸನ್ನಿವೇಶವನ್ನ ನೋಡಬಹುದು. ಜಾಯಿಂಟ್ ವೀಲ್ ಅನ್ನ ತಿರುಗ್ತಾ ಇರ್ತದೆ, ಹೌದಲ್ವಾ? ಹೌದು ಸರ್, ನಾನು ವಂಡರ್ಲಾ ನಲ್ಲೂ ನೋಡಿದ್ದೆ, ಹೌದಲ್ವಾ? ಈ ಒಂದು ಆಕೃತಿಯಲ್ಲಿ ಎಷ್ಟು ಪರಿಭ್ರಮಣ ಸಮಮಿತಿಯ ಕ್ರಮಗಳಿವೆ ಅನ್ನೋದನ್ನ ನೀವೆಲ್ಲರೂ ಕೂಡ ಮನೆಯಲ್ಲೇ ಯೋಚಿಸಿ ಉತ್ತರವನ್ನ ಬರ್ಕೊಂಬನ್ನಿ. ಇದನ್ನ ಗೃಹಪಾಠವಾಗಿ ನಿಮಗೆ ನೀಡಿದ್ದೀವಿ. ಇದು ಕೂಡ ಪರಿಭ್ರಮಣ ಸಮಮಿತಿಯ ಕ್ರಮವನ್ನ ಹೊಂದಿರೋದಕ್ಕೆ ಉದಾಹರಣೆಯನ್ನ ಕೂಡ ನಾವು ನೀಡಬಹುದು. ಮಕ್ಕಳ ಗೊತ್ತಾಗಿದೆಯಲ್ವಾ? ಪರಿಭ್ರಮಣ ಸಮಮಿತಿ ಅಂದ್ರೆ ಪರಿಭ್ರಮಣೆಯನ್ನ ಹೊಂದಬೇಕಾದ್ರೆ ಸಮಮಿತಿಯನ್ನ ಹೊಂದಿದ್ರೆ ಅದರ ಪರಿಭ್ರಮಣ ಸಮಮಿತಿ ಅಂತ ಕರಿತೀವಿ. ಪರಿಭ್ರಮಣ ಸಮಮಿತಿಯಲ್ಲಿ ಒಂದು ಸುತ್ತಿನಲ್ಲಿ ಎಷ್ಟು ಸಾರಿ ಮೂಲ ಚಿತ್ರವನ್ನ ಹೋಲುತ್ತವೋ ಅದನ್ನ ಪರಿಭ್ರಮಣ ಸಮಮಿತಿಯ ಕ್ರಮ ಎಂದು ಹೇಳುತ್ತೇವೆ. ಪರಿಭ್ರಮಣೆ, ಪರಿಭ್ರಮಣ ಸಮಮಿತಿ, ಪರಿಭ್ರಮಣ ಸಮಮಿತಿಯ ಕ್ರಮ, ಇಷ್ಟು ಅಂಶಗಳು ಈ ಅಂಶದಲ್ಲಿ ನಮ್ಗೆ ಕ್ರಮವಾಗಿ ಗೊತ್ತಾಗ್ತವೆ. ಮಕ್ಕಳ, ಈಗ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಆ ಪ್ರಶ್ನೆಗೆ ಉತ್ತರವನ್ನ ಕೊಡಿ. ನೋಡಿ ಮಕ್ಕಳ, ಎಲ್ಲ ಸಮಮಿತಿಯ ವಸ್ತುಗಳು ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿಯ ಕ್ರಮವನ್ನು ಹೊಂದಿವೆಯೇ? ಮಕ್ಕಳ, ತಮ್ಮ ಪ್ರಶ್ನೆ ನೋಡಿ. ಎಲ್ಲಾ ಸಮಮಿತಿಯ ವಸ್ತುಗಳು ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಕ್ರಮವನ್ನು ಹೊಂದಿವೆಯೇ? ಉತ್ತರವನ್ನ ನೀಡಿ. ಉತ್ತರವನ್ನ ಗಮನಿಸೋದಾದ್ರೆ, ಎಲ್ಲಾ ಸಮಮಿತಿಯ ವಸ್ತುಗಳು ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿಯ ಕ್ರಮವನ್ನು ಹೊಂದಿಲ್ಲ. ಇದಕ್ಕೆ ಪೂರಕವಾಗಿ ಇದು ಈ ಒಂದು ಪ್ರಶ್ನೆಗೆ ಇಲ್ಲ ಎನ್ನುವ ಉತ್ತರ ಸರಿ ಇದೆ. ಇದಕ್ಕೆ ಪೂರಕವಾಗಿ ಒಂದು ಚಟುವಟಿಕೆಯನ್ನ ಮಾಡೋಣ. ಮುಂದಿನ ಸ್ಲೈಡ್ ಅಲ್ಲಿ ಗಮನಿಸಿ ಮಕ್ಕಳ, ಇದಕ್ಕೆ ಹೇಗಿದೆ ಇಲ್ಲ ಅನ್ನೋದು ಬರುತ್ತೆ ಅಂತ ನೋಡಿ ಮಕ್ಕಳ. ಇದು ಒಂದು ಸಮ ದ್ವಿಬಾಹು ತ್ರಿಭುಜ. ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾಗಿರ್ತದೆ. ಈಗ ಈ ದ್ವಿಬಾಹು ತ್ರಿಭುಜವನ್ನ ಒಂದು ಸುತ್ತು ಸುತ್ತಿಸ್ತೀನಿ. ಒಂದು ಸುತ್ತು ಸುತ್ತಿಸಿದಾಗ ನೋಡಿ, ಮೂಲ ಚಿತ್ರವನ್ನ ಹೋಲುವಂತಹ ಸಂದರ್ಭಗಳು ಎಷ್ಟು ಸಲ ನಿರ್ಮಾಣ ಆದೋ? ಒಂದೇ ಸಲ ಸರ್. ಆ ಒಂದು ಅನ್ನುವುದನ್ನ ನಾವು ಪರಿಭ್ರಮಣ ಸಮಮಿತಿ ಕ್ರಮ ಎಂದು ಹೇಳುತ್ತೇವೆ ಅಲ್ವಾ? ಅಂದ್ರೆ 360 ಡಿಗ್ರಿಗೆ ಈ ಚಿತ್ರ 360 ಡಿಗ್ರಿಗೆ ಬಂದಾಗ ಮಾತ್ರ, ಆ ಸಂದರ್ಭದಲ್ಲಿ ಮಾತ್ರ ಮೂಲ ಚಿತ್ರವನ್ನ ಹೋಲ್ತಾ ಇದೆ. ಆದ್ರಿಂದ ಎಲ್ಲಾ ಸಮಮಿತಿ ವಸ್ತುಗಳು ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಕ್ರಮವನ್ನ ಹೊಂದಿಲ್ಲ ಅನ್ನುವುದು ನಮಗೆ ಸ್ಪಷ್ಟವಾಗುತ್ತೆ. ನೋಡಿ, ಇದು ಕೇವಲ ಒಂದನ್ನ ಹೊಂದಿದೆ. ಆದ್ರೆ ಪ್ರಶ್ನೆ ಒಂದಕ್ಕಿಂತ ಹೆಚ್ಚು ಇರಬೇಕು. ಆದ್ರೆ ವೃತ್ತಾಕಾರದ ವಸ್ತುಗಳು, ರೆಕ್ಕೆಗಳಿರ್ತಕ್ಕಂತಹ ವಸ್ತುಗಳು ಅಂತಹ ಸಂದರ್ಭಗಳಲ್ಲಿ ಹೆಚ್ಚು ಸಮಮಿತಿ ಆಕೃತಿಗಳ ಸಮಮಿತಿ ಕ್ರಮವನ್ನ ಹೊಂದಿರ್ತವೆ, ಪರಿಭ್ರಮಣ ಸಮಮಿತಿ ಕ್ರಮವನ್ನ. ಆದ್ರೆ ಈ ಸಮದ್ವಿಬಾಹು ಕೆಲವು ಸಂದರ್ಭಗಳಲ್ಲಿ ಈ ಒಂದು ಕ್ರಮವನ್ನ ಒಂದೇ ಹೊಂದಿರ್ತವೆ. ಆದ್ರಿಂದ ಈ ಪ್ರಶ್ನೆಗೆ ಉತ್ತರ ಇಲ್ಲ ಎನ್ನುವುದು ಸರಿಯಾಗಿದೆ. ಮಕ್ಕಳ, ಗೊತ್ತಾಯ್ತಲ್ವಾ ಮಕ್ಕಳ? ಹೌದು ಸರ್. ಹೂ ಸರ್. ಮಕ್ಕಳ, ರವಿ, ನೀನೀಗ ಪ್ರಕೃತಿಯಲ್ಲಿ ನೀನು ಈ ಪರಿಭ್ರಮಣ ಸಮಮಿತಿಯ ಕ್ರಮವನ್ನ ಹೊಂದಿರತಕ್ಕಂತಹ ಆಕೃತಿಗಳನ್ನ ಹೇಳಬಹುದಾ? ನಾನು ನಮ್ಮ ಶಾಲೆಯ ಕೈತೋಟದಲ್ಲಿ ಬೆಳೆಸಿರುವಂತಹ ಕೆಲವೊಂದು ಹೂಗಳನ್ನ ಗಮನಿಸೋದಾದ್ರೆ, ಕೆಲವೊಂದು ಹೂಗಳಲ್ಲಿ 5 ಮತ್ತು 6 ದಳಗಳನ್ನ ನೋಡ್ಬೋದು ಸರ್. ಅದರಲ್ಲಿ ಒಂದು 6 ದಳಗಳಿರೋ ಹೂವನ್ನ ನೆನಪು ಮಾಡ್ಕೊಂತೀನಿ. ಅದು ಪ್ರತಿ ದಳನೂ ಕೂಡ ಸಮಮಿತಿನೂ ಹೊಂದಿದೆ. ಹಾಗೆ ಅದನ್ನ ನಾನು ರೊಟೇಟ್ ಮಾಡಿದ್ರೆ, ಒಂದು ಸಂಪೂರ್ಣ ಸುತ್ತು ಸುತ್ತಿಸಿದ್ರೆ 6 ಬಾರಿ ಆ ಹೂವು ತನ್ನ ಮೂಲ ಆಕೃತಿನ ಪಡ್ಕೊಂಡಿತ್ತು. ಹಾಗೆ ನಮ್ಮ ಮನೆಯ ಪಾಟ್ ಅಲ್ಲಿ ಕೂಡ ಕೆಲವೊಂದು 5 ದಳ ಇರುವಂತಹ ಹೂಗಳನ್ನ ನಾನು ಬೆಳೆಸಿದ್ದೀನಿ ಸರ್. ಅವು ಕೂಡ ಪರಿಭ್ರಮಣ ಸಮಮಿತಿನ ಹೊಂದಿದ್ದಾವೆ. ಯಾಕಂದ್ರೆ ಅದರ ಪರಿಭ್ರಮಣ ಸಮಮಿತಿ ಕೇಂದ್ರ 5. ಸರಿ ಇದೆ. ಹೌದಲ್ವಾ? ಆ ದಳಗಳ ಆಧಾರದ ಮೇಲೆ ಆ ಒಂದು ಕ್ರಮದ ಸಂಖ್ಯೆಗಳನ್ನ ನಾವು ಹೇಳ್ಬೋದು. ನೋಡು, ನೀನ್ ಫ್ಯಾನ್ಗಳಲ್ಲಿ ರೆಕ್ಕೆಗಳನ್ನ ನೋಡಿದೆ. ಆ ರೆಕ್ಕೆಗಳನ್ನ ಗಮನಿಸಿ ಇಲ್ಲಿ ದಳಗಳನ್ನ ಹೋಲಿಕೆ ಮಾಡಿ ಸರಿಯಾದದ್ದನ್ನೇ ಹೇಳಿದ್ಯಾ. ವೆರಿ ಗುಡ್ ರವಿ. ರವಿ, ಇಲ್ಲಿ ನೀನು ಹೂವಿನ ಉದಾಹರಣೆ ಕೊಟ್ಟೆ, ತುಂಬಾ ಚೆನ್ನಾಗಿತ್ತು ಕೂಡ. ಅದರಲ್ಲಿ ಆ ದಳಗಳ ಮಧ್ಯೆ ಇರುವಂತ ಒಂದು ಬಿಂದುವನ್ನ ಗಮನಿಸ್ತೀಯಾ ನೀನು? ಆ ಒಂದು ಕೇಂದ್ರವನ್ನ ಗಮನಿಸ್ತೀಯಾ? ಹಂಗಂದ್ರೆ ಪರಿಭ್ರಮಣ ಸಮಮಿತಿ ಉಂಟಾಗೋದಕ್ಕೆ ಮುಖ್ಯವಾಗಿ ಕೇಂದ್ರ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅಂದ್ರೆ ಪರಿಭ್ರಮಣೆಯ ವಸ್ತುವನ್ನ ಸ್ಥಿರ ಬಿಂದುವಿನ ಸುತ್ತ ತಿರುಗಿಸ್ತೇವೆ. ಈ ಸ್ಥಿರ ಬಿಂದುವನ್ನ ಏನಂತ ಕರಿತೀವಪ್ಪ ಅಂದ್ರೆ ಪರಿಭ್ರಮಣೆಯ ಕೇಂದ್ರ ಅಂತ ಕರಿತೇವೆ. ಅಂದ್ರೆ ಪರಿಭ್ರಮಣೆಯು ವಸ್ತುವನ್ನ ಒಂದು ನಿರ್ದಿಷ್ಟ ಬಿಂದುವಿನ ಸುತ್ತ ತಿರುಗಿಸುತ್ತೆ. ಅದನ್ನ ಇನ್ನೂ ಚೆನ್ನಾಗಿ ಈ ಚಿತ್ರದ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಪರಿಭ್ರಮಣೆಯ ಕೇಂದ್ರ ನಾವು ರೆಡ್ ಕಲರ್ ನಲ್ಲಿ ಗುರುತಿಸಿದೀವಿ, ಗಮನಿಸ್ತಾ ಇದ್ದೀರಾ? ಈ ಡಿಸ್ಕ್ ಅನ್ನ ಏನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಕೇಂದ್ರದಲ್ಲಿ, ಅದನ್ನೇ ಕೇಂದ್ರವಾಗಿಟ್ಕೊಂಡು, ಆ ಕೆಂಪು ಕಲರ್ದು ಏನು ಗುರುತು ಮಾಡಿದೀವಿ ಕೇಂದ್ರ, ಅದನ್ನ ಸ್ಥಿರವಾಗಿಟ್ಕೊಂಡು ಪ್ರದಕ್ಷಿಣಾಕಾರದಲ್ಲಿ, ಆಗ್ಲೇ ಶ್ರೀನಿವಾಸ್ ಸರ್ ಹೇಳಿದಂಗೆ 120 ಡಿಗ್ರಿ ಕೋನದಲ್ಲಿ ಅದನ್ನ ಸುತ್ತಿಸ್ತಾ ಇದೀವಿ. ಹೀಗೆ ಅದು ಒಂದು ಪೂರ್ಣ ಸುತ್ತು ಆಗ್ಲಿಕ್ಕೆ पूर्ण ಸುತ್ತು ಅಂದ್ರೆ 360 ಡಿಗ್ರಿ ಆಗ್ಲಿಕ್ಕೆ ಅದನ್ನ ಪ್ರತಿ ಸಲ ನೋಡಿ ಅದನ್ನ ನೀವು ಕೌಂಟ್ ಮಾಡಿದ್ರೆ ಗೊತ್ತಾಗುತ್ತೆ 3 ಬಾರಿ ಸುತ್ತಿಸಬೇಕಾಗುತ್ತೆ ಆ 3 ಬಾರಿ ಸುತ್ತಿಸೋದ್ರಿಂದ ಅದನ್ನ ನಾವು ಇಲ್ಲಿ ಈ ಸಂದರ್ಭದಲ್ಲಿ ಪರಿಭ್ರಮಣ ಕ್ರಮ ಎಷ್ಟಾಗಿರುತ್ತೆ ಹಾಗಾದ್ರೆ 3 ಸರ್ ಆ ವೆರಿ ಗುಡ್ ರವಿ ಜೊತೆಗೆ ಇದರ ಪರಿಭ್ರಮಣ ಕೋನ ಎಷ್ಟಾಗಿರುತ್ತಪ್ಪ ಅಂದ್ರೆ 120 ಡಿಗ್ರಿ ಆಗಿರುತ್ತೆ ಓಕೆ ಹೇಳಿ ಹೇಳಿ ಮಕ್ಕಳೇ ಹೂ ಸರ್ ಗೊತ್ತಾಯ್ತು ಓಕೆ ಈ ಪ್ರಶ್ನೆಗೆ ಹಾಗಾದ್ರೆ ಉತ್ತರ ಕೊಡಬಹುದು ನೋಡಿ ಈ ಪರಿಭ್ರಮಣ ಕೇಂದ್ರ ಎಷ್ಟು ಮುಖ್ಯ ಅನ್ನೋದನ್ನ ಗುರುತು ಹೇಳಿದೆ ನಾನು ಹಾಗಾದ್ರೆ ಈ ಯಾವ ಆಕೃತಿಯಲ್ಲಿ ಪರಿಭ್ರಮಣ ಕೇಂದ್ರವನ್ನ ಸರಿಯಾಗಿ ಗುರುತಿಸಲಾಗಿದೆ ಅಲ್ಲಿ ಎ ಇದೆ ಬಿ ಇದೆ ಸಿ ಇದೆ ಡಿ ಇದೆ ಯಾವುದು ಸರಿಯಾದ ಉತ್ತರ ಆಗಿರಬಹುದು ಮಕ್ಕಳೇ ಸರ್ ನನಗೆ ಅನ್ಸುತ್ತೆ ಬಿ ಸರಿಯಾದ ಉತ್ತರ ಅಂತ ಆ ಯಾವುದು ಬಿ ಮತ್ತೆ ರವಿ ನೀನು ಕೂಡ ಬಿ ಅಂತ ಹೇಳಿದ್ಯಾ ಹೇಗೆ ಅಂತ ಒಂದು ನೆಕ್ಸ್ಟ್ ಒಂದು ಚಿತ್ರದ ಮೂಲಕ ನಾನು ಅರ್ಥ ಮಾಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ನೆಕ್ಸ್ಟ್ ಹೇಗೆ ಅನ್ನೋದನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೋಣ ನೆಕ್ಸ್ಟ್ ಸ್ಲೈಡ್ ಮೂಲಕ ಈ ಪರಿಭ್ರಮಣ ಕೇಂದ್ರವನ್ನ ಈ ಚಿತ್ರಗಳನ್ನೆಲ್ಲ ಗಮನಿಸಿ ಮಕ್ಕಳೇ ಈ ಚಿತ್ರಗಳನ್ನ ಗಮನಿಸಿದಾಗ ನಮಗೆ ಪರಿಭ್ರಮಣ ಕೇಂದ್ರವನ್ನ ಎಲ್ಲಿ ಗುರುತಿಸಿದ್ದಾರೆ ಅವುಗಳ ಅಂಚುಗಳಲ್ಲಿ ಗುರುತಿಸಿದ್ದಾರೆ ಪ್ರತಿಯೊಂದು ಚಿತ್ರದಲ್ಲೂ ಅಂಚುಗಳಲ್ಲಿ ಗುರುತಿಸಿದ್ದಾರೆ ಇವೆಲ್ಲವುಗಳು ಕೂಡ ಸಮಮಿತಿಯ ಆಕೃತಿಗಳೇ ಬಟ್ ಕೇಂದ್ರವನ್ನು ಅಂಚುಗಳಲ್ಲಿ ಗುರುತಿಸೋದ್ರಿಂದ ಅವುಗಳನ್ನ ಸಂಪೂರ್ಣವಾಗಿ ಒಂದು ಸುತ್ತು ಸುತ್ತಿಸಿದಾಗ ಮಾತ್ರ ಅದು ಮೂಲ ಚಿತ್ರವನ್ನ ಹೋಲುತ್ತೆ ಹಾಗಾದ್ರೆ ಅವುಗಳ ಕ್ರಮ ಒಂದು ಮಾತ್ರ ಆಗಿರುತ್ತೆ ಆದ್ರೆ ಈ ಪರಿಭ್ರಮಣ ಕೇಂದ್ರವನ್ನ ಈ ಆಕೃತಿಗಳ ಮಧ್ಯೆಯಲ್ಲಿ ಗುರುತಿಸುತ್ತೆ ಆದ್ರೆ ಅವುಗಳ ಪರಿಭ್ರಮಣ ಕ್ರಮ ಬದಲಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಆರೆಂಜ್ ಕಲರ್ ಏನಿಲ್ಲ ಅದರ ಕ್ರಮ ಎಷ್ಟಾಗ್ಬೋದು ಮಧ್ಯದಲ್ಲಿ ಏನಾದ್ರು ಇದ್ದಿದ್ರೆ 4 ಆಗುತ್ತೆ ಹಾಗೆ ಬ್ಲೂ ಚಿತ್ರದ್ದು 4 ಆಗುತ್ತೆ ಹಾಗೆ ಗ್ರೀನ್ ಚಿತ್ರ ಇದೆಯಲ್ಲ ಅದ್ರದ್ದು 2 ಆಗಿರುತ್ತೆ ಹಾಗೆ ಸ್ಟಾರ್ ಏನಿದೆ ಆ ಸ್ಟಾರ್ದು 4 ಆಗುತ್ತೆ ಜೊತೆಗೆ ಈ ಕಡೆ ಇದೆಯಲ್ಲ ಯೆಲ್ಲೋ ಕಲರು ಅದು ಕೇವಲ 1 ಆಗಿರುತ್ತೆ ಮಧ್ಯದಲ್ಲಿ ಇಟ್ಟರು ಕೂಡ 1 ಆಗಿರುತ್ತೆ ಅದು ಆದ್ದರಿಂದ ಇಲ್ಲಿ ಪರಿಭ್ರಮಣ ಕ್ರಮ ಆ ಚಿತ್ರದ ಕೋನವನ್ನ ಅವಲಂಬಿಸಿರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಹೌದಲ್ವಾ ಮಕ್ಕಳೇ ಆದ್ದರಿಂದ ಕೇಂದ್ರವನ್ನ ಸೂಕ್ತವಾಗಿ ಗುರುತಿಸೋದು ತುಂಬಾ ಮುಖ್ಯ ಆಗುತ್ತೆ ಅರ್ಥ ಆಯ್ತಾ ಮಕ್ಕಳೇ ಈಗ ಸಮಮಿತಿ ಅಂದ್ರೆ ಏನು ಪರಿಭ್ರಮಣ ಸಮಮಿತಿ ಅಂದ್ರೆ ಏನು ಪರಿಭ್ರಮಣ ಸಮಮಿತಿಯ ಕ್ರಮ ಎಷ್ಟು ಅದು ಹೇಗೆ ಪತ್ತೆ ಹಚ್ಚೋದು ಅವೆಲ್ಲವನ್ನು ಕೂಡ ತಿಳ್ಕೊಂಡ್ರ ಈಗ ನಾವು ಮತ್ತೆ ಸಮಮಿತಿ ರೇಖೆಗಳನ್ನ ಗಮನಿಸೋಣ ಸಮಮಿತಿ ಆಕೃತಿಗಳಿಗೆ ಒಂದು ಚಿತ್ರ ಸಮಮಿತಿಯಲ್ಲಿ ಇದೆ ಅಥವಾ ಇಲ್ಲ ಅನ್ನೋದಕ್ಕೆ ಹೇಳಿತಕ್ಕಂತಹ ರೇಖೆಗಳು ಸಮಮಿತಿ ರೇಖೆಗಳಾಗಿರ್ತವೆ ಈಗ ಒಂದು ಪ್ರಶ್ನೆ ಇದೆ ರೇಖಾಗಣಿತದ ಯಾವ ಆಕೃತಿಯು ಅಪರಿಮಿತ ಸಮಮಿತಿ ರೇಖೆಗಳನ್ನು ಹೊಂದಿದೆ ಮಕ್ಕಳ ನೀವ್ ಹೇಳ್ಬೋದಲ್ಲ ಉತ್ತರವನ್ನ ಬರೀತಾರೆ ನಮ್ಮ ಶಿಕ್ಷಕ ಮಿತ್ರರು ಕೂಡ ಇದಕ್ಕೆ ನಿಮ್ಗೆ ಸಹಾಯ ಮಾಡ್ತಾರೆ ಶಿಕ್ಷಕ ಮಿತ್ರರೇ ಇದು ನಿಮಗೆ ಚಾಟ್ ಪ್ರಶ್ನೆ ಆಗಿದೆ ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಸರಿಯಾದ ಉತ್ತರವನ್ನ ನೀವು ಕಳುಹಿಸಿ ಕೊಡಿ ನಮ್ಮ ಮಕ್ಕಳಿಗೆ ಸಹಾಯವನ್ನ ಮಾಡಿ ಮಕ್ಕಳ ರೇಖಾಗಣಿತದಲ್ಲಿ ಯಾವ್ಯಾವ ಆಕೃತಿಗಳು ಬರ್ತಾವಲ್ವಾ ಕೋನ ಬರುತ್ತೆ ತ್ರಿಭುಜ ಬರುತ್ತೆ ಚತುರ್ಭುಜ ಬರುತ್ತೆ ಪಂಚಭುಜ ಬರುತ್ತೆ ವೃತ್ತ ಬರುತ್ತೆ ಹೀಗೆ ಹಲವಾರು ಆಕೃತಿಗಳು ರೇಖಾಗಣಿತದಲ್ಲಿ ಬರ್ತವೆ ಈ ಹಲವಾರು ಆಕೃತಿಗಳು ಯಾವ ಆಕೃತಿ ಈ ಒಂದು ಪ್ರಶ್ನೆಗೆ ಸರಿಯಾಗಿದೆ ಅನ್ನೋದನ್ನ ಯೋಚಿಸಿ ಇಲ್ಲಿ ಅಪರಿಮಿತ ಸಮಮಿತಿ ರೇಖೆಗಳು ಒಂದು ವಸ್ತುವು ಸಮಮಿತಿ ಹೊಂದಬೇಕಾದ್ರೆ ಎಳೆಯುವಂತಹ ಅಡ್ಡಲಾಗಿ ಲಂಬವಾಗಿ ಅಥವಾ ಓರೆಯಾಗಿ ಯಾವ ರೇಖೆಗಳನ್ನ ಎಳಿತೀವೋ ಅಂತವನ್ನ ನಾವು ಸಮಮಿತಿ ರೇಖೆಗಳು ಅಂತ ಹೇಳ್ತೀವಿ ಇದಕ್ಕೆ ಸರಿಯಾದ ಉತ್ತರ ವೃತ್ತ ಆಗಿರ್ತದೆ ಆ ರೇಖಾಗಣಿತದಲ್ಲಿ ಪರಿಮಿತವಾಗಿರ್ತಕ್ಕಂತಹ ಸಮಮಿತಿ ರೇಖೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು ವೃತ್ತ ಆಗಿದೆ ಮಕ್ಕಳ ನೋಡಿ ಇಲ್ಲಿ ನಿಮಗೆ ಒಂದು ಕಾರು ಹೋಗ್ತಾ ಇದೆ ಚಲಿಸ್ತಾ ಇದೆಯಲ್ವಾ ಮಕ್ಕಳ ಕಾರು ಚಲಿಸೋದಿಕ್ಕೆ ಕಾರಣ ಏನು ಕಾರ್ ಮುಂದೆ ಹೋಗೋದಿಕ್ಕೆ ಚಕ್ರ ಏನ್ ಮಾಡ್ತಾ ಇದೆ ಸುತ್ತಾ ಇದೆ ಸರ್ ಚಕ್ರ ಸುತ್ತುವುದರಿಂದ ವಾಹನ ಮುಂದಕ್ಕೆ ಚಲಿಸ್ತಾ ಇದೆ ಅದು ವೃತ್ತಾಕಾರದಲ್ಲಿ ಇರೋದ್ರಿಂದ ಈ ವೃತ್ತಾಕಾರದಲ್ಲಿ ಇರ್ತಕ್ಕಂಥದ್ದು ಇರೋದ್ರಿಂದ ಇದನ್ನು ಕೂಡ ನಾವು ಒಂದು ಸಮಮಿತಿ ರೇಖೆಗಳನ್ನ ಹೇಳಿದ್ರೆ ಇಲ್ಲೂ ಕೂಡ ನಾವು ಅಪರಿಮಿತ ಸಮಮಿತಿ ರೇಖೆಗಳನ್ನ ಎಳಿಬಹುದು ಆದ್ರೆ ಚಕ್ರವನ್ನ ಪರಿಗಣನೆ ಮಾಡಬೇಕಾದ್ರೆ ಅದರ ವಿನ್ಯಾಸಗಳ್ಯಾವೂ ಕೂಡ ಚಕ್ರದಲ್ಲಿ ಇರಬಾರ್ದು ಚಕ್ರಗಳಲ್ಲಿ ವಿನ್ಯಾಸಗಳಾಗಲಿ ಕಲೆಗಳಾಗಲಿ ಯಾವುದೂ ಕೂಡ ಇಲ್ಲದೆ ಒಂದೇ ಬಣ್ಣದಿಂದ ಕೂಡಿರುವಂತಹ ಚಕ್ರವನ್ನು ಪರಿಗಣನೆ ಮಾಡಿದ್ರೆ ಇದು ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳ, ಅಲ್ವಾ? ಹಾಗಾದ್ರೆ ನಾವು ಇಲ್ಲಿ ವೃತ್ತದ ಮತ್ತೊಂದು ವಿಶೇಷತೆ ಅಂದ್ರೆ, ನಾವು ವೃತ್ತದಲ್ಲಿ ಕೇಂದ್ರ ಬಿಂದುವಿನ ಮೂಲಕ ಗೆರೆಯನ್ನ ಎಳಿದೀವಿ, ಜಾವನ್ನ ಎಳಿದೀವಿ, ಅದನ್ನೇ ನಾವು ವ್ಯಾಸ ಅಂತ ಕರಿತೀವಿ. ಈ ವ್ಯಾಸವನ್ನ ನಾವು ವೃತ್ತದಲ್ಲಿ ಹಲವಾರು ವ್ಯಾಸಗಳನ್ನ ಎಳಿಬಹುದು. ವ್ಯಾಸದ ವಿಶೇಷತೆಯೇ ವೃತ್ತವನ್ನ ಎರಡು ಸಮಭಾಗಗಳನ್ನಾಗಿ ಮಾಡುತ್ತೆ ಅಲ್ವಾ? ಹಾಗೆ ಈ ವ್ಯಾಸ ವೃತ್ತವನ್ನ ಸಮಮಿತಿ, ವೃತ್ತದ ಸಮಮಿತಿ ರೇಖೆ ಕೂಡ ಆಗಿರ್ತದೆ. ಆ ಒಂದು ವೃತ್ತದಲ್ಲಿ ಅನೇಕ ವ್ಯಾಸಗಳನ್ನ ಎಳಿಬಹುದು, ಅಪರಿಮಿತವಾಗಿ ವ್ಯಾಸಗಳನ್ನ ನಾವು ಎಳಿಬಹುದು. ಎಲ್ಲಾ ವ್ಯಾಸಗಳು ಕೂಡ ವೃತ್ತವನ್ನ ಎರಡು ಸಮಭಾಗಗಳನ್ನಾಗೆ ಮಾಡ್ತವೆ ಮಕ್ಕಳ. ಗೊತ್ತಾಯ್ತಲ್ವಾ ಮಕ್ಕಳ ಈಗ ನಿಮ್ಗೆ? ವೃತ್ತದ ಆಕೃತಿಯು ಅಪರಿಮಿತ ಸಮಮಿತಿ ರೇಖೆಗಳನ್ನ ಹೊಂದಿದೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ ಮಕ್ಕಳ. ಹೂ ಸರ್, ಗೊತ್ತಾಯ್ತು ನಮ್ಗೆ. ಎಷ್ಟೊಂದು ವಿಷಯ ಹೇಳ್ಕೊಡ್ತಾ ಇದ್ದೀರಾ ನೀವು ನಮ್ಗೆ. ಹಾ ಮಕ್ಕಳ, ನಿಮ್ಗೆಲ್ಲ ಇವತ್ತು ಬೆಳಗ್ಗೆಯಿಂದ ಪ್ರವಾಸಕ್ಕೆ ಬಂದು ನಾವು ಹಲವು ವಿಷಯಗಳನ್ನ ಕಲ್ತ್ಕೊಂಡು ಅಲ್ವಾ? ಈಗ ನೋಡಿ ಮಕ್ಕಳ, ನೀವು ಈ ರೀತಿ ವೃತ್ತಾಕಾರದಲ್ಲಿ ಇರತಕ್ಕಂತಹ ವಸ್ತುಗಳಿಗೆ ಉದಾಹರಣೆಗಳನ್ನ ನೀಡಿ ಅಪರಿಮಿತವಾಗಿರ್ತಕ್ಕಂತಹ ಸಮಮಿತಿ ರೇಖೆಗಳನ್ನ ಹೆಸರಿಸಬಹುದಾ? ಓಕೆ ಸರ್, ಹೇಳು ಸರ್. ನಾನು ನೋಡಿರೋ ಪ್ರಕಾರ ಈ ಬಳೆಗಳಿದೆಯಲ್ಲ, ಅವು ವೃತ್ತಾಕಾರದಲ್ಲಿ ಇದೆ. ಸೊ ಹಾಗಾಗಿ ಬಳೆಗಳನ್ನು ಕೂಡ ನಾವು ಅಪರಿಮಿತ ಸಮಮಿತಿ ರೇಖೆಗಳನ್ನ ಒಳಗೊಂಡಿರುವ ಒಂದು ಆಕೃತಿಗೆ ಉದಾಹರಣೆಗೆ ತಗೋಬಹುದಲ್ಲ ಸರ್? ನೋಡಿ, ಇಲ್ಲಿ ನೀನು ವಿನ್ಯಾಸವನ್ನ ತೆಗೆದುಕೊಳ್ಳಂಗಿಲ್ಲ ರವಿ. ಒಳಭಾಗದಲ್ಲಿರ್ತಕ್ಕಂಥ ವೃತ್ತವನ್ನ ಮಾತ್ರ ಪರಿಗಣನೆ ಮಾಡು. ಅದು ಯಾವುದೇ ವಿನ್ಯಾಸ ಇಲ್ಲ, ಬಣ್ಣ ಇಲ್ಲ. ಇದಕ್ಕೆ ಸೂಕ್ತವಾಗಿ ಇನ್ನೂ ಒಂದು ಉದಾಹರಣೆ ಏನ್ ಹೇಳ್ಬೋದಪ್ಪ ಅಂದ್ರೆ, ನಾವು ಗಾಜಿನ ಬಳೆಗಳಿರ್ತಾವಲ್ಲ, ಬಣ್ಣ ಬಣ್ಣದ ಅಂದ್ರೆ ಒಂದೇ ಬಣ್ಣದ ಕೆಂಪಾಗಿರ್ಬೋದು, ಹಸಿರಾಗಿರ್ಬೋದು, ನೀಲಿಯ ಬಳೆಗಳನ್ನ ಸೂಕ್ತವಾಗಿ ಹೇಳ್ಬೋದು. ಇಲ್ಲಿ ನಾವು ಈ ಬಳೆಯಲ್ಲೂ ಕೂಡ ಸೂಕ್ತವಾಗಿದೆ. ಅಂದ್ರೆ ವಿನ್ಯಾಸಗಳಿಲ್ಲದ ಕೆಳಭಾಗದಲ್ಲಿರ್ತಕ್ಕಂಥ ವೃತ್ತವನ್ನ ಮಾತ್ರ ಪರಿಗಣನೆ ಮಾಡಬೇಕಾಗಿದೆ. ನಿನ್ನ ಉತ್ತರ ಸರಿಯಾಗಿದೆ ರವಿ. ತುಂಬಾ ಯೋಚನೆ ಮಾಡಿದೀಯಾ, ಸರಿಯಾದ ಉತ್ತರವನ್ನು ಕೂಡ ನೀಡಿದೀಯಾ ರವಿ. ಹಾ ರೈತಾ, ನೀನ್ ಹೇಳ್ಬೋದಾ ಇನ್ನೋ ಒಂದು ಉದಾಹರಣೆನ? ಹ್ಞೂ ಸರ್, ನನ್ಗೂ ನೆನಪಾಯ್ತು. ನಾವು ಡಿಸ್ಕಟ್ ಆಡ್ತೀವಲ್ಲ ಸರ್, ಎಸ್ಪೆಷಲಿ ನಮ್ಮ ಹುಡುಗಿರು ಹೋಗ್ಬಿಟ್ಟು ಅದನ್ನ ಬೇಗ ಆಡೋಕೆ ಇಷ್ಟಪಡ್ತೀವಿ. ಆ ಡಿಸ್ಕಾಟದಲ್ಲಿ ಆಡ್ಬೇಕಾದ್ರೆ ಆ ಡಿಸ್ಕ್ ಏನ್ ಯೂಸ್ ಮಾಡ್ತೀವಿ, ಅದು ಕೂಡ ಸಮಮಿತಿ ಅಂತ ಹೇಳ್ಬೋದಲ್ವಾ ಸರ್? ಹಾ, ಇಲ್ಲಿ ಸಮಮಿತಿ ಅಪರಿಮಿತವಾಗಿರ್ತಕ್ಕಂಥ ಸಮಮಿತಿ ರೇಖೆಗಳಿಗೆ ಈ ಒಂದು ಡಿಸ್ಕ್ ಅನ್ನು ಕೂಡ ಉದಾಹರಣೆಯಾಗಿ ನೀಡಬಹುದು. ಆ ಡಿಸ್ಕಿನ ಅಂಚು ನೋಡಿ, ಯಾವುದೇ ವಿನ್ಯಾಸಗಳಿಲ್ಲ, ಬಣ್ಣ ಕೂಡ ಒಂದೇ ಇದೆ, ಮತ್ತೆ ಒಂದೇ ಬಣ್ಣದಿಂದ ಕೂಡಿದೆ. ಆ ಅಂಚನ್ನ ಪರಿಗಣನೆ ಮಾಡಬಹುದು, ವೃತ್ತವಾಗಿದೆ. ಇಲ್ಲಿ ಪ್ರತಿ ವ್ಯಾಸಗಳು ಕೂಡ ಆ ಒಂದು ಸಮಮಿತಿಯ ರೇಖೆಗಳೇ ಆಗಿರ್ತವೆ ಮಕ್ಕಳ. ನೋಡಿ, ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಮಕ್ಕಳ. ಅಪರಿಮಿತವಾಗಿರ್ತಕ್ಕಂಥ ಸಮಮಿತಿ ರೇಖೆಗಳನ್ನ ಹೊಂದಿರತಕ್ಕಂಥದಕ್ಕೆ ನೀವು ಉತ್ತರವನ್ನು ಕೂಡ ನೀಡ್ತಾ ಇದ್ದೀರಾ. ನೋಡಿ, ನಮ್ಮ ಶಿಕ್ಷಕರು ಕೂಡ ಚಾಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಲವು ಉತ್ತರಗಳನ್ನ ಸಿಡಿ ಕೊಡ್ತಾ ಇದ್ದಾರೆ, ಕಾಯಿನ್ ಕೊಡ್ತಾ ಇದ್ದಾರೆ. ಕಾಯಿನು ಅಲ್ಲಿ ವಿನ್ಯಾಸಗಳಿರ್ತವೆ, ಅದು ಪರಿಗಣನೆ ಮಾಡೋದಿಕ್ಕೆ ಆಗಲ್ಲ. ಸಿಡಿ ಒಂದೇ ಬಣ್ಣದ ಸಿಡಿಯನ್ನಾದ್ರೆ ನಾವು ಹೇಳ್ಬೋದು ಅಲ್ವಾ? ಅಂದ್ರೆ ನಾವು ವಿನ್ಯಾಸಗಳಿಂದ ಯಾವುದೇ ವೃತ್ತಾಕಾರದ ವಸ್ತುವನ್ನಾದ್ರೂ ಪರಿಗಣನೆ ಮಾಡ್ಬೋದು. ಅಲ್ಲಿ ಆಕಾರವನ್ನ ಮಾತ್ರ ನಾವು ಯೋಚನೆ ಮಾಡ್ಬೇಕು, ಅದರ ವಿನ್ಯಾಸಗಳು, ಬಣ್ಣಗಳನ್ನ ನಾವು ಯೋಚಿಸಬಾರ್ದು. ಗೊತ್ತಾಯ್ತಾ ಮಕ್ಕಳ ನಿಮ್ಗೆ? ಹ್ಮ್ ಸರ್, ಗೊತ್ತಾಯ್ತು. ಇನ್ನು ಹಲವು ಉದಾಹರಣೆಗಳನ್ನ ನೀವು ಮನೆಯಲ್ಲಿ ಪಟ್ಟಿ ಮಾಡಿ ಮಕ್ಕಳ. ಇದಕ್ಕೆ ಉತ್ತಮವಾಗಿರ್ತಕ್ಕಂತಹ ಹಲವು ಉದಾಹರಣೆಗಳನ್ನ ನಮ್ಮ ನಿಸರ್ಗದಲ್ಲೂ ಕೂಡ ನಾವು ಗಮನಿಸಿ ಬರಿಬಹುದು ಮಕ್ಕಳ. ಸರಿ ಸರ್, ಮಾಡ್ತೀವಿ ಸರ್. ನಮ್ಗೆ ಹಸುವಾಗ್ತಿದೆ ಸರ್. ಓ ರವಿ, ಸಮಯ ಬೇರೆ ಆಗಿದೆ ಅಲ್ವಾ? ಬೆಳಗ್ಗೆನೆ ಬಂದು ನಾವಲ್ಲೇ ಓಕೆ, ಊಟ ಬೇರೆ ರೆಡಿ ಆಗಿದೆ ಅಂತ ಬಿಸಿ ಊಟದ ಸಿಬ್ಬಂದಿ ಕೂಡ ಫೋನ್ ಕರೆಯನ್ನ ಮಾಡಿ ರಾಜಣ್ಣವ್ರಿಗೂ ಹೇಳಿದ್ದಾರೆ. ನಡೀರಿ ಎಲ್ಲರೂ ಈಗ ಶಾಲೆಗೆ ಹೋಗಿ ಬಿಸಿ ಊಟದ ಸವಿಯನ್ನ ಸವಿಯೋಣ. ಮಕ್ಕಳೆಲ್ಲರೂ ಬಸ್ಸನ್ನ ಏರಿ ಶಾಲೆಗೆ ತೆರಳ್ತಾ ಇದ್ದಾರೆ. ಬಸ್ಸು ಶಾಲೆಯ ಹತ್ರ ಬಂದಿದೆ. ಶಾಲೆಯ ಹತ್ರ ಬಂದು ಎಲ್ಲಾ ಮಕ್ಕಳು ಕೂಡ ಶಿಸ್ತಿನೊಂದಿಗೆ ಕೆಳಭಾಗಕ್ಕೆ ಇಳಿದು ಶಾಲೆಯನ್ನು ಸೇರಿದರೆ ಅಡಿಗೆ ಸಿಬ್ಬಂದಿ ತಯಾರಿಸಿದಂತಹ ಊಟವನ್ನ ಮಕ್ಕಳಿಗೆ ಬಡಿಸುತ್ತಾರೆ. ಸರ್, ಬೆಳಿಗ್ಗೆ ಮತ್ತೆ ನೆನ್ನೆಯಿಂದ ಎಲ್ಲಾ ನಾವು ಬರೀ ಸಮಮಿತಿ ಬಗ್ಗೆನೇ ತಿಳ್ಕೊಂತಾ ಇದ್ವು. ಸುಮಾರು ಉದಾಹರಣೆಗಳ ಕೊಟ್ರಿ ನೀವು, ನಮ್ಮ ಸುತ್ತಮುತ್ತ ಇರೋ ವಸ್ತುಗಳೆಲ್ಲಾನು. ಆದ್ರೆ ಅಲ್ಲೊಂದು ಮ್ಯಾಚ್ ಬಾಕ್ಸ್ ಇದೆಯಲ್ಲ ಸರ್, ಇದನ್ನು ಯಾವ್ದಾದ್ರು ವಿಧಾನಕ್ಕೆ ನಾವು ಉದಾಹರಣೆ ತಗೋಬೋದಾ ಸಮಮಿತಿಗೆ? ಓ ಹೌದು ರವಿ, ಒಳ್ಳೆ ಪ್ರಶ್ನೆ ಕೇಳಿದ್ಯಾ ರವಿ. ಈ ಮೂರು ಆಯಾಮದ ಆಕೃತಿ ಇರ್ತದಲ್ಲ, ಅಂದ್ರೆ ಘನಾಕೃತಿ ಅಂತ ಹೇಳ್ತೀವಿ. ಉದ್ದ ಇರುತ್ತೆ, ಅಗಲ ಮತ್ತೆ ಎತ್ತರ. ಇದು ಮೂರು ಆಯಾಮದ ಆಕೃತಿಗಳು ಅಂತ ಗೊತ್ತಿದೆ. ಆ ಮೂರು ಆಯಾಮದ ಆಕೃತಿಗಳಲ್ಲೂ ಸಹ ಸಮಮಿತಿ ಇರುತ್ತೆ ಅನ್ನೋದು. ಓಕೆ, ಮತ್ತೆ ನೀನ್ ಹೇಳಿದ್ಯಲ್ಲ ಬೆಂಕಿಪೊಟ್ಟ, ಆ ಬೆಂಕಿಪೊಟ್ಟಣದ ಈ ವಿರುದ್ಧ ಮುಖಗಳಿದೆಯಲ್ಲ, ಅಥವಾ ಅಭಿಮುಖಗಳು, ಆ ಅಭಿಮುಖ ಮುಖಗಳು ಸಮಮಿತಿಯನ್ನ ಹೊಂದಿರ್ತವೆ. ಓಕೆ, ಆದ್ರೆ ಇಲ್ಲಿ ಅವು ಏನಂತ ಅನ್ಸ್ಕೊತಾವಪ್ಪ ಅಂದ್ರೆ ಸಮಮಿತಿ ಸಮತಲ ಅನ್ಸ್ಕೊಳ್ತವೆ. ಸಮಮಿತಿ ರೇಖೆ ಅಲ್ಲ, ಇಲ್ಲಿ ಸಮಮಿತಿ ಸಮತಲ ಆಗಿರ್ತವೆ. ಅಂದ್ರೆ ಘನಾಕೃತಿಗಳಲ್ಲಿ ಸಮತಲಗಳು ಸಮಮಿತಿಯನ್ನ ಹೊಂದಿದ್ದರೆ ಅದನ್ನು ಸಮಮಿತಿ ಸಮತಲ ಅಂತೇವೆ. ಅರ್ಥ ಆಯ್ತಾ ರವಿ? ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್ ನನಗೆ. ವೆರಿ ಗುಡ್, ವೆರಿ ಗುಡ್ ರವಿ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರಿಸ್ತೀಯಾ? ಕೇಳಿ ಸರ್, ಏನ್ ಪ್ರಶ್ನೆ? ಹಾಗಾದ್ರೆ ಇಲ್ಲಿ ಕೇಳ್ತಾ ಇದೀನಿ ನೋಡು. ಎಲ್ಲಾ ಮೂರು ಆಯಾಮದ ವಸ್ತುಗಳು ಸಮಮಿತಿಯ ಸಮತಲಗಳನ್ನು ಹೊಂದಿವೆಯೇ, ಹೌದು ಅಥವಾ ಇಲ್ಲ? ಇಲ್ಲ ಅನ್ನೋದು ಸರಿಯಾದ ಉತ್ತರ. ನೀವು ಈ ಕಲ್ಲು ಬಂಡೆ ನೋಡಿ ಮಕ್ಕಳೇ. ಓಕೆ ಶಿಕ್ಷಕ ಮಿತ್ರರೇ, ನೀವು ಕೂಡ ಗಮನಿಸಿ, ಕಲ್ಲು ಬಂಡೆಯ ಮೇಲ್ಮೈ ಸಮತಟ್ಟಾಗಿದ್ಯಾ? ಇಲ್ಲ ಅಲ್ಲ? ಇಲ್ಲ ಸರ್, ಇದು ಸಮತಟ್ಟಾಗಿಲ್ಲ. ಹೌದಲ್ವಾ? ಅಲ್ಲೇ ಅವು ನಿಯಮಿತ ಆಕಾರವನ್ನು ಕೂಡ ಹೊಂದಿಲ್ಲ. ಆದ್ದರಿಂದ ಅವು ಸಮಮಿತಿ ಸಮತಲಗಳಾಗಿರೋದಿಲ್ಲ. ಸಮಮಿತಿ ಸಮತಲ ಇದರಲ್ಲಿ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಆದ್ರಿಂದ ಎಲ್ಲಾ ಸಮತಲಗಳು ಸಮಮಿತಿ ಸಮತಲಗಳು ಆಗಿರೋದಿಲ್ಲ ಅನ್ನೋದು ಇಲ್ಲಿ ಉತ್ತರ ಆಗಿರುತ್ತೆ. ಗೊತ್ತಾಯ್ತಾ ಮಕ್ಕಳೇ? ಸರ್ ನನ್ಗೊಂದು ಡೌಟ್ ಇದೆ ಸರ್. ನಾವು ಕನ್ನಡಿ ಎದುರುಗಡೆ ನಿಂತ್ಕೊಂಡು ತಲೆ ಬಚ್ಚುವಾಗ ಮತ್ತೆ ನಾವು ಹ್ಯಾಂಡ್ ವಾಶ್ ಮಾಡುವಾಗೆಲ್ಲ ಕನ್ನಡಿ ನೋಡ್ಕೊಂತ ಇರ್ತೀನಿ. ನಾನು ಬಲಗೈಲಿ ತಲೆ ಬಚ್ಕೊಂತ ಇದ್ರೆ ಕನ್ನಡಿ ಒಳಗಡೆ ಎಡಗೈ ತರ ಕಾಣಿಸುತ್ತೆ. ಹಾಗೆ ನಾವು ಹ್ಯಾಂಡ್ ವಾಶ್ ಮಾಡುವಾಗ ಬಲಗೈ ತೊಳಿತಾ ಇದ್ರೆ ಕನ್ನಡಿನಲ್ಲಿ ಎಡಗಡೆ ಕೈ ತೊಳೆ ತರ ಕಾಣಿಸ್ತಾ ಇರ್ತದೆ. ಹಾಗಿದ್ರೆ ಇದನ್ನ ನಾವು ಸಮಮಿತಿ ಅಂತ ಹೇಳ್ಬೋದಾ ಸರ್? ಸರಿಯಾಗಿ ಯೋಚನೆ ಮಾಡಿದೀಯಾ? ಕನ್ನಡಿಯೊಳಗಿನ ನಮ್ಮ ಬಿಂಬವನ್ನ ನಾವು ಪ್ರತಿಬಿಂಬ ಅಂತ ಹೇಳ್ತೀವಿ. ಈ ಪ್ರತಿಬಿಂಬದ ಲಕ್ಷಣಗಳಲ್ಲಿ ಈ ಒಂದು ಎಡಭಾಗ ಬಲಭಾಗವಾಗಿಯೋ ಬಲಭಾಗ ಎಡಭಾಗವಾಗಿಯೋ ಕಾಣುವುದನ್ನೇ ಪಾರ್ಶ್ವ ವಿಪರ್ಯಯ ಅಂತ ಹೇಳ್ತೀವಿ. ಪಾರ್ಶ್ವ ವಿಪರ್ಯಯಕ್ಕೆ ಆ ಪ್ರತಿಬಿಂಬವು ಒಳಗಾಗುತ್ತೆ. ಆದ್ರೆ ಆ ಪ್ರತಿಬಿಂಬದಲ್ಲಿ ಈ ಪಾರ್ಶ್ವ ವಿಪರ್ಯಯವನ್ನ ಬಿಟ್ರೆ ಉಳಿದ ಎಲ್ಲವೂ ಕೂಡ ವಸ್ತುವನ್ನೇ ಹೋಲುವಂತಹ ಆಕಾರವೇ ಆಗಿರುತ್ತದೆ. ಇಂತಹ ಸಮಮಿತಿಗೆ ಅಂದ್ರೆ ವಸ್ತುವನ್ನೇ ಹೋಲುವಂತಹ ಆಕಾರವಿದೆ, ಪ್ರತಿಫಲನ ಹೊಂದಿದೆ, ಮತ್ತೆ ಪಾರ್ಶ್ವ ವಿಪರ್ಯಯ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಪಾರ್ಶ್ವ ವಿಪರ್ಯಯ. ಅದ ಬಿಟ್ರೆ ಉಳಿದ ಎಲ್ಲವೂ ಕೂಡ ಸಮಮಿತಿಗೆ ಸೂಕ್ತವಾಗಿದೆ. ಇಂತಹ ಕನ್ನಡಿಯೊಳಗಿನ ಈ ಪ್ರತಿಫಲನವನ್ನೇ ನಾವು ಪ್ರತಿಫಲನ ಸಮಮಿತಿ ಎಂದು ಹೇಳುತ್ತೇವೆ. ಪ್ರತಿಫಲನ ಸಮಮಿತಿ ಎಂದು ಹೇಳುತ್ತೇವೆ. ನೋಡಿ, ನಿಮಗೆ ಕನ್ನಡಿಯಲ್ಲ ಒಂದು ಬಿಂಬ ಆಗಿದೆ, ನಂತರ ಇನ್ನೊಂದು ಕೋನವನ್ನ ಕೊಟ್ಟಾಗ ಆ ಕೋನದ ಉಳಿಕೆ ಭಾಗ ಹೇಗೆ ಕಂಡು ಬರುತ್ತೆ ಅನ್ನೋದನ್ನು ಕೂಡ ಪ್ರತಿಫಲನವಾಗಿ ನಾವು ಕನ್ನಡಿಯಲ್ಲಿ ನೋಡ್ಬೋದು. ಸಮದ್ವಿಬಾಹು ತ್ರಿಭುಜವನ್ನ ಕೊಟ್ಟಾಗ್ಲೂ ಕೂಡ ನಾವು ಕನ್ನಡಿಯಲ್ಲಿ ಹೇಗೆ ಮೂಡುತ್ತೆ ಅದರ ಬಿಂಬ ಅನ್ನೋದನ್ನು ಗಮನಿಸಬಹುದು. ಈ ಒಂದು ಪ್ರತಿಫಲನ ಸಮಮಿತಿ ಅನ್ನತಕ್ಕಂಥದ್ದು ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಹಲವು ಪರೀಕ್ಷೆಗಳಲ್ಲಿ ನಮ್ಗೆ ಪ್ರಶ್ನೆಗಳಾಗಿ ಮೂಡ್ತಾ ಇದೆ ಮಕ್ಕಳ. ಇದು ನಿಮ್ಗೆ ಹೆಚ್ಚು ಮನವರಿಕೆ ಆಗ್ಬೇಕು. ಪ್ರತಿಫಲನವನ್ನ ಹೇಗ್ ಬಿಡ್ತೀವಿ, ಪ್ರತಿಫಲನದ ಸಮಮಿತಿಯ ನಕ್ಷೆಯನ್ನ ಚಿತ್ರವನ್ನ ಪೂರ್ಣಗೊಳಿಸುವಂತಹ ಪ್ರಶ್ನೆಗಳು ಕೂಡ ಮೂಡ್ತವೆ. ಇದನ್ನ ನೀವು ಸರಿಯಾಗಿ ಮನದಟ್ಟು ಮಾಡ್ಕೊಳ್ಳಿ. ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತು ಸರ್. ಸರ್, ರೇಖಾಗಣಿತದ ಆಕೃತಿಗಳಲ್ಲಿ ಸಮಮಿತಿ ಹೇಗಿರುತ್ತೆ ಅಂತ ಹೇಳ್ಕೊಡ್ತೀರಾ ಸರ್ ನಮ್ಗೆ? ಮೊದಲನೇ ಆಕೃತಿಯ ಚಿತ್ರವನ್ನ ಗಮನಿಸೋದಾದ್ರೆ ಇದು ಒಂದು ಸಮದ್ವಿಬಾಹು ತ್ರಿಭುಜ. ತ್ರಿಭುಜದಲ್ಲಿ ಎರಡು ಬಾಹುಗಳು ಸಮನಾಗಿರ್ತವೆ. ಇಲ್ಲಿ ನಾವು ಸಮಮಿತಿ ರೇಖೆಯನ್ನ ಎಳೆಯೋದಾದ್ರೆ ಎಷ್ಟು ಸಮಮಿತಿ ರೇಖೆಗಳನ್ನ ಎಳಿಬಹುದು ಅನ್ನೋದನ್ನ ಗಮನಿಸಿ. ಎರಡನೇದು, ಇಲ್ಲಿ ಮೂರು ಬಾಹುಗಳು ತ್ರಿಭುಜದಲ್ಲಿ ಸಮನಾಗಿರ್ತವೆ. ಆದ್ರಿಂದ ಇದನ್ನ ಸಮಬಾಹು ತ್ರಿಭುಜ ಅಂತ ಹೇಳ್ತೀವಿ. ಮೂರನೇ ಚಿತ್ರ ಈ ಒಂದು ಚತುರ್ಭುಜ. ಚತುರ್ಭುಜದಲ್ಲಿ ಎಲ್ಲಾ ಬಾಹುಗಳು ಸಮನಾಗಿವೆ ಮತ್ತು 90 ಡಿಗ್ರಿಗೆ ಸಮನಾಗಿರ್ತವೆ ಕೋನಗಳು. ಇದನ್ನ ನಾವು ಆಯಾ ಚೌಕ ಅಥವಾ ವರ್ಗ ಅಂತ ಹೇಳ್ತೀವಿ. ನಾಲ್ಕನೇ ಚಿತ್ರ, ಚತುರ್ಭುಜದಲ್ಲಿ ಪರಸ್ಪರ ವಿರುದ್ಧವಾಗಿರ್ತಕ್ಕಂತಹ ಎದುರು ಬದಲಾಗಿರ್ತಕ್ಕಂಥದ್ದು ಅಥವಾ ಅಭಿಮುಖ ಬಾಹುಗಳು ಸಮನಾಗಿದೆ. ಇದನ್ನ ಆಯತ ಅಂತ ಹೇಳ್ತೀವಿ. ಹಾಗೆ ಕೊನೆಯ 5ನೇ ಚಿತ್ರವನ್ನ ನೋಡಿ, ಇದು ಒಂದು ಚತುರ್ಭುಜದ ವಿಧ. ಇಲ್ಲಿ ಒಂದು ಜೊತೆ ಅಂದ್ರೆ ಅಭಿಮುಖವಾಗಿರುವಂತಹ ಬಾಹುಗಳು ಸಮಾನಾಂತರವಾಗಿರ್ತವೆ. ಉಳಿದವು ಕೂಡ ಒಂದು ಜೊತೆ ಮಾತ್ರ ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಇಂತಹ ಚತುರ್ಭುಜವನ್ನ ನಾವು ತ್ರಾಪಿಜ್ಯ ಅಂತ ಹೇಳ್ತೀವಿ. ತ್ರಾಪಿಜ್ಯ ಅಂತ ಹೇಳ್ತೀವಿ. ನಿಮಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಸಮದ್ವಿಬಾಹು ತ್ರಾಪಿಜ್ಯ. ಮಕ್ಕಳ, ಈಗ ಸಮಮಿತಿ ರೇಖೆಗಳನ್ನ ಎಳೆಯೋಣ. ನೋಡಿ, ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ನಾವು ಲಂಬವಾಗಿ ಗೆರೆಯನ್ನ ಎಳೆಯಬಹುದು, ಸಮಮಿತಿ ರೇಖೆಯನ್ನ ಎಳೆಯಬಹುದು. ಇಲ್ಲಿ ಎಷ್ಟು ರೇಖೆಗಳನ್ನ ಬಂದಿವೆ ರವಿ? ಒಂದು ಬಂದಿದೆ ಸರ್. ಹಾಗಾದ್ರೆ ಸಮದ್ವಿಬಾಹು ತ್ರಿಭುಜಕ್ಕೆ ಎಷ್ಟು ಸಮಮಿತಿ ರೇಖೆಗಳನ್ನ ಎಳೆಯಬಹುದು ನಾವು? ಒಂದು ಒಂದು ಅಂತ ಹೇಳ್ಬೋದು. ಸಮಬಾಹು ತ್ರಿಭುಜವನ್ನ ಪರಿಗಣನೆ ಮಾಡೋಣ. ಸಮಬಾಹು ತ್ರಿಭುಜಕ್ಕೆ ನಾವು ಎಷ್ಟು ಸಮಮಿತಿ ರೇಖೆಗಳನ್ನ ಎಳಿಬಹುದು ನೋಡಿ? ಎ, ಬಿ, ಸಿ ನೋಡಿ, ಮೂರೂ ಭಾಗದಲ್ಲೂ ಕೂಡ ಎಳಿಬಹುದು. ಕೋನದಲ್ಲಿ ಅರ್ಧಿಸಿದಾಗ ಅವು ನಮ್ಗೆ ಸ್ಪಷ್ಟವಾಗಿ ಸಿಗ್ತವೆ. ಇಲ್ಲಿ ಸಮಬಾಹು ತ್ರಿಭುಜದಲ್ಲಿ ಎಷ್ಟು ಸಮಮಿತಿ ರೇಖೆಗಳಿವೆ? ಮೂರು ಸರ್. ಹಾ, ಸರಿಯಾದ ಉತ್ತರ ಮಕ್ಕಳ. ಈಗ ವರ್ಗ ಅಥವಾ ಚೌಕಕ್ಕೆ ಬರೋಣ. ಚೌಕಕ್ಕೆ ನಾವು ವರ್ಗಕ್ಕೆ ಎಷ್ಟು ಸಮಮಿತಿ ರೇಖೆಗಳನ್ನ ಎಳಿಬಹುದು? ನಾಲ್ಕು ಸರ್. ಹಾ ನೋಡಿ, ಲಂಬವಾಗೂ ಎಳಿಬಹುದು, ಅಡ್ಡಲಾಗೂ ಎಳಿಬಹುದು, ಮತ್ತು ಕರ್ಣದ ಡಯಾಗ್ನಲ್ ಅಥವಾ ಕರ್ಣವಾಗೂ ಕೂಡ ವಿಕರ್ಣವಾಗೂ ಕೂಡ ಗೆರೆಗಳನ್ನ ಎಳಿಬಹುದು. ಒಟ್ಟು 4 ಸಮಮಿತಿ ರೇಖೆಗಳನ್ನ ನಾವು ವರ್ಗ ಅಥವಾ ಚೌಕಕ್ಕೆ ಮಾತ್ರ ಎಳಿಬಹುದು. ಆಯತಕ್ಕೆ ಎಷ್ಟಿರ್ಬೋದು ಹಾಗಾದ್ರೆ? ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಾ ಇಲ್ವಾ? ನೋಡಿ ಚಿತ್ರದಲ್ಲಿ ಗಮನಿಸಿ ಹೇಳಿ, ಎಷ್ಟಿವೆ? 2. ಡಯಾಗ್ನಲ್ ಬರೋದಿಲ್ಲ ಅಲ್ವಾ? ಏಕೆಂದ್ರೆ 2 ಬಾಹುಗಳು ಅಳತೆಗಳು ಏನಾಗ್ತಾ ಇರ್ತದೆ, ಬದಲಾವಣೆ ಇರೋದ್ರಿಂದ ಇಲ್ಲಿ ವಿಕರ್ಣಗಳು ಬರೋದಿಲ್ಲ. ಇಲ್ಲಿ ಆಯತದಲ್ಲಿ 2 ಸಮಮಿತಿ ರೇಖೆಗಳನ್ನ ನಾವು ಎಳಿಬಹುದು. ಕೊನೆಯದಾಗಿ ಮಕ್ಕಳ, ಸಮ ವಿಬಾಹು ತ್ರಾಪಿಜ್ಯದಲ್ಲಿ ಎಷ್ಟು ಸಮಮಿತಿ ರೇಖೆಯನ್ನ ಎಳಿಬಹುದು ಗಮನಿಸಿ. ಇದು ತುಂಬಾ ಕನ್ಫ್ಯೂಸ್ ಆಗಿದೆ ಸರ್, ದಯವಿಟ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನನಗೆ ಇದನ್ನ. ಇದು ಒಂದು ಸಮ ದ್ವಿಬಾಹು ತ್ರಾಪಿಜ್ಯ. ನಾವು ಅಲ್ಲಿ ತ್ರಾಪಿಜ್ಯದ ವಿಶೇಷತೆಯನ್ನ ಮೊದಲೇ ಹೇಳಿದ್ವಿ. ಇದು ಒಂದು ಚತುರ್ಭುಜದ ವಿಧ. ಇಲ್ಲಿ ಅಭಿಮುಖ ಬಾಹುಗಳು, 1 ಜೊತೆ ಅಭಿಮುಖ ಬಾಹುಗಳು ಮಾತ್ರ ಸಮಾನಾಂತರವಾಗಿರುತ್ತವೆ. ಆ ರೇಖೆಗಳ ನಡುವಿನ ಅಂತರ ಒಂದೇ ಇರುತ್ತದೆ, ಎಲ್ಲೂ ಕೂಡ ಸಂಧಿಸೋದಿಲ್ಲ. ಇಂತಹ ಆಕೃತಿಗೆ ನಾವು ತ್ರಾಪಿಜ್ಯ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲಾ ತ್ರಾಪಿಜ್ಯಗಳಲ್ಲೂ ಕೂಡ ಸಮಮಿತಿ ರೇಖೆಗಳು ಬರೋದಿಲ್ಲ. ಆದ್ರೆ ವಿಶೇಷವಾಗಿ ಸಮ ದ್ವಿಬಾಹು ತ್ರಾಪಿಜ್ಯವಾಗಿದ್ರೆ ಮಾತ್ರ ಅದಕ್ಕೆ 1 ಸಮಮಿತಿ ರೇಖೆಯನ್ನ ಎಳಿಬಹುದು ಮಕ್ಕಳ. ನೋಡಿ ಚಿತ್ರದಲ್ಲಿ ಇಲ್ಲಿ ಸಮಮಿತಿ ರೇಖೆ ಎಳೆದಿದ್ವಿ. ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಮ ದ್ವಿಬಾಹು ತ್ರಾಪಿಜ್ಯಕ್ಕೆ ಮಾತ್ರ ಎಳಿಬಹುದು. ಬೇರೆ ತ್ರಾಪಿಜ್ಯಗಳಿಗೆ ನಾವು ಸಮಮಿತಿ ರೇಖೆಯನ್ನ ಎಳೆಯಲು ಆಗುವುದಿಲ್ಲ. ಗೊತ್ತಾಯ್ತಾ ಮಕ್ಕಳ? ಈಗ ನೋಡಿ, ಇದು ತ್ರಿಭುಜ ರೇಖಾಗಣಿತದ ವಿವಿಧ ಆಕೃತಿಗಳಲ್ಲಿ ಸಮಮಿತಿ ರೇಖೆಗಳನ್ನ ಕಾಣುವಂತದ್ದು ಮಕ್ಕಳ. ಮಕ್ಕಳೇ, ಎಲ್ರೂ ಇದುವರೆಗೂ ನೀವು ಸಮಮಿತಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನ ಅಭ್ಯಾಸ ಮಾಡಿದ್ರಿ, ಹೌದಲ್ವಾ? ಹಾಗಾದ್ರೆ ನೀವೀಗ ಏನ್ ಮಾಡ್ತೀರಾ ಅಂದ್ರೆ, ಸಮಮಿತಿಗೆ ಸಂಬಂಧಿಸಿದಂತೆ ಕೈಗೊಳ್ಳಬಹುದಾದ ಚಟುವಟಿಕೆಗಳನ್ನ ಯೋಜನೆ ತಯಾರಿಸಿ, ಅಂದ್ರೆ ಪ್ರಾಜೆಕ್ಟ್ ತಯಾರಿಸಿ, ನಾಳೆ ನೀವೇನ್ ಮಾಡ್ಬೇಕು? ಪ್ರೆಸೆಂಟೇಶನ್ ಮಾಡ್ಬೇಕು. ಓಕೆ? ಸರಿ ಸರ್, ಮಾಡ್ತೀವಿ. ನಮ್ಗೆ ಇವತ್ತೊಂದಿನ ಟೈಮ್ ಕೊಡಿ, ನಾಳೆ ಬಂದ್ ಮಾಡ್ತೀವಿ. ಹಾ, ರೈಟ್ ಮಕ್ಕಳೇ. ಓ, ವೆಲ್ಕಮ್ ಮಕ್ಕಳೇ. ಇಂದಿನ ಒಂದು ದಿನಕ್ಕೆ ಸ್ವಾಗತ ನಿಮ್ಗೆ. ಎಲ್ರು ಕೂಡ ಇವತ್ತು ಪ್ರಾಜೆಕ್ಟ್ ಮಾಡಿದಿರಲ್ವಾ? ಮಾಡ್ಕೊಂಡ್ ಬಂದಿದೀವಿ ಸರ್. ವೆರಿ ಗುಡ್, ವೆರಿ ಗುಡ್ ಮಕ್ಕಳೇ. ರೇಖಾ, ನೀನು ಮೊದ್ಲು ಬಾರಮ್ಮ, ಪ್ರೆಸೆಂಟ್ ಮಾಡು. ಎಲ್ರು ಕೇಳೋಣ, ಶಿಕ್ಷಕ ಮಿತ್ರರೇ, ನಾವು ಕೂಡ ಕೇಳೋಣ. ನಮ್ಮ ತರಗತಿಗಳಿಗೂ ಕೂಡ ಇದು ಪ್ರಯೋಜನ ಹಾಕಬಹುದು, ಹೌದಲ್ವರಾ? ಕೇಳೋಣ, ಎಲ್ರು ಬನ್ನಿ. ಹ್ಞೂ ಸರ್, ನಾನು ಆಲ್ರೆಡಿ ಎಲ್ಲ ತಯಾರಿ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಹೇಳ್ತೀನಿ ಸರ್. ನನ್ನ ಮೊದಲನೇ ಚಟುವಟಿಕೆ ಬಂದು 3 ಆಯಾಮದ ವಸ್ತುಗಳಲ್ಲಿ ಸಮಮಿತಿಗಳನ್ನ ಕಂಡುಹಿಡಿಯೋದು ಸರ್. ಈಗ ಯಾವ್ದಾದ್ರು ಒಂದು 3 ಆಯಾಮದ ವಸ್ತು ತಗೋಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ಮನೆಗೆ ಎಷ್ಟೊಂದು ಗಿಫ್ಟ್ ಬಾಕ್ಸಸ್ ಎಲ್ಲ ಬರುತ್ತಲ್ವಾ, ಆ ಗಿಫ್ಟ್ ಬಾಕ್ಸಸ್ ತಗೋಬಹುದು ಅಥವಾ ಸ್ವೀಟ್ ಬಾಕ್ಸ್ ತಗೋಬಹುದು. ಇದನ್ನೆಲ್ಲ ತಗೊಂಡು ರಬ್ಬರ್ ಬ್ಯಾಂಡ್ ಅಥವಾ ದಾರಾನ ಇಟ್ಕೊಂಡು ನಾವು ಅದ್ರ ಮೇಲೆ ಸರಿಯಾಗಿ ಹಾಕೋದ್ರ ಮೂಲಕ ಆ ಆಬ್ಜೆಕ್ಟ್ ಎಷ್ಟು, ಆ 3 ಆಯಾಮದ ವಸ್ತುಗಳಲ್ಲಿ ಎಷ್ಟು ಸಮತಲಗಳು ಇದೆ ಅನ್ನೋದು ಸರಿಯಾಗಿ ತಿಳ್ಕೋಬಹುದು ಸರ್. ಇದನ್ನ ನಾನು ನಮ್ಮ ಲ್ಯಾಬ್ ಅಲ್ಲಿರೋ ಅಂತ ಘನಾಕೃತಿಗಳಲ್ಲೂ ಕೂಡ ಮಾಡಕ್ಕೆ ಇದ್ ಮಾಡ್ತೀನಿ. ಅದಾದ್ಮೇಲೆ ಇನ್ನೂ ಒಂದು ಚಟುವಟಿಕೆ ಇದೆ, ಅದು ನೀವು ನಮ್ಗೆ ಪ್ರತಿಫಲನ ಬಗ್ಗೆ ಹೇಳ್ಕೊಟ್ರಲ್ವಾ, ಅದ್ರದ್ದು ಬಗ್ಗೆ. ಈಗ ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾನೊಂದು ಕನ್ನಡಿ ಮುಂದೆ ಹೋಗಿ ಕೆಲವೊಂದು ಸುತ್ತಮುತ್ತ ಇರೋಂತ ವಸ್ತುಗಳನ್ನ ಅದ್ರ ಮುಂದೆ ಇಡ್ತೀನಿ, ಕನ್ನಡಿ ಮುಂದೆ. ಆಮೇಲೆ ಅದ್ರ ಪ್ರತಿಬಿಂಬವನ್ನ ನೋಡಿ ಅದು ಪ್ರತಿಬಿಂಬವನ್ನು ಹೊಂದಿದೆಯಾ ಇಲ್ವಾ, ಅದರಲ್ಲಿ ನಮಗೆ ಸಮಮಿತಿ ಇದೆಯಾ ಇಲ್ವಾ ಅನ್ನೋದನ್ನ ನಾನು ನೋಡಬಹುದು. ಅದ್ರ ಜೊತೆಗೆ ಇನ್ನೊಂದು ಆಕ್ಟಿವಿಟಿ ಇದೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಕೆಲವೊಂದು ಗುಂಪುಗಳಾಗಿ ಮಾಡ್ಕೊಬಹುದು. ಮಕ್ಕಳಲ್ಲಿ ಕೆಲವು ಗುಂಪುಗಳು ಮಾಡ್ಕೊಂಡು ಒಬ್ಬೊಬ್ಬರಿಗೂ ಒಂದೊಂದು ಕಾಗದ ಹಾಳೆಯನ್ನು ಕೊಡಬೇಕಾಗತ್ತೆ. ಆಮೇಲೆ ಅವರಿಗೆ ಯಾವುದೇ ಒಂದು ಆಕೃತಿಯನ್ನಾದ್ರೂ ಅವ್ರಿಗೆ ಇಷ್ಟ ಬಂದದ ಆಕೃತಿಯನ್ನ ಬಿಡಿಸಿ ಅದನ್ನ ಕತ್ತರಿಸಕ್ಕೆ ಹೇಳಬಹುದು. ಕತ್ತರಿಸಿದ ಆಕೃತಿಯನ್ನ ಇನ್ನೊಂದು ಹಾಳೆ ಮೇಲೆ ಇನ್ನೊಂದು ಕಾಗದ ಮೇಲೆ ಇಟ್ಟು ಅದನ್ನ ನೀಟಾಗಿ ಟ್ರೇಸ್ ಮಾಡಬೇಕಾಗತ್ತೆ. ಟ್ರೇಸ್ ಮಾಡಿದ್ಮೇಲೆ ಅಲ್ಲಿ ಬರುವಂತ ಬಿಂದುವನ್ನ ಅಂದ್ರೆ ಪರಿಭ್ರಮಣ ಕೇಂದ್ರವನ್ನ ಗುರುತಿಸ್ಬಿಟ್ಟು ಅದಕ್ಕೆ ಒಂದು ಗುಂಡು ಸೂಜಿ ಅಥವಾ ನಾರ್ಮಲ್ ಸೂಜಿಯನ್ನ ಚುಚ್ಚಬೇಕು. ಅದನ್ನ ಪರಿಭ್ರಮಣ ಕೇಂದ್ರ ಎಂದು ಗುರುತಿಸ್ಬೇಕು. ಆಮೇಲೆ ಅದನ್ನ ಇಟ್ಕೊಂಡು ನಾವು ಆ ಆಕೃತಿಯನ್ನ ಸುತ್ತಿಸಕ್ಕೆ ನೋಡ್ಬೇಕು. ಸುತ್ತೋದ್ರಿಂದ ಅದು ಎಷ್ಟು ಸಾರಿ ಓವರ್ಲ್ಯಾಪ್ ಆಗತ್ತೆ ಅಂತ ಗಮನಿಸಿ ಅದನ್ನ ಪರಿಭ್ರಮಣ ಕ್ರಮ ಎಂದು ಗುರುತಿಸಬಹುದು. ಸರ್, ಇಷ್ಟೊಂದು ಆಕ್ಟಿವಿಟೀಸ್ ನಾನು ಆಲ್ರೆಡಿ ಮಾಡಿದ್ದೀನಿ ಸರ್. ಇಷ್ಟು ನಾನು ತಿಳ್ಕೊಂಡು ಬಂದಿದ್ದು. ವೆರಿ ಗುಡ್ ರೇಖಾ, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದೀಯಾ. ಜೊತೆಗೆ ನಿನ್ ಯೋಜನೆಗಳು ಕೂಡ ತುಂಬಾ ಉತ್ತಮವಾಗಿದ್ವಮ್ಮ. ಎಲ್ರಿಗೂ ನಮ್ಮ ಶಿಕ್ಷಕರಿಗೂ ಕೂಡ ಇದ್ರ ಪ್ರಯೋಜನ ಖಂಡಿತ ಆಗತ್ತೆ ಅಂತ ನನಗೆ ಅನ್ಸುತ್ತೆ. ರವಿ, ಈಗ ವೆರಿ ಗುಡ್ ಈಗ ರವಿ ನಿನ್ನ ಸರದಿ ಕಣಪ್ಪ. ನೀನು ಏನ್ ಮಾಡಿದೀಯಾ, ಪ್ರೆಸೆಂಟ್ ಮಾಡ್ಬಾ. ಹಾಗೆ ಎಲ್ರು ಕೇಳೋಣ. ಶಿಕ್ಷಕ ಬಂಧುಗಳೇ, ನಾವು ನಮ್ಮ ತರಗತಿಗಳಲ್ಲೂ ಕೂಡ ಇದನ್ನ ಫಾಲೋ ಮಾಡೋಣ, ಆ ಯೋಜನೆಗಳನ್ನ ತಯಾರಿಸೋಣ. ಹೌದು ಸರ್, ನಾನು ಕೂಡ 2-3 ಚಟುವಟಿಕೆಗಳನ್ನ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀನಿ. ಮೊದಲನೇದಾಗಿ ನಾನು ಹೆಚ್ಚು ಡ್ರಾಯಿಂಗ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ಸರ್. ಇಲ್ಲೊಂದು ಚಿತ್ರ ಕಾಣ್ತಾ ಇದೆ ಅಲ್ವಾ, ಒಂದು ಆಕೃತಿ. ಅದು ಅರ್ಧ ಮಾತ್ರ ಇದೆ, ಅರ್ಧ ಭಾಗ ಆಕೃತಿದು, ಇನ್ನೊಂದು ಭಾಗನ ನಾನು ಕೊಟ್ಟಿಲ್ಲ. ಅದ ಅರ್ಧ ಭಾಗ ಇದೆಯಲ್ಲ, ಅದನ್ನ ಗೊತ್ತಾಗ್ಲಿ ಅಂತ ಅದ್ರ ಮೇಲೆ ಒಂದು ಡಾಟೆಡ್ ಲೈನ್ ಹಾಕಿದ್ದೀನಿ. ಮಕ್ಕಳನ್ನು ನಾವು ಈ ಆಕೃತಿನ ಪ್ರಿಂಟ್ ಮಾಡಿಸಿ ಮಕ್ಕಳು ಕೈ ಕೊಟ್ಟು ಹೇಳ್ಬೇಕು, ಇನ್ನ ಚಿತ್ರದ ಉಳಿದ ಭಾಗವನ್ನ ಪೂರ್ತಿ ಮಾಡಿ ಅಂತ. ಆಗ ನಮ್ಮ ತರಗತಿ ಮಕ್ಕಳೆಲ್ಲ ಏನ್ ಮಾಡ್ತೀವಿ, ಡ್ರಾಯಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಡ್ರಾ ಮಾಡುವಾಗ ಅವ್ರಿಗೆ ಸುಲಭ ಆಗ್ಲಿ ಅಂತ ಕೆಲವೊಂದು ಬ್ಲಾಕ್ಸ್ ಈ ಕೆಳಗಡೆ ಕಾಣ್ತಾ ಇದೆಯಲ್ಲ ಕಲರ್ಗಳಲ್ಲಿ, ಈ ತರ 8-10 ಬ್ಲಾಕ್ಸ್ ಗಳನ್ನ ಮಕ್ಕಳಿಗೆ ಕೊಡ್ತೀವಿ. ಆ 8-10 ಬ್ಲಾಕ್ ಗಳಲ್ಲಿ ಈ ಆಕೃತಿ ಪೂರ್ಣಗೊಳ್ಳೋದಕ್ಕೆ ಯಾವ ಬ್ಲಾಕ್ ನ ನಾವಲ್ಲಿ ಇರಿಸಿದ್ರೆ ಸೂಟ್ ಆಗುತ್ತೆ ಅಂತ ಅವ್ರು ಹುಡುಕ್ಬೇಕಾಗುತ್ತೆ. ಹುಡುಕಿ ಆ ಬ್ಲಾಕ್ ನ ಅಲ್ಲಿ ಇರಿಸಿದ್ಮೇಲೆ ಸೊ ಅದು ಆಕೃತಿ ಪೂರ್ಣ ಆಯ್ತು ಅಂತ ಅವ್ರಿಗೆ ಅನ್ಸಿದ್ರೆ ಅದರ ಸುತ್ತಲೂ ಅವರು ನಿಧಾನಕ್ಕೆ ಪೆನ್ಸಿಲ್ ಅಲ್ಲಿ ಎಲ್ಲೂ ಲೈನ್ ಗಳು ವೇರಿಯೇಷನ್ ಆಗದೆ ಇರೋ ತರ ಟ್ರೇಸ್ ಮಾಡಬೇಕು. ಆಮೇಲೆ ಆ ಬ್ಲಾಕ್ ನ ಅಲ್ಲಿಂದ ತೆಗೆದಾಗ ನಮ್ಗೆ ಪೂರ್ಣಗೊಂಡಂತಹ ಒಂದು ಆಕೃತಿ ಸಿಗುತ್ತೆ. ಆಗ ನಮ್ಗೆ ಗಮನಕ್ಕೆ ಬರುತ್ತೆ, ನಾವು ಈ ಒಂದು ಭಾಗದ ಆಕೃತಿನ ಸೇಮ್ ಅದೇ ತರ ಇನ್ನೊಂದು ಭಾಗ ಬರ್ತೀವಿ, ಹಾಗಾಗಿ ಇದು ಸಮಮಿತಿಯನ್ನು ಹೊಂದಿದೆ. ಮತ್ತೆ ಮಧ್ಯೆ ನಾವು ಕೊಟ್ಟಿರುವಂತಹ ರೇಖೆ ಡಾಟೆಡ್ ಲೈನ್ ಏನಿದೆ ಅದು ಸಮಮಿತಿ ರೇಖೆ ಕೂಡ ಅರಿವು ಕೂಡ ನಮ್ಗೆ ಬರುತ್ತೆ. ಇದರ ಜೊತೆಗೆ ಇನ್ನ ಒಂದು ಆಕ್ಟಿವಿಟಿ ಮಾಡಿದ್ದೀನಿ ಸರ್ ನಾನು. ಇದಕ್ಕೆ ನಮ್ಗೆ ಯಾವುದೇ ರೀತಿಯಾದ ಖರ್ಚು ವೆಚ್ಚ ಆಗೋದಿಲ್ಲ. ಸೊ ಈ ಆಕ್ಟಿವಿಟಿ ಮಾಡೋದಕ್ಕೆ ನಾನು ಬರ್ತಕ್ಕಂತಹ ವಸ್ತುಗಳು ಏನಪ್ಪಾ ಅಂದ್ರೆ, ನಮ್ಮ ಎಲ್ಲಾ ಶಾಲೆಗಳಲ್ಲೂ ನಾವು ಗಿಡ ಮರಗಳು ಹಾಕಿರ್ತೀವಿ, ಅದರಲ್ಲಿ ಗಿಡದಿಂದ ತಾನಾಗೆ ಉದಿರ್ತಾವಲ್ಲ ಅಂತ ಎಲೆಗಳನ್ನ ನಾನು ಇದರಲ್ಲಿ ಬಳಸ್ಕೊಂಡಿದ್ದೀನಿ. ಸೊ ನಾವ್ ಏನ್ ಮಾಡ್ಬೇಕಪ್ಪ, ಮೊದಲನೇದಾಗಿ ಅಂದ್ರೆ ಉದಿರುವಂತಹ ಎಲೆಗಳು ಬೇರೆ ಬೇರೆ ಆಕಾರದ ಎಲೆಗಳನ್ನ ನಾವು ಸಂಗ್ರಹಿಸಿ ಆ ಎಲೆಗಳ ಹಿಂಭಾಗ ಬರುತ್ತಲ್ಲ ಅಲ್ಲಿಗೆ ನಾವು ಬಣ್ಣ ಹಚ್ಚೋ ಬ್ರಷ್ ಇಂದ, ಗ್ರೀನ್ ಕಲರ್ ಬೇಡ ಬೇರೆ ಯಾವ್ದಾದ್ರು ಕಲರ್ನ ಹಿಂದೆ ಪೂರ್ತಿ ಹಚ್ತೀವಿ. ಅದನ್ನ ಹಚ್ಚಿದ ನಂತರ ಒಂದು ಬಿಳಿ ಹಾಳೆನಲ್ಲಿ ಆ ಎಲೆ ಯಾವ್ದು ಬಣ್ಣ ಹಚ್ಚಿರ್ತೀವಲ್ಲ ಆ ಭಾಗ ಹಾಳೆ ಮೇಲೆ ಬರೋ ತರ ಇಟ್ಟು ಕೈಯಲ್ಲಿ ಸುಮ್ಮನೆ ಪ್ರೆಸ್ ಮಾಡ್ತೀವಿ. ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ಎಲೆಗಳ ವಿನ್ಯಾಸ ಆ ಒಂದು ಬಿಳಿಯ ಹಾಳೆನಲ್ಲಿ ಅಚ್ಚಿಡಿಯುತ್ತೆ. ಆಗ ನಾವು ಎಲೆಯ ವಿನ್ಯಾಸವನ್ನ ತುಂಬಾ ಸುಲಭವಾಗಿ ಬಿಡಿಸ್ದಂಗೂ ಆಗುತ್ತೆ, ಮತ್ತೆ ಎಲೆಯ ವಿನ್ಯಾಸ ಹೇಗೆ ಸಮಮಿತಿಯಾಗಿ ರೂಪುಗೊಂಡಿದೆ ಅನ್ನೋದನ್ನು ಕೂಡ ನಾವು ನೋಡ್ಕೋಬಹುದು. ಇದು ಅಲ್ಲದೆ ಇನ್ನ ಒಂದು ಆಕ್ಟಿವಿಟಿ, ನಮ್ಮ ತರಗತಿನಲ್ಲಿ ನಾವು ವಿಶೇಷ ಅಗತ್ಯತೆ ಉಳ್ಳಂತಹ ಮಕ್ಕಳನ್ನು ಕೂಡ ಒಳಗೊಂಡಿದ್ದೀವಿ. ನಾವು ಮಾಡೋ ಆಕ್ಟಿವಿಟಿಗಳು ಅವ್ರಿಗೂ ಕೂಡ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ನಾನು ಪೇಪರ್ ಫೋಲ್ಡಿಂಗ್ ಅಲ್ಲಿ ಆಕ್ಟಿವಿಟಿನ ಮಾಡಿದ್ದೀನಿ. ಸೊ ನೀವು ನಿನ್ನೆ ತರಗತಿನಲ್ಲಿ ನಮ್ಗೆ ಹೇಳಿದ್ರಿ, ನಾವು ಹೇಗೆ ಇಂಗ್ಲಿಷ್ ವರ್ಣಮಾಲೆಗಳಲ್ಲಿ ಮತ್ತೆ 0-9 ಸಂಖ್ಯೆಗಳಲ್ಲಿ ಸಮಮಿತಿ ಇರುವುದನ್ನ ಹೇಗೆ ಗುರ್ತಿಸೋದು ಅಂತ ಹೇಳ್ಕೊಟ್ರಲ್ವಾ. ಸೊ ಇದೇ ಸಂಖ್ಯೆಗಳನ್ನ ಅಂದ್ರೆ ಸಮಮಿತಿ ಇರುವ ಮತ್ತೆ ಇಲ್ಲದೆ ಇರೋದನ್ನ ಬೇರೆ ಬೇರೆ ನಾವು ಪೇಪರ್ ಅಲ್ಲಿ ಕಟ್ ಮಾಡಿ ಸೊ ಆ ಆಕೃತಿಗಳನ್ನ ಕೈಯಲ್ಲಿ ಮುಟ್ಟಿ ಫೀಲ್ ಆಗ್ಬೇಕು ಮಕ್ಕಳಿಗೆ, ಓ ಈ ತರ ಇದೆ ಆಕೃತಿ. ಅದೇ ಆಕೃತಿನ ಅವ್ರ ಕೈಯಿಂದನೇ ನಾವು ಮುಡಿಸೋ ಮುಖಾಂತರ ಅದು ಓವರ್ಲ್ಯಾಪ್ ಆಗ್ತಿದೆಯಾ, ಸಮಮಿತಿ ಇದೆಯಾ, ಯಾವ ಒಂದು ಅಕ್ಷರಗಳು ಸಮಮಿತಿ ಇಲ್ಲ ಅನ್ನೋದನ್ನು ಕೂಡ ನಾವು ಅವರಿಗೆ ಅರಿವು ಉಂಟಾಗೋ ತರ ಮಾಡಬಹುದು. ಇದರ ಜೊತೆಗೆ ನಾವು ತರಗತಿಯಿಂದ ಮನೆಗೆ ಹೋದಾಗ ನಾವು ಮನೆಯಲ್ಲಿ ಮಾಡುವಂತಹ ಕೆಲವೊಂದು ಪ್ರಾಜೆಕ್ಟ್ ವರ್ಕ್ ಅನ್ನು ಕೂಡ ನಾನು ಲಿಸ್ಟ್ ಮಾಡಿದ್ದೀನಿ ಸರ್. ನಾವೆಲ್ಲ ನಲಿ ಕೈಲಿದ್ದಾಗ ನೀವು ಎಷ್ಟೊಂದ್ಸಲಿ ನಮ್ಗೆ ಇದೆಲ್ಲ ಹೇಳ್ಕೊಟ್ಟಿದ್ರಿ. ಒಂದು ಥ್ರೆಡ್ ಅನ್ನ ಇಟ್ಕೊಂಡು ನಾವು ಅದನ್ನ ಬಣ್ಣದಲ್ಲಿ ಅದ್ದಿ ಮತ್ತೆ ಬಿಳಿ ಹಾಳೆ ಅಂದ್ರೆ ಅದನ್ನ ಅರ್ಧ ಮಡಿಸಿರ್ತೀವಿ ಸಮಮಿತಿ ಆಗೋ ತರ. ಆ ಬಿಳಿ ಹಾಳೆ ಮಧ್ಯ ಆ ದಾರವನ್ನ ನಾವು ಹೇಗ್ ಬೇಕು ಆ ತರ ಶೇಪ್ ಅಲ್ಲಿ ರೊಟೇಟ್ ಮಾಡಿದಾಗ ನಮ್ಗೆ ಆ ಹಾಳೆಯ ಎರಡೂ ಬದಿಯಲ್ಲಿ ಒಂದೇ ತರನಾದಂತಹ ಅನಿಯಮಿತ ಚಿತ್ರ ಸಿಗುತ್ತೆ. ಅಲ್ಲೂ ಕೂಡ ನಾವು ಸಮಮಿತಿಯನ್ನ ನೋಡಬಹುದು. ಈಗ ಚಿತ್ರದಲ್ಲಿ ಕಾಣ್ತಾ ಇದೆ. ಮತ್ತೆ ಇದರ ಜೊತೆಗೆ ನಾವು ಪರಿಭ್ರಮಣ ಸಮಮಿತಿಯ ಆಕೃತಿಗಳನ್ನ ನಾವು ಕೂಡ ಪೇಪರ್ಗಳಲ್ಲಿ ರಚಿಸಬಹುದು ಪ್ರಾಜೆಕ್ಟ್ ವರ್ಕ್ ಅಲ್ಲಿ. ಮತ್ತೆ ನೀವು ಗಿರಿಗಿಟ್ಲೆ ಅಂತ ಹೇಳಿದ್ರಿ, ಅದನ್ನು ಕೂಡ ನಾವು ಪೇಪರ್ ಕ್ರಾಫ್ಟ್ ಮುಖಾಂತರ ಮಾಡಿ ಕೇವಲ 4 ಬಾಹುಗಳು ಅಥವಾ 4 ಏನು ರೆಕ್ಕೆಗಳಿರೋದನ್ನ ಮಾಡ್ತಾ ಇದ್ವು. ಸೊ ಇದರಲ್ಲಿ ನಾವು 4, 3 ಬೇರೆ ವಿಧವಾದ ರೆಕ್ಕೆಗಳು ಬರೋ ತರ ಪ್ರಯತ್ನಿಸಬಹುದು. ಸೊ ಇಷ್ಟು ಆಕ್ಟಿವಿಟಿನ ನಾನು ರೆಡಿ ಮಾಡಿದ್ದೀನಿ ಸರ್. ವೆರಿ ಗುಡ್ ರವಿ, ತುಂಬಾ ಒಳ್ಳೆ ಅಪ್ಲೈ ಮಾಡುವಂತ ಯೋಜನೆಗಳನ್ನೇ ಪ್ರಾಜೆಕ್ಟ್ ಗಳನ್ನೇ ಮಾಡಿದ್ಯಾ, ಹೇಳಿದ್ಯಾ. ವೆರಿ ಗುಡ್, ವೆರಿ ಗುಡ್ ರವಿ. ಈಗ ನಾನು ರಚನಾತ್ಮಕ ಮೌಲ್ಯಮಾಪನಕ್ಕೆ ಸಲಹೆಗಳು ಅಂದ್ರೆ, ನಾವು ಕ್ಲಾಸ್ ರೂಮ್ ಏನ್ ಈ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಕ್ಕಳಿಗೆ ತಿಳಿಸಿದ್ಮೇಲೆ ರಚನಾತ್ಮಕವಾಗಿ ಹೇಗೆ ಆ ಮಕ್ಕಳಲ್ಲಿ ಆ ಒಂದು ಕಾನ್ಸೆಪ್ಟ್ ಅನ್ನ ಹೊರತರಬಹುದು ಅನ್ನೋದು ನಾ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಒಂದು ಸಲಹೆಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಿಮ್ಮ ಸುತ್ತಮುತ್ತಲಿನ ಸಮಮಿತಿ ವಸ್ತುಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳನ್ನು ಕಾಗದದ ಹಾಳೆಯಲ್ಲಿ ಚಿತ್ರಿಸುವಂತೆ ಹೇಳೋದು, ಆ ವಸ್ತುವಿನ ಸಮಮಿತಿಯ ರೇಖೆಗಳನ್ನು ಸಹ ಗುರುತಿಸುವಂತೆ ಆ ಮಕ್ಕಳಲ್ಲಿ ಹೇಳುವ ಮೂಲಕ ನಾವು ರಚನಾತ್ಮಕವಾಗಿ ಈ ಕಾನ್ಸೆಪ್ಟ್ ಅನ್ನ ಎಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೋಬಹುದಾಗಿದೆ. ಜೊತೆಗೆ ನಮ್ಮ ದೇಹವು ಸಮಮಿತಿಯನ್ನು ಹೊಂದಿದೆಯೇ ಎಂಬುದನ್ನು ತಿಳಿದುಕೊಳ್ಳಿ. ಮಾನವ ದೇಹದ ಚಿತ್ರವನ್ನು ಕತ್ತರಿಸುವುದರ ಮೂಲಕ ಪರೀಕ್ಷಿಸಿ. ಈ ಒಂದು ಪ್ರಶ್ನೆಗಳ ಬಗ್ಗೆ ಆಲೋಚಿಸಿ ಉತ್ತರಿಸಿ. ಮೊದಲನೇದಾಗಿ ರೇಖಾಗಣಿತದ ಯಾವ ಆಕೃತಿಯು ಅಪರಿಮಿತ ಸಮಮಿತಿ ರೇಖೆಗಳನ್ನು ಹೊಂದಿದೆ ಮೊದಲೇದು. ಎರಡನೇದಾಗಿ ಸಮಮಿತಿ ರೇಖೆಗಳು ಮತ್ತು ಸಮಮಿತಿ ಅಕ್ಷಗಳ ನಡುವೆ ಏನಾದರೂ ವ್ಯತ್ಯಾಸವಿದೆಯೇ, ಇದ್ದರೆ ಅದು ಏನು. ನೆಕ್ಸ್ಟ್, ಸಮಮಿತಿ ರೇಖೆಗಳು ಮತ್ತು ಸಮಮಿತಿಯ ಸಮತಲಗಳ ನಡುವಿನ ವ್ಯತ್ಯಾಸ ಏನು. ನೆಕ್ಸ್ಟ್, ಪರಿಭ್ರಮಣ ಸಮಮಿತಿ ಮತ್ತು ರೇಖಾ ಸಮಮಿತಿಯ ನಡುವಿನ ವ್ಯತ್ಯಾಸ ಏನಿರಬಹುದು. ಜೊತೆಗೆ ರೇಖಾಗಣಿತದ ಎಲ್ಲಾ ಚಿತ್ರಗಳು ಸಮಮಿತಿಯ ಗುಣವನ್ನು ಹೊಂದಿವೆಯೇ, ಇಲ್ಲವಾದಲ್ಲಿ ಅಂತಹ ಆಕೃತಿಗಳನ್ನು ಹೆಸರಿಸಿ. ಈಗ 3ನೇ ಪ್ರಶ್ನೆಯನ್ನ ನಾನು ಒಂದು ಉದಾಹರಣೆಯನ್ನಾಗಿ ತೆಗೆದುಕೊತೀನಿ. ಹೀಗೆ ಆಲೋಚನೆ ಮಾಡಿ ಉತ್ತರವನ್ನು ಬರೀಬೇಕು ಅನ್ನೋದಕ್ಕೆ 3ನೇ ಪ್ರಶ್ನೆ, ಸಮಮಿತಿ ರೇಖೆಗಳು ಮತ್ತು ಸಮಮಿತಿಯ ಸಮತಲಗಳ ನಡುವಿನ ವ್ಯತ್ಯಾಸವೇನು. ಈಗ ನಮಗೆ ಸಮಮಿತಿ ರೇಖೆಗಳು ಮತ್ತು ಸಮಮಿತಿಯ ಸಮತಲಗಳನ್ನ ಈ ಸೆಷನ್ಸ್ ಅಲ್ಲಿ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀವಿ ಅನ್ನತ ಭಾವಿಸುತ್ತಾ, ಸಮಮಿತಿ ರೇಖೆಗಳನ್ನ ಒಂದು ಭಾಗದಲ್ಲಿ ಮತ್ತು ಸಮಮಿತಿಯ ಸಮತಲವನ್ನ ಮತ್ತೊಂದು ಭಾಗದಲ್ಲಿ ಬರ್ಕೊಂಡು ಈ ಚಿತ್ರಗಳನ್ನ ನೋಡಿ ವ್ಯತ್ಯಾಸವನ್ನ ಗುರುತಿಸಿ. ನೋಡಿ, ಮೊದಲನೇದು ರೇಖಾಚಿತ್ರ, ಇದು 2 ಆಯಾಮದ ಚಿತ್ರವಾಗಿದೆ. ಇದು 2 ಆಯಾಮದ ಚಿತ್ರದಲ್ಲಿ ನಾವು ಸಮಮಿತಿಯ ರೇಖೆಗಳನ್ನ ಎಳೆಯಬಹುದು. ಹಾಗಾದ್ರೆ ಒಂದು ವ್ಯತ್ಯಾಸ ಏನ್ ಬರೀಬಹುದು, ಸಮಮಿತಿಯ ರೇಖೆಗಳನ್ನ 2 ಆಯಾಮದ ಚಿತ್ರಗಳಲ್ಲಿ ಎಳೆಯಬಹುದು. ನೋಡಿ, ಮತ್ತೊಂದು ಚಿತ್ರ ಬೆಂಕಿಪಟ್ಟಣವನ್ನ ಗಮನಿಸಿ. ಇಲ್ಲಿ ಸಮಮಿತಿಯು ಯಾವುದರಲ್ಲಿದೆ, ಸಮತಲಗಳಲ್ಲಿ ಇದೆ. ಸಮಮಿತಿಯು ಪರಸ್ಪರ ವಿರುದ್ಧವಾಗಿರ್ತಕ್ಕಂತಹ ಅಭಿಮುಖವಾಗಿರ್ತಕ್ಕಂತಹ ಸಮತಲಗಳಲ್ಲಿ ಸಮತಲಗಳು ಇವೆ. ಸಮಮಿತಿ ಅಂತಕ್ಕಂಥದ್ದು ಸಮತಲಗಳಲ್ಲಿ ಇದೆ. ಆದ್ರಿಂದ ಈ ಒಂದು ಸಮತಲಗಳು ಎಂತಹ ಆಕೃತಿಗಳಲ್ಲಿ ನಾವು ಗಮನಿಸಬಹುದು, 3 ಆಯಾಮದ ಆಕೃತಿಗಳಲ್ಲಿ ಗಮನಿಸಬಹುದು. ಅಂದ್ರೆ ಸಮಮಿತಿ ರೇಖೆಗಳನ್ನ 2 ಆಯಾಮದ ಆಕೃತಿಗಳಲ್ಲಿ, ಸಮಮಿತಿಯ ಸಮತಲಗಳನ್ನ 3 ಆಯಾಮದ ಆಕೃತಿಯಲ್ಲಿ ನಾವು ಗಮನಿಸಬಹುದು. ನೋಡಿ, ಈ ಸಮಮಿತಿಯ ಸಮತಲ ಅನ್ನೋದನ್ನ ಮತ್ತೊಂದ್ಸರಿ ಹೇಳ್ಕೊಡಿ. ಸಮತಲಗಳು ಸಮಮಿತಿ ಇದ್ರೆ, ಸಮತಲಗಳು ಸಮಮಿತಿಯಾಗಿದ್ರೆ ಅಂತಹ ಸಮತಲಗಳನ್ನೇ ಸಮಮಿತಿಯ ಸಮತಲಗಳು ಅಂತ ಕರಿತೀವಿ. ಇದು 3 ಆಯಾಮದ ಆಕೃತಿಗಳಲ್ಲಿ ನಾವು ಗಮನಿಸಬಹುದು. ಎರಡನೇದನ್ನ ಗಮನಿಸೋದಾದ್ರೆ, ಸಮತಲಾಕೃತಿಗಳನ್ನ ಎಳಿಬೇಕಾದ್ರೆ ಇದು ಸಮಮಿತಿ ರೇಖೆ ಚಿತ್ರವನ್ನ 2 ಭಾಗಗಳನ್ನಾಗಿ ಮಾಡುತ್ತೆ. ಒಂದು ಸಮಮಿತಿ ರೇಖೆಯನ್ನ ಎಳೆದ್ರೆ ಅದು ರೇಖೆ ಆ ಪೂರ್ಣ ಚಿತ್ರವನ್ನ 2 ಭಾಗಗಳನ್ನಾಗಿ ಮಾಡುತ್ತೆ. ಹಾಗೆ ಒಂದು ಸಮಮಿತಿಯ ಸಮತಲಗಳು ಅಭಿಮುಖ ಸಮತಲಗಳು ಮಾತ್ರ ಸಮನಾಗಿರ್ತದೆ. ಅಭಿಮುಖ ಸಮತಲಗಳು ಮಾತ್ರ ಸಮನಾಗಿರ್ತದೆ, ಎಲ್ಲಾ ಸಮತಲಗಳು ಸಮನಾಗಿ ಇರೋದಿಲ್ಲ. ಈ ರೀತಿಯ ವ್ಯತ್ಯಾಸಗಳನ್ನ ನಾವು ಮಾಡಿ ಪಟ್ಟಿ ಮಾಡ್ತಾ ಹೋಗ್ಬೋದು. ಇಲ್ಲಿವರೆಗೂ ನಾವು ಸಮಮಿತಿ ಅಂದ್ರೆ ಏನು, ಸಮಮಿತಿಯ ಅರ್ಥ, ಸಮಮಿತಿ ರೇಖೆ, ಪರಿಭ್ರಮಣ ಸಮಮಿತಿಯ ಕ್ರಮ, ಇವುಗಳ ಪೂರ್ವ ಅವಲೋಕನವನ್ನ ಗಮನಿಸೋದಾದ್ರೆ, ಏನೇನೆಲ್ಲ ಕಲ್ತೋ ಅನ್ನೋದನ್ನ ಗಮನಿಸೋದಾದ್ರೆ, ಮೊದಲನೇದಾಗಿ ಸಮಮಿತಿಯ ಅರ್ಥವನ್ನ ತಿಳ್ಕೊಂಡು, ಸಮಮಿತಿಯ ಅರ್ಥದ ನಂತರ ನಾವು ಇಲ್ಲಿ ಪರಿಭ್ರಮಣ ಸಮಮಿತಿ ಅಂದ್ರೆ ಏನು, ಪ್ರತಿಫಲನ ಸಮಮಿತಿ ಅಂದ್ರೆ ಏನು, ಸಮಮಿತಿ ರೇಖೆಯನ್ನ ಹೇಗೆ ಎಳಿಬೇಕು ಅನ್ನೋದನ್ನ ಕಲ್ತಿದೀವಿ. ಹಾಗೆ ಪರಿಭ್ರಮಣ ಸಮಮಿತಿಯಲ್ಲಿ ಪರಿಭ್ರಮಣ ಕೋನ, ಪರಿಭ್ರಮಣ ಸಮಮಿತಿಯ ಕ್ರಮ, ಅಲ್ವಾ ಈ ಪರಿಭ್ರಮಣ ಸಮಮಿತಿಯ ಕೋನಗಳು ಒಂದು ನಿರ್ದಿಷ್ಟ ಕೋನದಲ್ಲಿ ಮಾತ್ರ ಉಂಟಾಗುತ್ತೆ ಮೂರು ರೆಕ್ಕೆಗಳಿದ್ದಾಗ ಒಂದಾಗುತ್ತೆ ನಾಲ್ಕು ರೆಕ್ಕೆಗಳಿದ್ದಾಗ ಒಂದಾಗುತ್ತೆ ಐದು ರೆಕ್ಕೆಗಳು ಆ ರೆಕ್ಕೆಗಳ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ಗೊತ್ತಾಗಿದೆ ನಮಗೆ ಆ ಪರಿಭ್ರಮಣ ಸಮಿತಿಯ ಕ್ರಮ ಕೂಡ ಅದು ನಿರ್ಧಾರ ಆಗತಕ್ಕಂತದ್ದು ಎಷ್ಟು ರೆಕ್ಕೆಗಳನ್ನ ಹೊಂದಿದೆ ಅನ್ನೋದರ ಆಧಾರದ ಮೇಲೆ ಪ್ರತಿಫಲನ ಸಮಮಿತಿಯನ್ನು ನಾವು ಕನ್ನಡಿಗಳಲ್ಲಿ ನೋಡ್ತೀವಿ ಆ ಪ್ರತಿಫಲನ ಸಮಮಿತಿ ಹಾಗೂ ಪರಿಭ್ರಮಣ ಸಮಮಿತಿಯ ನಡುವಿನ ವ್ಯತ್ಯಾಸವನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ ಹಾಗೆ ಸಮಮಿತಿ ರೇಖೆಯಲ್ಲಿ ನಾವು ತಿಳ್ಕೊಂಡಿರತಕ್ಕಂತದ್ದು ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳನ್ನು ಹೊಂದಿರತಕ್ಕಂತಹ ಆಕೃತಿಗಳು ಯಾವ್ಯಾವಿದೆ ಅನ್ನೋದನ್ನು ಕೂಡ ನೋಡಿದೀವಿ ಇದಕ್ಕೆ ಉದಾಹರಣೆಗಳಾದ್ರೆ ಏನು ಸಮಬಾಹು ತ್ರಿಭುಜವನ್ನ ಕೊಡಬಹುದು ಚೌಕವನ್ನ ಕೊಡಬಹುದು ಈ ಆಕೃತಿಗಳನ್ನು ನಾವು ಹೆಸರಿಸಬಹುದು ಹಾಗೆ ಸಮಮಿತಿಯ ರೇಖೆಯನ್ನ ಹೊಂದಿರತಕ್ಕಂತಹ ಆಕೃತಿಗಳನ್ನು ಕೂಡ ನಾವು ಪಟ್ಟಿ ಮಾಡಿದೀವಿ ಆ ಯಾವ ಆಕೃತಿಗಳು ಯಾವ ಲಕ್ಷಣಗಳಿದ್ರೆ ಮಾತ್ರ ಸಮಮಿತಿ ಆಕೃತಿಗಳು ಆಗ್ತವೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದೀವಿ ಇಷ್ಟೆಲ್ಲ ಅಂಶಗಳನ್ನ ನಾವು ಈ ದಿನದ ಸೆಷನ್ಸ್ ಅಲ್ಲಿ ತಿಳ್ಕೊಂಡಿದೀವಿ ಶಿಕ್ಷಕ ಮಿತ್ರರೇ ಇಷ್ಟು ಹೊತ್ತು ಈ ಎಲ್ಲಾ ಅಂಶಗಳನ್ನ ನೀವು ಗಮನಿಸಿದ್ದಕ್ಕಾಗಿ ನಮ್ಮ ರಾಜಣ್ಣ ಮತ್ತು ಶ್ರೀನಿವಾಸರವರ ಪರವಾಗಿ ಹಾಗೂ ಸಿಡಬ್ಲ್ಯೂಸಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಲ್ಲಿವರೆಗೆ ಎಷ್ಟೊಂದು ಆಕ್ಟಿವಿಟೀಸ್ ಇಂದ ನಮ್ಮನ್ನ ಎಂಗೇಜ್ ಮಾಡಿದಿರುವಂತಹ ಶ್ರೀ ರಾಜಣ್ಣ ಸರ್ ಅವರು ಶ್ರೀನಿವಾಸ್ ಸರ್ ಅವರು ಮಲ್ಲೇಶ್ ಅವರು ವಿಶ್ವಜ್ ಅವ್ರಿಗೆಲ್ಲರಿಗೂ ತುಂಬಾ ಧನ್ಯವಾದ ಪ್ರೀತಿಯ ಶಿಕ್ಷಕ ಸ್ನೇಹಿತರೆ ಇಲ್ಲಿ ಕೆಲವು ಇನ್ನಿಷ್ಟು ರಿಸೋರ್ಸಸ್ ಅನ್ನ ನಾವು ಟೀಚೋಪಿಯಾ ಆಪ್ ಇಂದ ಪಡಿಬಹುದು ಟೀಚೋಪಿಯಾ ಆಪ್ ಅನ್ನೋದು ಕೇರಿಂಗ್ ವಿತ್ ಕಲರ್ ಆರ್ಗನೈಸೇಷನ್ ಇಂದ ಕ್ರಿಯೇಟ್ ಮಾಡಿರುವಂತಹ ಒಂದು ರಿಸೋರ್ಸ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಷಿಯಲ್ ಲೆಸನ್ ಪ್ಲಾನ್ಸ್ ಈಗಾಗಲೇ ನಾವು ನೋಡಿದ್ವಿ ಎಷ್ಟೊಂದು ಚಟುವಟಿಕೆಗಳನ್ನ ಈ ವೆಬಿನಾರ್ ಅಲ್ಲಿ ಇದೇ ರೀತಿಯಂತ ಇರುವಂತಹ ಹಲವಾರು ಆಕ್ಟಿವಿಟೀಸ್ ನಾವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಕ್ಲಾಸ್ ರೂಮ್ಗೆ ಉಪಯೋಗ ಮಾಡ್ಕೋಬಹುದು ಇದು ಈ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಎಕ್ಸ್ಪೀರಿಯನ್ಷಿಯಲ್ ಲೆಸನ್ ಪ್ಲಾನ್ಸ್ ಆರ್ಟ್ ಇಂಟಿಗ್ರೇಟೆಡ್ 5E ಸ್ಟ್ರಕ್ಚರ್ ಅಲ್ಲಿ ಇರುವಂತಹ ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಗಣಿತಕ್ಕೆ ಸಂಬಂಧಪಟ್ಟಂತಹ ಆಕ್ಟಿವಿಟೀಸ್ ನಾವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ನಮ್ಮ ತರಗತಿಗೆ ಉಪಯೋಗ ಮಾಡ್ಕೋಬಹುದು ಇಲ್ಲಿ 4, 5, 6, 7ನೇ ತರಗತಿಗೆ ಸಂಬಂಧಪಟ್ಟಂತಹ ಪಾಠ ಯೋಜನೆಗಳನ್ನ ನಾವು ಅಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ಕ್ರೀನ್ ಮೇಲೂ ಸಹ ಒಂದು ಎಕ್ಸಾಂಪಲ್ ನಾವಲ್ಲಿ ನೋಡ್ಬೋದು ಇದಲ್ದೇನೆ ಟೀಚೋಪಿಯಾ ಆಪ್ ಅಲ್ಲಿ ಅಲ್ದೇನೆ ಇದು DSCRT ವೆಬ್ಸೈಟ್ ಅಲ್ಲಿ ಸಹ ಅಪ್ಲೋಡ್ ಆಗ್ತಿದೆ ನಾವೇನು ದೀಕ್ಷಾ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಲ್ಲ ಅಲ್ಲಿ ಸಹ ಇದು ಅಪ್ಲೋಡ್ ಆಗ್ತಾ ಇದೆ ಅದನ್ನು ಸಹ ನಾವು ಅಲ್ಲಿಂದ ತಗೊಂಡು ನಾವು ನಮ್ಮ ತರಗತಿಗಳಿಗೆ ಬಳಸ್ಕೋಬಹುದು ಈ ರಿಸೋರ್ಸಸ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಇರೋದ್ರಿಂದ ನಮ್ಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಂಡು ನಮ್ಮ ತರಗತಿ ಉಪಯೋಗ ಮಾಡ್ಕೋಬಹುದು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದ